ಅಣ್ಣ, ಭಕ್ತಿಯಿಂದ ಒಂದು ಗರಕೆ ಹಾಕಿದ್ರು ವರ ಕೊಡೋ ಗಣೇಶ, ಈ ಸಲ ನಿನ್ ಕೈ ಬಿಡಲ್ಲ, ಖಂಡಿತ ನಿಂಗೆ ಕೆಲಸ ಸಿಕ್ಕೇ ಸಿಗುತ್ತೆ. ತಗೊಂಡ ಇಂಟರ್ವ್ಯೂ ಕಾರ್ಡು. ಸರಿ ಸರಿ, ಆ ನಿನ್ ಗಣೇಶ ನನಗೋಸ್ಕರ ಅಲ್ದೆ ಇದ್ರು, ಈ ನಿನ್ ಭಕ್ತಿಗಾದ್ರೂ ಮೆಚ್ಚಿ ನಿನ್ ಆಸೆ ಈಡೇರಿಸ್ಲಮ್ಮ. ಅಪ್ಪ ಹೇಳಪ್ಪ ಹೇಳು, ಈ ಇಂಟರ್ವ್ಯೂನಲ್ಲಿ ಸಕ್ಸಸ್ ಆಗಿ ನನಗೆ ಒಳ್ಳೆ ಭವಿಷ್ಯ ಸಿಗಲಿ. ಮೂರ್ ದಿವಸಕ್ಕೂ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಮಸ್ಕಾರ ಮಾಡ್ತಾನೆ ಇದ್ದೀನಿ, ನೀವು ಒಳ್ಳೇದಾಗ್ಲಿ ಅಂತ ಹಾರೈಸ್ತಾನೆ ಇದ್ದೀರಾ. ನಮ್ ಗೌರಿನೂ ಆ ಗಣೇಶನ ಬೇಡ್ಕೋತಾನೆ ಇದ್ದಾಳೆ. ಶೇಖರ, ಮನುಷ್ಯ ಯಾವಾಗಲೂ ಆಶಾಜೀವಿ ಆಗಿರ್ಬೇಕು. ನಿನ್ನ ಹಾಗೆ ನಿರಾಶೆಯಿಂದ ಕೈ ಚೆಲ್ಲದೆ ಆ ಗಜನಿ ಮೊಹಮ್ಮದ್ ಬಾಷಾ 17 ಸಲ ದಂಡಯಾತ್ರೆ ಮಾಡಿದ್ದನ್ನ ನೀನು ಚರಿತ್ರೆಯಲ್ಲಿ ಓದಿದ್ಯಾ ತಾನೆ? ಅವನು ಆಳೋದಕ್ಕೆ ಅಂತ ದಂಡೆತ್ತಿ ಬಂದ, ಆದ್ರೆ ಆಳಾಗ್ ದುಡಿತೀನಿ ಅಂತ ನಾನು ಹೋರಾಡ್ತಾನೆ ಇದ್ದೀನಿ. ಆಶೆ ಆಕಾಂಕ್ಷೆನೆ ಕಣೋ ಮನುಷ್ಯನಿಗೆ ಸ್ಫೂರ್ತಿಯ ಚಿಲುಮೆ, ಅದನ್ನು ಬತ್ತೋಕೆ ಎಂದಿಗೂ ಬಿಡಬಾರ್ದು. ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಕ್ಕತ್ತೆ. ಆಯ್ತಮ್ಮ, ಆ ನಿನ್ ಗಣೇಶ ಅದೇನ್ ಫಲ ಕೊಡ್ತಾನೋ ನಾನು ನೋಡೇ ಬಿಡ್ತೀನಿ. ಅವನ್ ಫಲ ಕೊಟ್ಟೆ ಕೊಡ್ತಾನೆ. ನೀನ್ ಇಂಟರ್ವ್ಯೂನಲ್ಲಿ ಕೇಳಿದ ಪ್ರಶ್ನೆಗೆಲ್ಲ ಪಟಪಟ ಅಂತ ಉತ್ತರ ಕೊಡು, ಅವರು ಟಪ್ ಟಪ ಅಂತ ಟೈಪ್ ಮಾಡಿ ಅಪಾಯಿಂಟ್ಮೆಂಟ್ ಅವ್ರನ್ನ ಕೊಟ್ಟೆ ಬಿಡ್ತಾರೆ. ಬಿಡಣ್ಣ, ನನ್ ಕಿವಿನೂ ಗಣೇಶನ್ ಕಿವಿ ತರ ಆಗ್ಬಿಡುತ್ತೆ. ಸರಿ ಅಪ್ಪ, ಹೋಗ್ ಬರ್ತೀನಿ. ಹೋಗ್ಬಿಟ್ ಪಾಪ. ಇಂಟರ್ವ್ಯೂನಲ್ಲಿ ಚೆನ್ನಾಗ್ ಮಾಡೋಣ. ನಿನ್ ಗಣೇಶನ್ ಕೃಪೆಯಿಂದ ಚೆನ್ನಾಗೇ ಮಾಡ್ತೀನಿ. ಕನಸೆಲ್ಲ ನನಸಾಯಿತು, ನಮ್ಮೆಲ್ಲ ಸೌಭಾಗ್ಯ ಕೈ ಸೇರಿತು. ನಿನಗಾಗಿಯೇ ಬಾಳುವೆ, ಆನಂದ ಐಶ್ವರ್ಯ ತುಂಬುವೆ, ನೀಡುವೆ ಕಣಿಸುವೆ. ಕನಸೆಲ್ಲ ನನಸಾಯಿತು, ಚಿರಸುಖ ನಿನದು. ನನ್ನ ನೀ ಮಾತು ನವನಿಧಿ ನಮ್ಮದು, ಹೊನ್ನಾಸೆ ಕನಸೆಲ್ಲ ನನಸಾಯಿತು. ಬಾಳ
ಹೊಸ ಹೊಸ ನಲಿವು ಇದು ಎಂದೆಂದಿಗೂ ಸುಳ್ಳಾಗದು ಇದು ಎಂದೆಂದಿಗೂ ಸುಳ್ಳಾಗದು ಬಾಂಧವ್ಯ ಸಂಕೋಲೆ ತನು ಮನ ಬಿಡದು ಬಾಂಧವ್ಯ ಸಂಕೋಲೆ ತನು ಮನ ಬಿಡದು ಹೊನ್ನಾಸೆ ಕನಸೆಲ್ಲ ನನಸಾಯಿತು ಸರಿ ಹೋಗುತ್ತೆ ರೀ, ನಮ್ ದೇಶದಲ್ಲಿರೋರೆಲ್ಲ ಬಡವ್ರೆ ರೀ. ನಮ್ ಮನೇಲಿ ನಾನೊಬ್ನೇ ದುಡಿಬೇಕಾಗಿದೆ. ಯಾಕೆ? ಉಳಿದವರೆಲ್ಲ ದಂಡಪಿಣಿಗಳೇನ್ರಿ? ಸರ್, ನನಗ್ ಮದುವೆ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ. ರೀ, ನನಗೂ ಇಬ್ರು ತಂಗಿರು ಇದಾರ್ರಿ. ಕಾಯಿಲೆಯಿಂದ ನೆರಳ್ತಿರೋ ತಂದೆ ಇದ್ದಾರೆ. ನನಗೂ ಇಬ್ರು ಇದಾರ್ರಿ ತಾಯಂದ್ರು. ಎಲ್ಲಿಟ್ಬಿಟ್ಟೆ? ರೀ, ನೀವು ಕೂತ್ಕೊಳ್ರಿ. ಕಾಲಿದೆ ಚೇರ್ಗೆ? ನೀವೇ ಎಣಿಸಿದ್ರಲ್ಲ ಸರ್, ನಾಲ್ಕು ಕಾಲಿದೆ ಅಂತ. ಇದರ ಒಂದು ಕಾಲಿನ ಬೆಲೆ 25,000 ರೂಪಾಯಿ. ಅಂದ್ರೆ ನನ್ನ ಈ ಚೇರಿನ ಬೆಲೆ 1,00,000 ರೂಪಾಯಿ. ಇದು ನೀವು ಕೂತ್ಕೋಬೇಕಾಗಿರೋ ಚೇರ್. ಇದಕ್ಕೂ ನಾಲ್ಕೇ ಕಾಲು. ಒಂದು ಕಾಲಿನ ಬೆಲೆ 10,000 ರೂಪಾಯಿ. ಅಂದ್ರೆ ನಿಮ್ಮ ಈ ಚೇರಿನ ಬೆಲೆ 40,000 ರೂಪಾಯಿ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಸರ್ ಸದ್ಯಕ್ಕಿರೋದಿದ್ರಲ್ಲಿ. ಎಲ್ರಿ ಇಟ್ಟಿದ್ದೀರ ಕವರು? ಕವರ್ ಇಡೋ ಶಕ್ತಿ ನನಗಿಲ್ಲ ಸರ್. ಆದ್ರೆ ತುಂಬಾ ಕಷ್ಟಪಟ್ಟು ಹೈ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿರೋ ಸರ್ಟಿಫಿಕೇಟ್ಸ್ ಎಲ್ಲ ಅಲ್ಲೇ ಇದೆ ನೋಡಿ ಸರ್. ಈ ನಿಮ್ಮ ದರಿದ್ರ ಸರ್ಟಿಫಿಕೇಟ್ ತಗೊಂಡೋಗಿ, ಉಪ್ಪಿನಕಾಯಿ ಹಾಕೊಂಡು ನೆಕ್ರಿ. ಯಾಕಮ್ಮ ಈ ತಟ್ಟೆಗೂ ಬಡಿಸಲ್ವೆ? ಹೋಗು ನಿಮ್ಮಣ್ಣ ನೋಟ ಕರಿ. ಅಣ್ಣ ಊಟಕ್ ಬಾ. ಅಣ್ಣ ನೀವು ಊಟ ಮಾಡು, ನಾ ಆಮೇಲೆ ಮಾಡ್ತೀನಿ. ಆಮೇಲೆ ಅಂದ್ರೆ ಇನ್ಯಾವಾಗ? ಆಗ್ಲೇ ಹೊತ್ತಾಗಿದೆ, ಎತ್ತು ಬಾ ಅಣ್ಣ. ಎಷ್ಟೊತ್ತಿಗೆ ಅನ್ನ ತಿನ್ಬೇಕು ಅಂತ ನನಗೆ ಗೊತ್ತಿದೆ, ನಿನ್ ಕೆಲಸ ನೀನ್ ನೋಡ್ಕೋ ಹೋಗೆ. ಹೊಟ್ಟೆಯಲ್ಲಿ ಮಲಗಬಾರ್ದು, ಊಟ ಮಾಡಬಾಪ. ನನಗೇನು ಹಸಿವಿಲ್ಲಪ್ಪ. ಹೊಟ್ಟೆ ತುಂಬಾ ಕೆಲಸ ಸಿಕ್ಕಲಿಲ್ಲ ಅನ್ನೋ ಸಂಕಟನೆ ತುಂಬಿಕೊಂಡಿರುವಾಗ ಅನ್ನಕ್ಕೆ ಜಾಗ ಎಲ್ಲಪ್ಪ ಇರುತ್ತೆ? ನಾ ತಗೊಂಡಿರೋ ಡಿಗ್ರಿ ಸರ್ಟಿಫಿಕೇಟ್ ಕತ್ತೆ ತಿನ್ನೋ ಕಾಗದಕ್ಕೆ ಸಮಾನ. ಕೆಲಸ ಕೊಡೋರು ಬೇಕಾಗಿರೋದು ಬರೀ ಆ ನೋಟಿನ ಕಂತೆಗಳು. ಅದಿಲ್ದೇನೆ ಇರೋ ನನ್ನಂಥವ್ರು ಊರಿಗೆ ಒಕ್ಲಲ್ಲ ಸ್ಮಶಾನಕ್ಕೆ ಹೇಳುವಲ್ಲ ಅನ್ನೋ ಹಾಗೆ ಬದುಕ್ತಾ ಇದ್ದಾರೆ. ನಿರಾಶೆ ಅನ್ನೋ ಬೆಂಕಿ ಮನುಷ್ಯನ ಬದುಕಂಡೇ ಸುಟ್ಟು ಬೂದಿ ಮಾಡುತ್ತಪ್ಪ. ಭರವಸೆ ಬಂದಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಆ ಭ್ರಮೇಲೆ ಅಲ್ವೇನಪ್ಪ ನಿನ್ ಔಷಧಿ ಮಾತ್ರೆ ದುಡ್ಡನ್ನೆಲ್ಲ ನುಂಗ್ ನೀರ್ ಕುಡ್ದು ನಾನ್ ನಿನ್ ಮುಂದೆ ನಿಂತಿರೋದು. ಆ ಗೌರಿ ನೋಡಿದ್ರೆ ನನ್ನ ಅಣ್ಣನ್ಗೊಂದ್ ಒಳ್ಳೆ ಕೆಲಸ ಸಿಗತ್ತೆ, ದೊಡ್ಡ ಆಫೀಸರ್ ಆಗ್ತಾನೆ,
ಕೈ ತುಂಬಾ ಸಂಬಳ ತರ್ತಾನೆ, ಸುಖದ ಸುಪ್ಪತ್ ಗೆಲಿ ತೇಲಾಡಿಸ್ತಾನೆ ಅಂತ ಇನ್ನು ಕನಸು ಕಾಣ್ತಾ ಇದ್ದಾಳಪ್ಪ, ಇನ್ನು ಕನಸು ಕಾಣ್ತಾ ಇದ್ದಾರೆ. ನಿನ್ನ ಸಂಕಟ ನನಗೆ ಅರ್ಥವಾಗುತ್ತೆ ಕಣೋ, ಸಮಾಧಾನ ಮಾಡ್ಕೊಳ್ಳೋ. ಅಪ್ಪ, ನಾನು ನಿರ್ಧಾರಕ್ಕೆ ಬಂದಿದ್ದೀನಪ್ಪ. ನನ್ನ ಓದಕ್ ತಕ್ಕ ಹಾಗೆ ಒಂದ್ ಕೆಲಸ ಸಿಕ್ಕಲ್ಲ, ಅದಕ್ಕೋಸ್ಕರ ಪರದಾಡೋ ಬದಲು ಬೇರೆ ಊರಿಗಾದ್ರೂ ಹೋಗಿ ಕೂಲಿನೋ ನಾಲಿನೋ ಮಾಡ್ಕೊಂಡು ಒಂದ್ ಹೊತ್ತು ಗಂಜಿಗಾದ್ರೂ ದಾರಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ದಡ್ಡ, ಓದೋದು ಬರೀ ಜ್ಞಾನಾರ್ಜನೆಯಾಗಿ ಮಾತ್ರ. ಮನುಷ್ಯ ಏನು ಓದಿದಾನೆ ಅನ್ನೋದಕ್ಕಿಂತಲೂ ಯಾಕೆ ಬದುಕ್ತಿದ್ದಾನೆ ಅನ್ನೋದು ಮುಖ್ಯ ಕಣು. ನಿಜಪ್ಪ, ನಾ ಯಾವ ಊರಲ್ಲಿದ್ದೀನಿ, ಏನ್ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ನಿನಗ್ ಮಾತ್ರ ಗೊತ್ತಿಲ್ಲಪ್ಪ. ಯಾವುದೇ ಕಾರಣಕ್ಕೂ ಗೌರಿಗೆ ಮಾತ್ರ ತಿಳಿಬಾರ್ದಪ್ಪ. ಇಲ್ಲ ಕಣಪ್ಪ, ಖಂಡಿತ ಹೇಳಲ್ಲ. ನಿನ್ನೊಂದು ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಹೇಳಿದ್ರೆ ಆಯ್ತು. ನಾನು ನಾಳೆ ಬೆಳಗ್ಗೆನೆ ಹೊರಡ್ತಾ ಇದ್ದೀನಪ್ಪ. ಹಾಗೆ ಮಾಡಪ್ಪ, ನೀನ್ ಎಲ್ಲೇ ಇದ್ರು ಒಬ್ರಿಗೆ ಉಪಕಾರ ಮಾಡಕ್ ಆಗದಿದ್ರು ಅಪಕಾರ ಮಾತ್ರ ಮಾಡಬೇಡ. ಹೊಸ ಊರು, ಹೊಸ ಜಾಗ, ನಿನ್ ಎಚ್ಚರಿಕೆಯಲ್ಲಿ ನೀನಿರು. ಅಲ್ಲಿ ಎಂತೆಂತ ಜನ ಇರ್ತಾರೋ, ಏನ್ ಕಥೇನು. ಮನೆಯವರೆಲ್ಲರೂ ಊಟಕ್ಕೂ ಇಲ್ದೆ ಒದ್ದಾಡ್ತಿದ್ವಿ. ನನ್ಗೊಂದ್ ಕೆಲ್ಸ ಕೊಡ್ಸಿ, ಎಲ್ರಿಗೂ ಅನ್ನಕ್ಕೆ ದಾರಿ ಮಾಡ್ಕೊಟ್ಟಿದ್ದೀರಾ ಸರ್. ತೀರಾ ದೊಡ್ಡ ಮಾತಾಡ್ಬೇಡಮ್ಮ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಇದ್ದೊಬ್ಬ ಮಗ ಫಾರಿನ್ ಹೊರಟೋದ, ಮಗಳು ರಜನಿ ಹಾಸ್ಟೆಲ್ನಲ್ಲಿದ್ದಾಳೆ, ಹೆಂಡತಿ ಶಿವಶಿವ ಅಂತ ಶಿವನ್ ಪಾದ ಸೇರ್ಬಿಟ್ಲು. ಇರೋ ನಾಲ್ಕು ದಿವಸ ಜನಸೇವೆ ಮಾಡ್ತಾ ಕಾಲ ಕಳಿತಾ ಇದ್ದೀನಿ. ನಿಮ್ಮಂತವ್ರು ಕೋಟಿ ಕೋಟಿಗೊಬ್ರು ಸರ್. ನಾನಿನ್ನ ಬರ್ತೀನಿ ಸರ್. ದುರ್ಗಾ, ಹಣ್ಣು ಹೂವು ತಂದು ಹಾಗೆ ಹೋಗ್ತಾ ಇದ್ದೀಯಲ್ಲಮ್ಮ, ಬಾಮ್ಮ. ಈ ಹೂವು ಹೆಣ್ಮಕ್ಳು ಮುಡಿಲಿದ್ರೇನೆ ಚಂದ. ಹಣ್ಣನ್ನ ಯಾವಾಗ್ಲೂ ಹಂಚ್ಕೊಂಡು ತಿನ್ಬೇಕು. ನಿಮ್ಗೆ? ನನಗೆ ಹಣ್ಣಿಗಿಂತ ಹೆಣ್ ಕಂಡ್ರೇನೆ ಇಷ್ಟ. ಮೂರ್ನು ಬಿಟ್ಟೋರು ಊರ್ಗೆ ದೊಡ್ಡೋರು ಬಾರೇಲಿ. ಬೇಡ ಬೇಡ, ನನ್ ಮೈ ಮುಟ್ಟದ್ರೆ ನೀನೆಂತ ಲುಚ್ಚ ಅಂತ ಊರ್ಗೆಲ್ಲ ಡಂಗೂರ ಸಾರಿಸ್ತೀನಿ. ನಿನ್ ಗೋಸಂಬೆ ಬಣ್ಣನ ಬಟ್ಟು ಬಯಲು ಮಾಡ್ತೀನಿ, ನಾನೇ ಸುಮ್ಮನೆ ಇರೋಳಲ್ಲ. ತಿಗಣೆಗೆ ಹೆದರ್ಕೊಂಡು ಮಂಚದ ಮೇಲೆ ಮಲಗದೇ ಇರೋ ಅಂತ ಮೂರ್ಖ ಅಂತ ತಿಳ್ಕೊಂಬಿಟ್ಯಾ ಬರಲಿ. ಊರ್ ತುಂಬಾ ಡಂಗೂರ ಸಾರ್ತೀಯ, ಮೈಕ್ ಹಾಕೊಡ್ತೀನಿ, ಭಾಷಣ ಮಾಡು. ಹೋಗಲೇ ದುರ್ಗಾ, ದುರ್ಗಾ. ಯಾರು ಸರ್ ಹುಡುಗಿ, ಏನಾಯ್ತು? ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ, ಯಾರೋ ಕಾಪಾಡಿ ಕಾಪಾಡಿ ಅಂತ ಓಡ್ ಬಂದ್ಲು. ಯಾರಮ್ಮ ನೀನು, ಏನ್ ಸಹಾಯ ಬೇಕಾಗಿತ್ತು ಅಂತ ಕೇಳೋ ವರ್ಷದಲ್ಲಿ ವಿಲಿ ವಿಲಿ ಅಂತ ಒದ್ದಾಡಿ ಪ್ರಾಣನೇ ಬಿಟ್ಬಿಟ್ಲು. ಅಯ್ಯೋ, ಸತ್ತೇ ಹೋದ್ಲೆ. ಹಾ, ಅನ ತೋರುದ್ರ ಈ ರಕ್ಷಕ, ಮುಂದಿನ ಏರ್ಪಾಡು ಮಾಡಿ. ಇನ್ಸ್ಪೆಕ್ಟ್ರೆ, ಬರೋರ್ ಬಂದ್ರಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ತಗೊಳ್ಳಿ ಪೆಟ್ರೋಲ್, ಮ್ಯಾಚ್ ಬಾಕ್ಸ್ ಇದೆ ತಾನೆ? ಇದೆ ಸರ್. ಪಾಪ ಈ ಹುಡುಗಿ, ಗಂಡನ ಮನೆಯಲ್ಲಿ ಹಾಗ್ ಬಾಳ್ಬೇಕು ಹೀಗ್ ಬಾಳ್ಬೇಕು ಅಂತ ಎಂತೆಂತ ಕನಸುಗಳನ್ನ ಕಂಡಿದ್ಲು. ಹಾಳಾದ ಈ ವರದಕ್ಷಿಣೆ ಅನ್ನೋ ಭೂತ ಪಾಪ ಈ ಹುಡುಗಿನ
ಸುಟ್ಟು ಬೂದಿ ಮಾಡ್ಬಿಡ್ತು. ಸರ್, ನಿಮ್ಗೆ ಇದೇ ನನ್ನ ಕೊನೆ ಡ್ಯೂಟಿ ಸರ್. ಓಹೋ, ನನಗೆ ಟ್ರಾನ್ಸ್ಫರ್ ಆಗಿದೆ. ಐ ಸಿ, ಬೇರೆ ಇನ್ಸ್ಪೆಕ್ಟರ್ ಬರ್ತಿದ್ದಾರೆ. ತುಂಬಾ ಸ್ಟ್ರಿಕ್ಟಾ? ಹೌದು ಸರ್. ಹಣ ಹೆಣ್ಣು ಹೆಂಡ ಅಂದ್ರೆ ಯಾವ ಗಂಡ್ಸು ನಾಲ್ಗೆ ಚಾಚಲ್ಲ. ನಾನ್ ನೋಡೇ ಬಿಡ್ತೀನಿ. ಮೂರೆಲ್ಲ ಹಾಕಕ್ ಬರ್ತೀರಾ?
ಬೆಣ್ಣೆ ಮಸಾಲೆ, ಉರುಫ್ ಗಿರಿಯಪ್ಪ ಅಂತ ನನ್ನ ಹೆಸರು. ವಿಲಾಸ ವಿಹಾರದ ಹೋಟ್ಲು ಪ್ರಾಪ್ರೈಟರ್. ನಮ್ ತಾತ ಒಂದು ಬಿಲ್ಡಿಂಗ್ ಕಟ್ಟಿಸ್ತಾ, ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ನಮ್ಮಪ್ಪ ಉಳಿಸ್ತಾ. ದೊಡ್ಡವರು ಮಾಡಿರೋ ಆಸ್ತಿನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ತಾನೆ. ಮನುಷ್ಯನಾಗಿ ಹುಟ್ಟದ ಮೇಲೆ ಒಂದ್ ನಾಲ್ಕು ಜನಕ್ಕೆ ನಮ್ಮ ಕೈಲ ಸಹಾಯ ಮಾಡಬೇಕು ಸರ್. ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ನಿಲ್ಲೋಕೆ, ಕೂತ್ಕೊಳ್ಳಕ್ಕೆ, ಮಲ್ಕೊಳ್ಳಕ್ಕೆ ಎಲ್ಲೂ ಜಾಗ ಇಲ್ಲ ಸರ್. ಗಂಡು ಮಕ್ಕಳಾದ್ರೆ ಪರವಾಗಿಲ್ಲ ಬಿಡಿ, ಪಾರ್ಕ್ ಎಲ್ಲೋ, ಫುಟ್ಪಾತ್ ಎಲ್ಲೋ, ಎಲ್ಲೋ ಒಂದ್ ಕಡೆ ಬೆಳ್ಕೊಂತಾರೆ. ಅದೇ ಹೆಣ್ಣು ಮಕ್ಕಳಾದ್ರೆ ಎಲ್ಲಿ ಹೋಗ್ತಾರೆ ಸರ್? ಅದಕ್ಕೆ ನಮ್ ವಿಲಾಸ ವಿಹಾರದಲ್ಲಿ ಒಂದ್ ನಾಲ್ಕು ಜನ ಹೆಣ್ಣು ಮಕ್ಕಳು ಮಲಕ್ಕೊಳಕ್ ಅವಕಾಶ ಮಾಡಿಕೊಡೋಣ ಅಂತಿದ್ದೀನಿ. ಈ ನನ್ನ ಸಮಾಜ ಸೇವೆಗೆ ನಿಮ್ಮ ಸಹಕಾರ ಬೇಕಾಗಿತ್ತು ಸರ್. ಒಂದು ಕಾಫಿ ತಗೊಂಬ. ಕಾಫಿ ಗೀಫಿ ಎಲ್ಲ ಯಾಕೆ, ನನಗೆ ನಿಮ್ಮ ವಿಶ್ವಾಸ ಮುಖ್ಯ. ನನ್ನ ಹೆಸರು ಇನ್ಸ್ಪೆಕ್ಟರ್ ಆನಂದ್ ಅಂತ. ನನಗ್ ದೊಡ್ಡವ್ರು ಹೇಳಿರೋದು ಇರೋಷ್ಟು ದಿನ ನಿಷ್ಠೆಯಿಂದ ಇರಬೇಕು, ಧರ್ಮವಾಗಿ ನಡ್ಕೋಬೇಕು ಅಂತ. ಅದೇ ನನಗಿರೋ ಆಸ್ತಿ, ಅದನ್ನ ಉಳಿಸ್ಕೋಬೇಕಾದ್ರೆ ನಿನ್ನಂತ ಹಲಾಲ್ಕೋರ್ ನನ್ನ ಮಕ್ಕಳನ್ನ ಬೆಂಡೆತ್ತನೇ ಇರಬೇಕು. ಆಮೇಲೆ ಏನ್ ಸ್ವಾಮಿ, ಇಷ್ಟೊತ್ತು ಆ ನನ್ನ ಮಗ ಇನ್ಸ್ಪೆಕ್ಟರ್ ಆನಂದ್ ನನ್ನ ಕೈ ಕಾಲನೆಲ್ಲ ಪಾರ್ಟ್ ಪಾರ್ಟ್ ಮಾಡಿ ಮೈ ಮೂಳೆನೆಲ್ಲ ಮುರಿದು ಪುಡಿ ಪುಡಿ ಮಾಡ್ದ ಅಂತ ಹೇಳಿದ್ರು. ಒಳ್ಳೆ ರಾಮಾಯಣ ಮಹಾಭಾರತ ಕೇಳ್ತಿರೋರ್ ತರ ಆಮೇಲೆ ಏನಾಯ್ತು, ಆಮೇಲೆ ಏನಾಯ್ತು ಅಂತ ಕೇಳ್ತಿರಲ್ಲ, ಆಮೇಲೆ ಏನು ಅಂತ ನೀವು ಹೇಳಿ. ನಗದೆ ಏನ್ ಮಾಡ್ತೀರಾ ಸ್ವಾಮಿ? ನೀವು ಚುನಾವಣೆಯಲ್ಲಿ ಗೆದ್ದು ಬರೋದಕ್ಕೆ ಸಾಕಷ್ಟು ಹಣ ಚೆಲ್ಲಿ ನಾವು ಕೂತಿದೀವಿ. ನಮ್ಗೂ ಹೆಂಡತಿ ಮಕ್ಕಳು ನಾದ್ನೀರು ಅವರು ಇವರು ಅಂತ ಎಲ್ಲ ಇದಾರೆ. ಅದು ಗೊತ್ತಯ್ಯ. ನಿಮ್ಗೇನ್ ಗೊತ್ತು, ಎಲೆಕ್ಷನ್ ಟೈಮ್ನಲ್ಲಿ ನಿಮ್ ಪಾರ್ಟಿಯವ್ರ ಅಂತ ಬಂದು ಒಬ್ಬೊಬ್ಬನು ಒಬ್ಬೊಬ್ಳು ಯಾಕೆ ಇಬ್ಬಿಬ್ಬರನ್ನ ತಪ್ಕೊಂಡು ಮಲಗಿದ್ನಲ್ಲ, ಅದರಿಂದ ಆಗಿರೋ ನಷ್ಟ ನಿಮ್ಗೇನ್ ಗೊತ್ತು? ಏಯ್ ದಡ್ಬಡ್ಡಿ ಮಗರೇ, ಒಬ್ಬೊಬ್ಬ ಇಬ್ಬಿಬ್ರನ್ನ ತಪ್ಕೊಂಡು ಬಿತ್ಕೊಳ್ಳೋದಕ್ಕೆ ನನ್ ಓಟು ಸೀಟು ಎರಡು ದಬ್ಕ ಬಂದಿದ್ದು. ಈಗ ನನ್ನಿಂದ ಏನಾಗಬೇಕು ಅದನ್ನ ಬಗಳು. ನನ್ನ ವ್ಯಾಪಾರ ವ್ಯವಹಾರಕ್ಕೆ ಆ ಕಾಕಿ ನನ್ನ ಮಗನಿಂದ ಅಡ್ಡಿ ಆಗಬಾರ್ದು. ಲೋ ಗಿರಿಯಪ್ಪ, ಇಷ್ಟೆಲ್ಲ ವ್ಯಾಪಾರ ವ್ಯವಹಾರ ಅಂತ ಬಡ್ಕೋತಿಯಲ್ಲ, ಅದಕ್ಕೂ ಒಂದ್ ರೀತಿ ನೀತಿ ಇದೆ ಅಂತ ನಿನ್ ಗೊತ್ತಿಲ್ಲ? ಪಬ್ಲಿಕ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ ಇನ್ಸ್ಪೆಕ್ಟರ್ ಎದುರುಗಡೆ ದುಡ್ಡು ಚೆಲ್ಲಿದ್ರೆ ಹಲ್ಲು ಉದ್ರಸ್ತೇನ್ ಮುತ್ತಿಕ ಕಳಿಸ್ತಾನೆ. ದಡ್ಡ ಬಡ್ಡಿ ಮಗರೇ, ಈಗೇನು ನಿನ್ ಹೋಟ್ಲ್ ಇರೋ ದಿಕ್ಕಿಗೆ ಅವನ್ ತಲೆನೂ ಹಾಕೊಂಡು ಮಲಿಕೋಬಾರ್ದು ಅಷ್ಟೇ ತಾನೆ? ಹೌದು ಸ್ವಾಮಿ. ನೀನು ನಿರಾತಂಕವಾಗಿ ನಿನ್ ವ್ಯವಹಾರನ ನಡೆಸ್ಕೊಂಡು ಹೋಗ್ಬೇಕು. ಹೌದು ಸ್ವಾಮಿ, ನಿಮ್ ಅಪ್ರಾಣೆಗೂ ನಿಮ್ ಹೆಂಡ್ರಾಣೆಗೂ ಹೌದು ಸ್ವಾಮಿ. ಸರಿ ಸರಿ, ಅವನ್ ಯಾವಾಗ ಕರೆಸ್ಬೇಕು, ಹೇಗ್ ಬುದ್ಧಿ ಹೇಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿನ್ ಹೊರಡು. ಎಡವಟ್ ಬಟ್ಟಿ ಮಗನೆ, ಹೊರಡು ಅಂದಿದ ತಕ್ಷಣ ಕೈ ಬಿಸ್ಕೊಂಡು ಹೊಟ್ಟೆ ಬಿಟ್ಟಿಯಲ್ಲ. ಅವನು ಕೊಡ್ಬೇಕು ಅಂತ ಇರೋದನ್ನ ಇಲ್ಲೇ ಬಡ್ಬಿಟ್ಟು ಹೋಗು. ಕೊಡೋದನ್ನ ಕೊಡೋ ತರದ್ರಲ್ಲಿ ಕೊಟ್ರೆ ತಾನೆ ವ್ಯವಹಾರ ಕುದುರೋದು. ಏನೋ ಸಮಾಜ ಸೇವೆಗೆ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಹುಡುಗೋಲು ನಿಮ್ದೆ, ಕುಂಬಳಕಾಯೋ ನಿಮ್ದೆ, ಅಡ್ಡಕ್ಕಾದ್ರೂ ಕೊಯ್ರಿ, ಉದ್ದಕ್ಕಾದ್ರೂ ಕೊಯ್ರಿ. ಕುಯ್ಯೋದನ್ನ ನೀನ್ ನನ್ಗೆ ಹೇಳ್ಕೊಡ್ಬೇಕೇನೋ ಬೇಕು. ಗಿರಿಯಪ್ಪ, ಯಾವ್ದಾದ್ರು ಹೊಸ ಮಾಲ್ಗೀಲ್ ಬಂದಿದ್ದೇನೆ? ಬಂದಿದೆ, ಸಂಜೆ ಅಲ್ಲಿಗೆ ಬಂದ್ಬಿಡಿ, ನಿಮ್ಮಿಂದಾನೆ ಬೋಣಿ ಆಗ್ಬಿಡ್ಲಿ. ಮೊದ್ಲಂಗೆ ಎಲ್ಲಂದ್ರೆ ಅಲ್ಲಿಗೆ ಬರಕಾಗತ್ತೇನೋ? ಹೌದಲ್ವಾ, ನೀವೆಲ್ಲ ದೇಶ ಸೇವೆ ಮಾಡೋರು. ಇವತ್ ಸಾಯಂಕಾಲ ಗೆಸ್ಟ್ ಹೌಸ್ಗೆ ನೀನೇ ಕರ್ಕೊಂಡ್ ಬಿಟ್ಬಿಡು. ನೀವು ಬಂದ್ ಬೆಡ್ ಲೈಟ್ ಆಫ್ ಮಾಡ್ತಿದ್ದಾಗೇನೆ ರಾತ್ರಿ ರಾಣಿ ಬಂದ್ಬಿಡ್ತಾಳೆ. ಶಬಾಷ್ ಬಡ್ಡಿ ಮಗನೆ, ಹೋಟ್ ಬಾ.
ಅಲ್ರಿ, ಹುಟ್ಟು ಬೆಳೆದು ಪಚ್ಚೇರೋ ಊರಲ್ಲೇ ನಿಮ್ಗೊಂದು ಕೆಲಸ ಸಿಕ್ಕಲಿಲ್ಲ ಅಂದ್ಮೇಲೆ ಗೊತ್ತು ಗುರಿ ಇಲ್ದಾನೆ ಬಂದು ಇಲ್ಲೇನೇ ಮಾಡ್ತೀರಾ? ಏನು ದೊಡ್ಡವರು, ಯಾವ್ದಾದ್ರು ಕಂಪ್ನಿನಲ್ಲೋ ಫ್ಯಾಕ್ಟ್ರಿನಲ್ಲೋ ಕೆಲಸ ಸಿಗ್ಬೋದು ಅಂತ ಬಂದೆ. ಊರು ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ರೀ, ಇನ್ಫ್ಲೂಯೆನ್ಸ್ ಇಲ್ದ ಹೋದ್ರೆ ಫ್ಯಾಕ್ಟ್ರಿ ಇರ್ಲಿ, ಅಟ್ಲೀಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿನೂ ಮಾಡಕ್ ಬಿಡಲ್ಲ. ನನ್ಗಿಲ್ಲಿ ಕೆಲಸ ಕೊಡ್ಸಿದ ರುದ್ರೆ ಅಂತ ಒಬ್ಬರಿದ್ದಾರೆ, ಅವ್ನೊಂಗ್ ನೋಡಿ ನಿಮ್ಗೇನಾರು ಒಂದ್ ದಾರಿ ಆಗ್ಬೋದು. ಸರ್, ನನ್ನ ಹೆಸರು ಶೇಖರ್ ಅಂತ, ಇದು ನನ್ನ ಡಿಗ್ರಿ ಸರ್ಟಿಫಿಕೇಟು. ತಾವು ದೊಡ್ಡ ಮನಸ್ಸು ಮಾಡಿ ನನಗೊಂದು ಕೆಲಸ ಕೊಡ್ಸಿ ಸರ್. ಅಯ್ಯೋ ಹೆಡ್ ಬಡ್ಡಿ ಮಗನೆ, ಇದನ್ನ ಇಟ್ಕೊಂಡು ಊರೂರು ಅಲಿತಾ ಇದೀಯಾ ಸರ್? ಏನೋ IAS ಕಿಸ್ ಬಿಡಿದಾನೆ ಅಂತಂದ್ರೆ ಜುಜುಬಿ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸ ಕೊಡ್ಸಿ ಅಂತ ಅದು ನನ್ನ ಹತ್ರಕ್ಕೆ ಬಂದಿದೆಯಲ್ಲ. ಇವತ್ತಿನ ಕಾಲದಲ್ಲಿ ಡಬಲ್ ಡಿಗ್ರಿ ಮಾಡ್ಕೊಂಡಿರೋರೆ ಫುಟ್ಪಾತ್ ಅಲ್ಲಿ ಡಬ್ಬ ಇಟ್ಕೊಂಡು ಬೂಟ್ ಪಾಲಿಶ್ ಮಾಡ್ತಾ ಇದಾರೆ ಕಣೆಯ. ನೀನ್ ಇದನ್ನ ಇಟ್ಕೊಂಡು ಊರೂರಲ್ಲ, ಇಡೀ ದೇಶನೇ ಪಾದಯಾತ್ರೆ ಮಾಡಿದ್ರು ಒಂದು ಸಣ್ಣ ಕೆಲಸ ಕೂಡ ಸಿಕ್ಕಲ್ಲ. ನಿಮ್ಮಂಥವ್ರೆ ಹೀಗ ಅನ್ಬಿಟ್ರೆ ನನ್ ಗತಿ ಏನ್ ಸರ್? ನನ್ ಮಗ ಕೇವಲ 3 ಅಟೆಂಪ್ಟ್ ಅಲ್ಲಿ SLC ಪಾಸ್ ಮಾಡಿದ್ರು ಸಹಿತ ಒಂದ್ ಕೆಲಸನೂ ಸಿಗದೆ ಕೊನೆಗೆ ಅವನ್ನ ಅಮೆರಿಕ ಕಳ್ಸಿದ್ದಾಯ್ತು. ದೊಡ್ಡ ಮನಸ್ಸು ಮಾಡಿ ನನ್ಗೊಂದ್ ದಾರಿ ತೋರಿಸಿ ಸರ್. ಹಾಗಿದ್ರೆ ಒಂದ್ ಕೆಲಸ ಮಾಡು, ನನಗ್ ಬೇಕಾದವ್ರು ಒಬ್ರು ಇದಾರೆ, ಅವ್ರಿಗೊಂದ್ ಚೀಟಿ ಬರ್ಕೊಡ್ತೀನಿ, ಅದನ್ನ ತಗೊಂಡೋಗಿ ಅವ್ರಿಗೆ ಕೊಡು. ಹೊಟ್ಟೆ ತುಂಬಾ ಊಟ ಇರೋದಕ್ ಜಾಗ, ಮೊದಲು ಬದುಕೋದು ನೋಡು. ಆ ರಾಜ, ಇವ್ರನ್ನ 15 ನಂಬರ್ ರೂಮ್ ಕರ್ಕೊಂಡೋಗು. ಸರಿ ಸರ್. ನಮಸ್ಕಾರ. ಹಾ, ಸಿಂಗಲ್ ಡಬಲ್? ಗಿರಿಯಪ್ಪನವ್ರು ನೋಡ್ಬೇಕಾಗಿತ್ತು. ಏನ್ ವಿಷಯ? ಅವ್ರ ಹತ್ರನೇ ಮಾತಾಡ್ಬೇಕಾಗಿತ್ತು. ನಾನೇ ಅವನು, ಏನ್ ಹೇಳ್ರಿ? ನಮಸ್ಕಾರ ಸರ್. ನೋಡಪ್ಪ ಶೇಖರ, ಹಾಗೂ ನಿನ್ ಕೆಲಸ ಇಲ್ಲ ಅಂತೀಯ, ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ ಅಂತೀಯ, ಇದೆಲ್ಲ ಗೊತ್ತಿದ್ದು ನಿನ್ನ ಕೆಲಸ ಹೇಗಪ್ಪ ಇಲ್ಲ ಅನ್ನೋದು. ಆ ದೇವ್ರನ್ನ ಖಂಡಿತ ಒಳ್ಳೇದ್ ಮಾಡೋದಿಲ್ಲ. ಅದ್ ಸರಿ, ಇದಕ್ಕಿಂತೆ ಬೇರೆ ಯಾವ್ದಾದ್ರು ಹೋಟ್ಲಿಗೆ ಇಲ್ಲ ಕೆಲಸ ಮಾಡಿದೀಯಾ? ಇಲ್ಲ ಸರ್. ರಮ್ಮು, ಜಿನ್ನು, ವಿಸ್ಕಿ, ಬ್ರಾಂಡಿ, ಬೀರು ನಿರೋದಂದ್ರೆ ಗೊತ್ತು ತಾನೆ? ಇಲ್ಲ ಸರ್. ಬೇರೆ ಪ್ರಪಂಚ ಏನಾದ್ರು ನೋಡಿದೀಯಾ? ಇಲ್ಲಿರೋದೇನ್ ಹೇಳು? ಅದೊಂದು ಗಾಂಧಿ ತತ್ವ ಹೇಳುತ್ತೆ ಸರ್. ಏನೋ ಗಾಂಧಿ ತತ್ವನೇ, ಇದ್ರ ತತ್ವನೇ ಬೇರೆ. ಮುಕುಂದ, ಈ ಕೋತಿಗಳು ಏನ್ ಹೇಳುತ್ತೆ ಅಂತ ಹೇಳೋ. ಹಗಲಾಗ್ಲಿ ರಾತ್ರಿ ಆಗ್ಲಿ ಏನೇ ನಡೀಲಿ, ಗೊತ್ತಿದ್ರು ಗೊತ್ತಾಗ್ದಂಗೆ ಕುರುಣಂಗಿರ್ಬೇಕು. ರೂಮ್ಲಲ್ಲಿ ಏನೇ ನಡೀತಿದ್ರು ಅದನ್ನ ನೀನು ಬಗ್ಗೆ ನೋಡಬಾರ್ದು. ಅದು ನೀನೇನಾದ್ರೂ ನೋಡಿದ್ರು ಬಾಯಿ ಮುಚ್ಕೊಂಡಿರ್ಬೇಕು, ನೀನು ಬಾಯಿ ಬಾಯಿ ಬಿಡಬಾರ್ದು. ಒಂದೇ ಮುಂದೆ ಹೇಳೋ, ಯಾರು ಏನೇ ಮಾತಾಡ್ಕೊಂಡ್ರು ಅದನ್ನ ನೀನು ಕಿವಿಗೊಟ್ಟು ಕೇಳಬಾರ್ದು. ಅರ್ಥವಾಯ್ತಾ? ಲೈ, ಇವನನ್ನ ಕರ್ಕೊಂಡೋಗಿ ನಮ್ ಕೆಲಸದ ರೀತಿ ರಿವಾಜ್ ಎಲ್ಲ ತೋರಿಸ್ಕೊಡ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಯ ವಿನಯ ತೋರ್ಸೋದೆಲ್ಲ ಕೈ ಮುಗಿಯೋದ್ರಲ್ಲ, ಕೆಲಸ ಮಾಡೋದ್ರಲ್ಲಿ. ಏನಾದ್ರೂ ತಂಟೆ ತಗನಾರ ಮಾಡದೆ ನಿನ್ನ ಬಾಲನ ಅಲ್ಲೇ ಕಚ್ಚಕ್ಕಂತ ಕತ್ತರಿಸ್ಬಿಡ್ತೀನಿ. ಬಿಡೋ ಗಾಡಿ. ಓ, ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನಾನೇ ಸ್ಟೇಷನ್ಗೆ ಖುದ್ ಬಂದು ಭೇಟಿ ಮಾಡೋಣ ಅಂತಿದ್ದೆ, ಆದ್ರೆ ಏನ್ ಮಾಡೋದು, ಈ ಸಮಾಜ ಸೇವೆ ಕೈ ಹಾಕಿದ್ರೆ ಪುರ್ಸೊತ್ತೆ ಸಿಕ್ಕಲ್ಲ. ಯಾಕ್ ಸ್ವಾಮಿ ನಗ್ತಾ ಇದ್ದೀರಾ? ಬೆಳಿಗ್ಗೆ ಹೀಗೆ ಸಮಾಜ ಸೇವೆ ಅಂತ ಹೇಳ್ಕೊಂಡು ಒಬ್ಬ ನನಗ್ ದನ ಸೇವೆ ಮಾಡಕ್ ಬಂದಿದ್ದ, ನಾನು ದನಗ್ ಬರ್ದಾಗ ಬರ್ದಾಡ್ತೆ. ಅದೇ ನಮ್ ದಡ್ಮುಂಡೆದು ಗಿರಿಯಪ್ಪ. ನೋಡಿ ಇನ್ಸ್ಪೆಕ್ಟ್ರೆ, ಹೊಟ್ಟೆ ಪಾಡ್ಗಾಗಿ ಒಬ್ಬೊಬ್ರು ಒಂದೊಂದ್ ತರ ವ್ಯಾಪಾರ ವ್ಯವಹಾರ ನಡೆಸ್ತಾರೆ. ನಮ್ಮಂತ ರಾಜಕಾರಣಿಗಳಿಗೆ ಗಿರಿಯಪ್ಪನಂಥವ್ರು ಓಟೂ ಬೇಕು, ನಿಮ್ಮಂತ ಪೊಲೀಸ್ ಇನ್ಸ್ಪೆಕ್ಟರ್ ಓಟೂ ಬೇಕು. ಒಟ್ಟಿನಲ್ಲಿ ನಮ್ ದೃಷ್ಟಿಲಿ ಎಲ್ರೂ ಒಂದೇ. ಅಂದ್ರೆ ನೀವ್ ಹೇಳೋದು ತಲೆ ಹಿಡಿಯೋರು ತಲೆ ಕಾಯೋರು ಎಲ್ರೂ ಒಂದೇ ಅಂತಾನಾ? ಛೇ, ಕೋಪ ಮಾಡ್ಕೋಬೇಡಿ. ಅವ್ರವ್ರು ಮಾಡಿದ ಕರ್ಮನ ಅವ್ರವ್ರೇ ಊಟ ಮಾಡ್ಲಿ, ಆದ್ರ ಫಲಾನ ನಾವಿಬ್ರು ಅನುಭವಿಸೋಣ.
ಅಂದ್ರೆ ಇದನ್ನ ತಗೊಳ್ಳಿ ಅಂತ. ಭ್ರಷ್ಟಾಚಾರ ನಿಲ್ಲಿಸ್ಬೇಕು, ವೇಷವಾಟ ಇಲ್ದಂಗ್ ಮಾಡ್ಬೇಕು, ಪ್ರಾಮಾಣಿಕವಾಗಿ ದುಡಿಬೇಕು ಅಂತ ಪಬ್ಲಿಕ್ ನಲ್ಲಿ ಬಾಸ್ಟಾ ಬಿಗಿದು ಚಪ್ಪಾಳ ಗಿಟ್ಟಿಸ್ಕೊಳ್ಳೋ ನಿಮ್ಮಂತೋರೆ ಕಂಡೋರ್ ಹೆಣ್ಣುಮಕ್ಳ ಸೀರೆ ಬಿಚ್ಚಿ ವ್ಯಾಪಾರ ನಡೆಸೋ ತಲೆ ಹಿಡ್ಕರಿಗೆ ಸಪೋರ್ಟ್ ಮಾಡೋದ್ ನೋಡಿದ್ರೆ ನನ್ನ ಮೈ ಉರಿತಾ ಇದೆ. ಇನ್ನೊಂದ್ ಸಾರಿ ನನಗೆ ಲಂಚ ಕೊಡೋದಕ್ ಬಂದ್ರೆ ಅನ್ನ ತಿನ್ನೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಕೈ ಇಲ್ದಂಗೆ ಕೈ ಕತ್ತರಿಸಿ ಊರಿನಲ್ಲಿರೋ ನಾಯಿ ನರಿ ಹತ್ತಿಗಳು ಬಿಸಾಕ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ಕಾಕಿ ಬಟ್ಟೆ ತೊಡೋದ್ ದೊಡ್ಡದಲ್ಲ, ಆದ್ರೆ ಅದ್ರ ಗತ್ತು ಗಮ್ಮತ್ತನ್ನ ಹೇಗ್ ಉಳಿಸ್ಕೊಂಡಿದೀರಾ ಅಂತ ನೀವು ನನಗೆ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮಂತ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಇಲ್ಲಿರೋವರೆಗೂ ನಮ್ಮೂರಿನ ಜನ ನೆಮ್ಮದಿಯಾಗಿರಬಹುದು. ನಿಮ್ಮ ನಿಯತ್ಗೆ ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಹೋಗ್ಬಿಟ್ ಬನ್ನಿ, ವಿಶ್ ಯು ಗುಡ್ ಲಕ್. ಎಲ್ಲ ಬಡ್ಡಿ ಮಗನ್ ತಂದು ಈ ರುದ್ರಯ್ಯ ರೌದ್ರಾವತಾರ ತಾಳಿದ್ರೆ ಯಾವ ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ತದೆ ನಾನು ನೋಡೇ ಬಿಡ್ತೀನಿ. ಎಲ್ಲ ಹುಡುಗಿನ ಇವ್ರ ತರನೆ ಬಜಾರಿ ಆಗ್ಬಿಟ್ರೆ ಅಷ್ಟೇನೆ. ರೆಡಿ? ಎಷ್ಟು ಮಾತ್ರ ಕೇಳೋದು, ಬರೀ ಬಟ್ಟೆ ಬಂದಿದ್ದಕ್ಕೆ ಬಡ್ಕೋತೀರಲ್ರಿ, ಇನ್ನು ಹೊಟ್ಟೆಗೆ ಸರಿದ್ರೆ ಗೋವಿಂದ ಗೋವಿಂದ. ನೀವು ನಿಮ್ಮ ಅವತಾರನು ನಿಮ್ಮನ್ನೆಲ್ಲ ನೋಡ್ತಿದ್ರೆ ಅಯ್ಯೋ ಅನ್ಸುತ್ತೆ. ಕೆನ್ನೆಗೆಲ್ಲ ಅರಿಶಿನ ಪಡ್ಕೊಂಡಿದ್ದಾಳೆ ಗರ್ತಿ ಗಂಗಮ್ಮ. ಓಹೋ, ಹಣೆಲ್ ಕುಂಕುಮ, ತಲೆ ಹೂವು, ಮುತ್ತೈದೆ ಮಂಜುಳ, 16ಕ್ಕೆ ಹಸೆಮಣೆ, 30ಕ್ಕೆ ಮುದುಕಿ. ನಿಮ್ಗೆಲ್ಲ ಯಾಕ್ರೆ ಹಾಸ್ಟೆಲ್? ಜೀವನ ಅಂದ್ರೆ ಹ್ಯಾಗ್ ಜಾಲಿಯಾ ಕಳಿಬೇಕು ಅಂತ ನನ್ನ ನೋಡ್ ಕಲ್ತ್ಕೊಳ್ರೆ. ಹುಡುಗಿರು ಅಂದ್ರೆ ನನ್ ಹಾಗೆ ಜಿಂಕೆ ತರ ಜಿಗಿತಾ ಇರ್ಬೇಕು. ಆಹಾ, ಜಿಗಿದೆ ಏನ್ ಮಾಡ್ತೀಯಾ ಚಿಟ್ಕುಪ್ಪಿ? ನಿನ್ಗೇನು ಅಪ್ಪನ ಅಂಕೆ ಇಲ್ಲ, ನೆಂಟ್ರ ಕಾಟ ಇಲ್ಲ. ಆಹಾ, ತಿಂಗ್ ತಿಂಗ್ಳು ನಿಮ್ಮಪ್ಪ ಹಣ ಕಳಿಸ್ತಾರೆ, ಹಾಸ್ಟ್ಲಲ್ಲಿ ಹಾಯಾಗಿರ್ತೀಯ, ನಿಮ್ಮಂಥವ್ರ ಕಂಪನಿಲಿ ಹಾಯಾಗಿ ಇದ್ದಂಗೆ. ಇದು 21st century, ಇಲ್ಲಿ ಗರ್ಲ್ಸ್ ನನ್ ಹಾಗೆ ಅಲ್ಟ್ರಾ ಮಾಡರ್ನ್ ಆಗಿರ್ಬೇಕು. ಅದು ಗೊತ್ತಾ? ಹಿಯರ್ ಹಿಯರ್, ಸೂಪರ್ಬ್ ಡೈಲಾಗ್ಸ್. ರುದ್ರಯ್ಯನ ಅವ್ರ ಮಗಳು ರಜನಿಗೆ ಹ್ಯಾಟ್ಸ್ ಆಫ್. ಹಾಯ್ ವಿಕ್ಕಿ, ವಾಟ್ ಎ ಸರ್ಪ್ರೈಸ್. ನೀನು ಇಲ್ಲಿ? ನೀನ್ ಕಂಡ ಕಡೆ ಗಾಳ ಹಾಕೋತಾನೆ ನನ್ ಕೆಲ್ಸ. ಏಯ್ ಬನ್ರಿ ಇಲ್ಲಿ, ನಮ್ಮ ಅತ್ತೆ ಮಗ ವಿಕ್ರಮ್. ಹಾಯ್ ಗರ್ಲ್ಸ್. ಅಬ್ಬಾ, ಒಂದ್ ಒಳ್ಳೆ ಕಂಪನಿ ಇಲ್ದೆ ತಲೆ ಚಿಟ್ಟ ಹಿಡ್ದೋಗಿದೆ. ಅಷ್ಟೇ ತಾನೆ, ನೀನ್ ನಮ್ ಕ್ಯಾಂಪ್ ಫೈರ್ ಪ್ರೋಗ್ರಾಮ್ ಜಾಯ್ನ್ ಆದ್ರೆ ಆಯ್ತು, ಅಲ್ಲಿ ಮ್ಯೂಸಿಕ್, ಡಾನ್ಸ್, ಡ್ರಿಂಕ್ಸ್ ಎಲ್ಲ ಇದೆ. ಇಟ್ಸ್ ಜಸ್ಟ್ ಲೈಕ್ ಹೆವೆನ್ ಮ್ಯಾನ್. ಕಮ್ ಆನ್ ಜಾಯ್ನ್ ಮಿ, ಕಮ್ ಆನ್. Thank you.
ಲೇ ಗಿರಿಯಪ್ಪ, ನನ್ನಂತ ರಾಜಕಾರಣಿಗಳಿಗೆ ಬುದ್ಧಿ ನೇಕಣೋ ಬಂಡವಾಳ ಅದನ್ನ ನಿನ್ಗೋಸ್ಕರ ಧಾರಾಳವಾಗಿ ಖರ್ಚು ಮಾಡಿದೀನಿ. ಹಾಗಾದ್ರೆ ಬಂದ ಅನ್ನಿ ದಾರಿಗೆ ಅಷ್ಟು ಸುಲಭವಾಗಿ ಬಗ್ಲಿಲ್ಲಯ್ಯ. ಉಸ್ಕುಡ್ತಾ ಇದ್ದ ಆ ಹಾವನ್ನ ಪುಂಗಿ ಊದಿ ಊದಿ ನನ್ ಬುಟ್ಟಿಗೆ ಬಿಟ್ಕೊಂಡಿದ್ದೀನಿ. ತಾನು ಬಹಳ ಸ್ಟ್ರಿಕ್ಟು ಸಿನ್ಸಿಯರು ಅಂತ ಹಾರಾಡ್ತಿದ್ದವನು, ನೀನ್ ಕೊಟ್ಟ ದುಡ್ಡನ್ನ ಕೊಡಕ್ ಹೋಗಿದ್ದಕ್ಕೆ ಸಾಲದು ಅಂತ ಕೊಸರಾಡ್ದ. ಮೊಸಳೆ ಬಾಯಿನಂತ ಅವನ ಜೇಬ್ಗೆ ನನ್ ಕೈಯಿಂದಾನು ಒಂದಿಷ್ಟು ಹಾಕಿ ತುಂಬಿಸಿದ್ದಾಯ್ತು. ನನಗೆ ಜನಗಳು ವಿಶ್ವಾಸ ಮುಖ್ಯನಯ್ಯ. ನಾನು ನಮ್ಮಪ್ಪನ ಹುಟ್ಟೋನು ಅನ್ನೋದಕ್ಕಿಂತಲೂ ನೀಯತ್ಕೆ ಹುಟ್ಟಿರೋದು. ಅರ್ಥವಾಯ್ತಾ? ಅಂತೂ ನೀವೇ ನನ್ನ ಭಾಗಕ್ಕೆ ದೇವ್ರು. ಕಿರಿಯಪ್ಪ, ನೀನು ಸ್ವಲ್ಪ ಎಚ್ಚರ ತಪ್ಪಿದ್ರು ಅವನು ನಿನ್ನ ದೆವ್ವಾಗಿ ಕಾಡ್ಬಿಡ್ತಾನೆ. ಸ್ವಲ್ಪ ಜೋಪಾನವಾಗಿ ವ್ಯವಹಾರ ಮಾಡು. ಮಂತ್ರವಾದಿ ತರ ನೀವೇ ಇರುವಾಗ ಯಾವ ದೆವ್ವ ತಾನೆ ಏನ್ ಮಾಡಕ್ಕಾಗತ್ತೆ? ನೋಡು, ಇನ್ಮೇಲಿಂದ ಪ್ರತಿ ತಿಂಗಳು ನೀನ್ ಅವನಿಗೆ ಸೇರಿಸಬೇಕಾದ ಮಾಮೂಲಿನ ತಗಮನ್ ನನ್ನ ಕೈಲಿ ಕೊಡು. ಸಮಯ ನೋಡಿ ನಾನೇ ಅವನಿಗೆ ಸೇರಿಸ್ತೀನಿ. ಅಂತೂ ನಿಮ್ಮ ಉಪಕಾರನ ನಾನು ಮರೆಯೋದಿಲ್ಲ. ನಾನು ಬರ್ತೀನಿ. ಒಳ್ಳೇದು, ನಾನು ಹೇಳಿದ್ ಮರಿಬೇಡ ಗಿರಿಯಪ್ಪ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ವಸದೇ ವಸತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅಪವಿತ್ರ ಪವಿತ್ರೋ ವಾ ಸರ್ವ ವಾಸ್ತಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಸ ಬಾಹ್ಯಾಭ್ಯಂತರಂ ಶುಚಿಃ. ಓಂ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಿತ್ಯ ಭವ ಸಂಚಿತ ಪಾಪೋ ಗವಿದ್ವಂಸನ ವಿಶಿಕ್ಷಣಂ ವಿಘ್ನಾಂತಕಾರ ಭಾಸ್ವಂತಂ ವಿಘ್ನರಾಜಂ ಅಹಂ ಭಜೇ.
ಬ್ರಹ್ಮ ವಿಷ್ಣು ಮಹೇಶ ನಾಮ ವಿರ್ಭಾವಾಧಿಕಾರಣ ನಮೋಸುತೆ ವಿಘ್ನೇಶ ಬ್ರಹ್ಮನಾಂ ಬ್ರಹ್ಮಣಸ್ಪತೆ ಮನೋಜವಂ ಮಾರ್ತಿತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾಂ ನಮಾಮಿ. ಅಮ್ಮ ಆರ್ತಿ. ಅಮ್ಮ ನಾ ಹೋಗ್ಬರ್ತೀನಮ್ಮ. ಅಲ್ವೋ, ಈ ನಿನ್ ಕುರುಡು ತಾಯಿಗೆ, ಮುದ್ದು ತಂಗಿಗೆ, ಎರಡು ತುತ್ತನ್ನ ಗೇಣುದ್ದ ಬಟ್ಟೆಗೋಸ್ಕರ ಅವ್ರವ್ರ ಮನೆ ಬಾಗ್ಲೆಲ್ದು ಈ ಏಜೆಂಟ್ ಕೆಲ್ಸ ಮಾಡ್ಕೊಂಡು ನಿನ್ ಜೀವನೇ ಸವಿಸ್ತಿದ್ಯಲ್ಲೋ. ಹೀಗೆ ಆದ್ರೆ ನಿನ್ ಆರೋಗ್ಯದ ಗತಿ ಏನೋ? ಅಮ್ಮ, ಗಂಡ್ಸು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೆ ನೋಡು ಹ್ಯಾಗ್ ಗುಂಡ್ ಗುಂಡ್ಗಿದ್ದೀನಿ. ಅಯ್ಯೋ ಹುಚ್ಚಪ್ಪ, ಕಣ್ಣು ಕುರುಡಾದ್ರು ಕರ್ಣ ಕಾಣಿಸುತ್ತೆ ಕಣೋ. ಅಣ್ಣ, ನೀ ದಿನ ಅರ್ಧ ರಾತ್ರಿ ಮನೆಗ್ ಬರ್ತೀಯಲ್ಲ, ಅಂತದೇನೇನ್ ರಾಜಕಾರ್ಯ? ನಿನ್ನ ಒಂದ್ ಒಳ್ಳೆ ಮನೆಗ್ ಸೇರಿಸ್ಬೇಕು ಅಂದ್ರೆ ಅರ್ಧ ರಾತ್ರಿ ಏನು, ಬೆಳಗಾನ ದುಡಿಬೇಕಮ್ಮ. ಹೋಗಣ. ಅಮ್ಮ ಬರ್ಲ ಕಮಾ. ನಮಸ್ಕಾರ ಸ್ವಾಮಿ. ತಗೊಳ್ಳಿ ಸ್ವಾಮಿ ಪ್ರಸಾದ. ಏನಯ್ಯ ರೂಮ್ ಎಲ್ಲ ಫುಲ್ ಆಗಿದ್ದೀನ, ಲೇಟ್ ಆಗಿ ಬರ್ತಿದ್ಯಲ್ಲಯ್ಯ, ಗಿರಾಕಿಗಳೆಲ್ಲ ಬಾಡಿಗೆ ವೇಸ್ಟ್ ಆಯ್ತು ಅಂತ ಪದರು ಕೊಡ್ತಿದಾರಲ್ಲಯ್ಯ. ಅಷ್ಟೇ ತಾನೆ, ಅದಕ್ಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ ಮಣಿಮಂಜರಿ ಗುಡಿ ಪೂಜಾರಿ ಅಯ್ಯ ಈ ನಾಜು ಕೈಯ್ಯ. ಕಮಾನ್. ಏನ್ ಸೇಫ್ಟಿ ಪಂಪಿಸ್ತಾವೋ? ನೀವು ಹೋಗಿ ಬೆಡ್ಶೀಟ್ ಸರಿ ಮಾಡ್ಕೊಳ್ಳಿ, ಬೊಂಬೆ ಬಂದ್ಬಿಡುತ್ತೆ, ಆನಂದವಾಗಿ ಆಟ ಆಡ್ಕೊಳ್ಳಿ. ಕಮಾನ್. ಏ ಸ್ವಾಮಿ ಹೇಗಿದೆ ಫಲ? ಸ್ವಲ್ಪ ಶುದ್ಧವಾಗಿ ಮಡಿಮಡಿ ಆಗಿರೋದು ಕಳಿಸಯ್ಯ. ನೀವು ಹೋಗಿ ತಾಂಬೂಲ ರೆಡಿ ಮಾಡ್ಕೊಳ್ಳಿ, ಮಡಿ ರೆಡಿ. ಕಮಾನ್ என்ன வாத்தியாரே எப்படி இருக்க பொண்ணு, அழகான பொண்ணு. கமான் என்று எங்கிதே மாலோ ரஸ்புரி மாவின் மணி மஞ்சரி கூடி பூஜாரி ஐயா ஈ நாஜு கையா. ಯಾಕಯ್ಯ ಗಾಬರಿ ಆಗ್ಬಿಟ್ಟೆ? ಯಾರೇ ಅವನು? ಅವನು ತೋರಿಸಿದ ಫೋಟೋ ನೋಡಿ ಎಲ್ಲರೂ ದುಡ್ಡು ಕೊಡ್ತಾ ಇದ್ದಾರೆ. ಅವನು ಲೆದರ್ ಇಂಡಸ್ಟ್ರಿ ಕಾರ್ಪೊರೇಷನ್ ಏಜೆಂಟು. ಅಂದ್ರೆ ಅವರು ತುಂಬಾ ವಿದ್ಯಾವಂತರು, ಅದಕ್ಕೆ ಕನ್ನಡದಲ್ಲಿ ತಲೆ ಹಿಡುಕ ಅಂದ್ರೆ ತಪ್ಪಾಗುತ್ತಲ್ಲ ಅಂತ ಇಂಗ್ಲಿಷ್ ಅಲ್ಲಿ ಪಿಂಪ್ ಅಂತ ಕರಿತೀವಿ. ಏನೇ ಇದೆಲ್ಲ? ಇದು ಊಟ, ಒಂದು ವಾರಕ್ಕಾಗುತ್ತೆ. ಇದು ತಲೆ ದಿಂಬು ಬೆಡ್ಶೀಟು, ಮಲ್ಕೊಳಕ್ಕಾಗುತ್ತೆ. ಇವೆರಡು ತಾನೇ ನಿಮ್ ಮನೆಗೆ ಬರ್ತೀರಾ? ಪಾಪ, ಇದಕ್ಕೋಸ್ಕರ ಸ್ಟೇಷನ್ ಇಂದ ಮನೆಗೆ ಬರ್ಬೇಕಾ? ಅಲ್ಲೇ ಹಾಯಾಗಿದ್ಬಿಡಿ. ಇಲ್ಲ ಹಾಗಲ್ವೇ, ನನ್ ರಾಣಿ ಜೇನ್ ಇಲ್ಲಿರುವಾಗ ನಾ ಅಲ್ಲಿರೋಕಾಗುತ್ತಾ? ಆಗದೆ ಏನು, ನಿಮ್ ಸ್ಟೇಷನ್ ಹೆಂಡತಿ ಬೈಕೆ ಮಗು ಕಳ್ಳೆ ಸಂಸಾರ, ಇನ್ನೇನ್ ಬೇಕು? ಓಹೋ, ಏನಿವತ್ತು ಅಮ್ಮ ಅವ್ರ ಮಾತು ಪಾಯಿಂಟ್ ಫೈವ್ ಬುಲೆಟ್ ಗಿಂತ ಫೋರ್ಸ್ ಆಗಿದೆಯಲ್ಲ. 24 ಗಂಟೆ ಕೇಸು ರೈಡ್ ಒಂದು ತಿರುಗ್ತಾ ಇದ್ರೆ ಹೆಂಡತಿ ಮಕ್ಕಳನ್ನ ಮರೆತು ಕೋಪ ಹೋಗದೆ ಪ್ರೀತಿ ನೌಕುತ್ತೆ. ಅಷ್ಟಕ್ಕೆ ಇಷ್ಟು ಕೋಪಾನ? ಏನ್ ಮಾಡೋ ಚಿನ್ನ, ನನ್ ಕೆಲ್ಸನ ಅಂತದಲ್ವಾ? ಏನ್ರಿ ಕೆಲ್ಸ ಯಾವ್ದಾದ್ರು ಆಗಿರ್ಲಿ, ಮಗುಗ್ ಜ್ವರ ಬಂದ್ 3 ದಿವಸ ಆಗಿದ್ರು, ಔಷಧಿ ಕೊಡಿಸ್ಬಾರ್ದು ಅಂತ ಹೇಳ್ತೇನ್ರಿ. ನೀವ್ ಏನಿದ್ರು ಭುಜದ ಮೇಲೆ ಸ್ಟಾರ್ ಹಾಕೊಂಡು ಎದೆ ಮೇಲೆ ಬ್ಯಾಡ್ಸ್ ಹಾಕಿ ಪ್ರಮೋಷನ್ ಕೊಡೋ ನಿಮ್ ಸಾಹೇಬ್ರ ಮಾತಾನೆ ಕೇಳೋದು, ಕಟ್ಕೊಂಡಳು ಮಾತು ಅಂದ್ರೆ ಕಸಕ್ಕಿಂತ ಕಡೆ. ಅವ್ರ ಸ್ಟಾರ್ ಭುಜದ ಮೇಲೆ ಇದ್ರೆ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡಿಲ್ವಾ? ನೋಡು ಅವ್ರು ಏನಿದ್ರು ಡ್ಯೂಟಿ ಮೇಲೆ ಇದ್ದಾಗ ಮಾತ್ರ ಸಾಹೇಬ್ರು, ಆದ್ರೆ ಸಾಯೋವರೆಗೂ ಸಂಸಾರದಲ್ಲಿ ನೀನೇ ಅಲ್ವಾ ನನ್ನ ಕಮಿಷನರು. ಯುವರ್ ಆರ್ಡರ್ ಮೇಡಮ್. ಸರಿ ಸರಿ, ಮೊದಲೋಗಿ ಡಾಕ್ಟರ್ ಕರ್ಕೊಂಡ್ ಬನ್ನಿ. ಯಸ್ ಮೇಡಮ್. ನಾಳೆನೂ ಬಂದು ಇಂಜೆಕ್ಷನ್ ತಗೊಂಡೋಪ್ಪ. ಸರಿ ಸರ್. ಹಲೋ ಡಾಕ್ಟರ್. ಹಲೋ. ಏನ್ ಡಾಕ್ಟರ್, ಯಾವಾಗಲೂ ಸೊಳ್ಳೆ ಹೊಡಿತಾ, ನಿಮ್ ಕ್ಲಿನಿಕ್ ಬಹಳ ಬ್ಯುಸಿ ಆಗಿದೆ. ಊರಲ್ಲಿ ಯಾವ್ದಾದ್ರು ಹೊಸ ಕಾಯಿಲೆ ಉಟ್ಕೊಂಡಿದ್ಯಾ? ಯಾವ್ದು ಉಟ್ಕೊಂಡಿಲ್ಲಪ್ಪ, ಇವರಾಗಿವ್ರೆ ಸೀರೆ ಕಾಯಿಲೆ ಅಂಟಿಸ್ಕೊಂಡ್ ಬಂದಿದ್ದಾರೆ. ಆ ಏನು ರಾಯರ್ ಬೈಕು ಸ್ಟೇಷನ್ ದಾರಿ ತಪ್ಪಿ ಕ್ಲಿನಿಕ್ ಕಡೆ ಬಂದಿದ್ಯಲ್ಲ? ದಾರಿ ತಪ್ಪ ಬಂದಿಲ್ಲ,
ವಾರಂಟ್ ತಗೊಂಡ್ ಬಂದಿದ್ದೀನಿ. ವಾರಂಟು? ಹ್ಮ್. ನನ್ನ ಮಗು ಚೆಕಪ್ ಮಾಡ್ಸೋಕೆ ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದೇನಾ ನಿನ್ ವಾರಂಟ್? ಹ್ಮ್. ಮನೆಗೆ ಹೋಗಿ ಮಗುನ ಚೆಕಪ್ ಮಾಡೋದು ಮರಿಬೇಡಯ್ಯ, ಇಲ್ಲಾಂದ್ರೆ ನಾನು ಮನೆಗೆ ಹೋಗೋದು ಕಷ್ಟ ಆಗುತ್ತೆ. ಇದೇನೇ ಕಳ್ಳರು ಪೊಲೀಸ್ನವ್ರಿಗೆ ಹೆದರಿದ್ರೆ ನೀನು ಹೆಂಡತಿಗೆ ಹೆದರ್ತಿಯಲ್ಲ. ಎಲ್ರ ಮನೆ ದೋಸೆನೂ ತೂದೆ ಕಣಯ್ಯ. ಬರ್ತೀನಿ ಬರ್ಲ. ಗುಡ್ ಮಾರ್ನಿಂಗ್ ಸರ್. ರೀ ಗೋವಿಂದಯ್ಯ, ಆ ಗಿರಿಯಪ್ಪ ಮತ್ತೆ ಏನಾದ್ರೂ ವ್ಯವಹಾರ ಶುರು ಮಾಡಿದಾನೇನ್ರಿ? ಯಾವ ಗಿರಿಯಪ್ಪ, ಏನು ವ್ಯವಹಾರ? ನೀವು ಕೇಳಿದ್ದ ಗೊತ್ತಾಗಲಿಲ್ವಲ್ಲ ಸಾಹೇಬ್ರೆ. ಅದೇ ರೀ, ಆ ಮಾಡರ್ನ್ ಸಮಾಜ ಸೇವಕ. ಅದೇ ನಿಮ್ ಹತ್ರ ಬೂಟ್ ಸೇವಾ ಮಾಡಿಸ್ಕೊಂಡು ಹೋಗಿದ್ನಲ್ಲ ಸರ, ಅದೇ ಗಿರಿಯಪ್ಪ ಹೌದಲ್ರಿ ಸರ? ಛೇ 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 ಛೇ, ನೀವು ಈ ಊರ ಇರೋ ತನಕ ಅಷ್ಟೇ ಅಲ್ಲ, ನೀವು ರಿಟೈರ್ ಆಗಿ ಹೋದ್ಮೇಲೂ ಅವಾಗ ಆ ಧೈರ್ಯ ಬರಂಗಿಲ್ಲ ಬಿಡ್ರಿ ಸರ. ನೀವ್ ಅನ್ಕೊಂಡ್ರಷ್ಟು ಪುಕ್ಲ ಅಲ್ರಿ ಅವನು, ಅವನೊಂಥರ ಗುಳ್ಳೆನರೇ ಇದ್ದಾಗೆ. ಸಾಹೇಬ್ರ, ಜಗತ್ತಿನಾಗ ಎಲ್ಲಾ ರೋಗಕ್ಕೂ ಔಷಧಿ ಐತ್ರಿ, ಆದ್ರ ಅನುಮಾನ ಅನ್ನೋ ರೋಗಕ್ಕ ಔಷಧಿ ಖಂಡಿತವಾಗ್ಲೂ ನಮ್ ಕೈಲೇ ಇದೆ. ಹಂಗಿದ್ರೆ ಇವತ್ತು ರಾತ್ರಿನ ರೈಡ್ ಮಾಡೋಣ ಸರ. ಮಂಚ ಮುರಿಯೋ ದಂಧೆ ಮಾಡ್ತಿದ್ರ ಅವ್ರು ಸ್ವಂತ ಮುರಿಯೋಣ ಬಿಡ್ರಿ. ಸ್ವಂತ ಮುರಿಯೋದಕ್ಕಿಂತ ಮುಂಚೆ ಗಂಟ್ಲು ಒಣಗ್ಲಿಕ್ಕೆ ಹತ್ತಲ್ಲಪ್ಪ. ಅಣ್ಣಯ್ಯ, ಒಂದು ಸಕ್ಕರೆ ಇಲ್ಲ, ಶುಗರ್ಲೆಸ್ ಕಾಫಿ. ಏನ್ ಸರ್ ಇಷ್ಟು ತಡವಾಗಿ ಬಂದ್ರಲ್ಲ, ಸ್ವಲ್ಪ ಮುಂಚೆ ಬಂದಿದ್ರೆ ಬೆಣ್ಣೆ ಮಸಾಲೆ ಮಾಡಿಸ್ತಿದ್ನಲ್ಲ. ಏ ಬರಲಿ, ಇವ್ರನ್ನ ಕರ್ಕೊಂಡು ಹೋಗಿ ರೂಮ್ ಎಲ್ಲ ತೋರ್ಸು, ಚೆಕ್ ಮಾಡ್ರಿ. ಎಲ್ಲಿ ಐತೆಪ್ಪ ಹಕ್ಕಿ? ಹಕ್ಕಿನೂ ಇಲ್ಲ ಪುಕ್ಕನೂ ಇಲ್ಲ, ಒಬ್ಬನೇ ಬಿದ್ದ್ಕೊಂಡಿದ್ದೀನಿ. ನೀ ಒಳಗೆ ಹೋಗಿ ಚೆಕ್ ಮಾಡೋ. ಎಸ್ ಸರ್. ನೀ ಬಾರೋ. ಏನ್ರಿ ಎರಡು ಮಂಚ ಇದ್ರು ಒಬ್ರೇ ತುಕ್ಕಿಡ್ತಾ ಇದ್ರಿ? ಆಸೆಯಿಂದ ಬಂದೆ, ದೋಸೆ ಕಲ್ ನಂಗ್ ಕಾಯ್ತಾ ಇದ್ದೀನಿ. ಬಾಳ ಹೊತ್ತು ಕಾಯಿಸ್ಬೇಡಿ, ಡೇಂಜರು. ಶಿವ ಏನಮ್ಮ, ಏನು ಸ್ವಾಮಿಗಳು ಒಬ್ರೇ ಇದ್ರೇನ? ಅಮ್ಮನವ್ರು ಇದ್ರು ತಾನೆ, ಐನೂರು ಪೂಜೆ. ಸುಮ್ಮನ ನಿದ್ದಿಗೆಟ್ ಬುದ್ಧಿಗೆಟ್ ಬಂದಂಗ ಆತ್ರಿ ಸಾಹೇಬ್ರ, ಒಳಗ ಒಂದ್ ಹೆಣ್ಣು ಸೊಳ್ಳೆನೂ ಇಲ್ಲ. ನೀವೇ ಹೇಳಿದ್ರಿ ಪುಂಗಿ ಊದಿ ಬುಟ್ಟಿಗೆ ಬಿಟ್ಕೊಂಡಿದ್ದೀನಿ ಅಂತ, ಈಗ ಅದೇ ಕಚ್ಚಕ್ ಬಂದಿತ್ತು ನೋಡಿದ್ರ? ಒಳ್ಳೆ ಏಳು ತಿಂಗಳು ಕುಡ್ತಾನ ಆಡ್ದಂಗ ಆಡ್ತಿಯಲ್ಲಯ್ಯ. ಈಗೇನು ಅವನ್ ಬಂದ ರೈಡ್ ಮಾಡ್ದ ಹುಡುಗಿಯರ್ ಸಿಕ್ಕಿದ್ರೇನೆಯ ಹೇಳಯ್ಯ? ಹಂಗೇನಾರು ಸಿಗಾಕೊಂಡ್ಬಿಟ್ಟಿದ್ರೆ ಬೆಣ್ಣೆ ಮಸಾಲೆ ತರ ನಾನು ರೋಸ್ಟ್ ಆಗ್ಬಿಡ್ತಿದ್ದೆ ಅಷ್ಟೇ. ಯೋ ದಡ್ಡ, ಅವನಿಗೆ ಸಂಬಳ ಕೊಡೋದು ಯಾರು? ಸರ್ಕಾರ. ಸರ್ಕಾರ ಯಾರದ್ದು? ಜನಗಳದು. ಅವರಿಬ್ಬರ ಕಣ್ಗೂ ಮಣ್ಣು ಎರಚಬೇಕು ಅಂದ್ರೆ ಅವನ್ ಆಗಾಗ ಈ ನಾಟಕ ಆಡ್ಬೇಕು ತಾನೆ? ಅವನ್ ಹೀಗೆ ನಾಟಕ ಆಡ್ತಾ ಇದ್ರೆ ನನ್ನ ವ್ಯಾಪಾರ ಹೆಚ್ಚುತ್ತೆ. ಪೊಲೀಸ್ನವ್ರಿಗೆ ರೈಡ್ ಮಾಡೋದ್ಕಿಂತ ಮುಂಚೆನೆ ಇವನ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಜಾಗ ಬಹಳ ಸೇಫ್ ಅಂತ ಗಿರಾಕಿ ಗೊತ್ತಾದ್ರಲ್ವೇನಯ್ಯ ನಿನ್ ವ್ಯಾಪಾರ ಚೆನ್ನಾಗಾಗೋದು ದಡ್ಡ. ನೀನ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅನ್ನೋ ಹಾಗಿದ್ರೆ ಹಾವ್ಗೆ ಆಗಾಗ ಮೊಟ್ಟೆ ಹಾಕ್ತಾ ಇರ್ಬೇಕು. ತಗೋ ಶಿವ ಅಂತ ಅರ್ಧ ಖಾಲಿ ಮಾಡು. ಸರಿ ಈ ಪೋಲಿ ಎಲ್ಲೋದ? ಇನ್ನು ಎಷ್ಟು ದಿವಸ ಅಂತ ನಾವು ಹೀಗೆ ಕದ್ದು ಮುಚ್ಚಿ ಭೇಟಿ ಮಾಡೋದು? ಆಹಾ, ಮೊದಲೆಲ್ಲ ಲವ್ ಮದುವೆ ಅಂದ್ರೆ ಮೂರ್ ಮೈಲಿ ಓಡ್ತಿದ್ ನನ್ ಡಾರ್ಲಿಂಗ್, ಇವತ್ತು ತಾಳಿ ಕಟ್ಟಿಸ್ಕೊಳ್ಳಕ್ಕೆ ತುದಿ ಕಾಲಲ್ಲಿ ನಿಂತಿರೋ ಹಾಗಿದೆ. ತಡ ಮಾಡಿದ್ರೆ ಊರ್ ಜನ ಉಗಿದು ಉಪ್ಪು ಹಾಕ್ತಾರೆ. ಲವ್ ಮಾಡಿದ್ದು ನಾವಿಬ್ರು, ಮದ್ವೆ ಆಗ್ಬೇಕಾಗಿರೋದು ನಾವಿಬ್ರೆ. ಆದ್ರೆ
ಸಂಸಾರ ಮಾಡ್ಬೇಕಾದ್ದು ಸಮಾಜದಲ್ಲಿ. ನಿಮ್ ಲವ್ ಪ್ರೆಸೆಂಟೇಶನ್ ತಿಂಗಳು ತಿಂಗಳು ಹೊಟ್ಟೆಲಿ ದಪ್ಪ ಆಗ್ತಾ ಇದೆ. ಕೊಟ್ಲಲ್ಲಪ್ಪ ಜಾಪಾಳ್ ಮಾತ್ರ. ಇದ್ಯಾಕ್ರಿ ಆಕಾಶ ನೋಡ್ತಾ ನಿಂತ್ಬಿಟ್ರಿ? ಹನಿಮೂನ್ ನಿನ್ನ ಪ್ಯಾರಿಸ್ಗೋ ಲಂಡನ್ಗೋ ಕರ್ಕೊಂಡು ಹೋಗೋಣ ಅಂತಿದ್ದೆ. ಅಲ್ರಿ ಅದಕ್ಕೆ ನಿಮ್ಗೆ ಗಡ್ಡಿಯಾಗಿರೋದು? ಅಪ್ಪ ಅಮ್ಮ ವರ್ಲ್ಡ್ ಟೂರ್ ಮುಗಿಸ್ಕೊಂಡು ಬರೋಕೆ 3 ತಿಂಗಳಾಗತ್ತೆ. ಆಮೇಲೆ ನಿನ್ನ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೆ. ಆದ್ರೆ ಈಗ ನೀನಿರೋ ಸ್ಥಿತಿ ನೋಡಿದ್ರೆ ಅವ್ರ ಮದ್ವೆಗೆ ಒಪ್ಕೊಳ್ಳೋದಿರ್ಲಿ, 3 ಕಾಸು ಕೊಡದೆ ಮನೆ ಬಿಟ್ಟು ಓಡಿಸ್ಬಿಡ್ತಾರ ಅಷ್ಟೇ. ಅಯ್ಯಯ್ಯೋ ಹಾಗನ್ಬೇಡ್ರಿ, ಈಗಾಗ್ಲೇ ಬಡತನ ಅನ್ಭವಿಸಿ ಸಾಕಾಗೋಗಿದೆ. ನಿಮ್ಮನ್ ಮದ್ವೆ ಆಗಿ ಸುಖವಾಗಿರ್ತೀನಿ ಅಂತ ಕನಸು ಕಾಣ್ತಾ ಇದ್ದೆ. ಡಾರ್ಲಿಂಗ್ ನಮ್ ಮದ್ವೆನೂ ಆಗ್ಬೇಕು, ಹನಿಮೂನ್ಗೆ ಪ್ಯಾರಿಸ್ಗೋ ಲಂಡನ್ಗೋ ಹೋಗ್ಬೇಕು. ನಿನ್ ಸೌಂದರ್ಯನೂ ಕೆಡ್ಬಾರ್ದು, ಕಡೆವರೆಗೂ ನೀನ್ ಸುಖವಾಗಿರ್ಬೇಕು ಅಂದ್ರೆ ನಾನ್ ಕರೆದ ಕಡೆ ನೀನ್ ಬರ್ಬೇಕು. ಓಕೆ, ಇದು ಜಾಂತನ. ಕಮ್. ಎರಡು ಬೆಣ್ಣೆ ಮಸಾಲೆ. ಯಾಕೋ ಬಲಗೈ ಕಡಿತಾ ಇದೆಯಲ್ಲ. ಓಹೋ, ಎಲ್ಲೋ ದುಡ್ಡು ಸಿಗೋ ಹಾಗೆ. ನಾನೇ ದುಡ್ಡು ಸಿಗ್ಬೇಕಂದ್ರೆ ಆಕಾಶದಿಂದ ಉದುರ್ಬೇಕಷ್ಟೇ. ಓ, ನಮ್ ಗುರು ಬಂದ. ಇದನ್ನ 5ನೇ ನಂಬರ್ ರೂಮೇ ಕೊಟ್ಬಿಡು. ನಮಸ್ಕಾರ ಗುರು. ಓ, ಏನ್ ಮುಕುಂದ ಚೆನ್ನಾಗಿದ್ಯಾ? ನಿಮ್ ದಯೆ, ನೀವು ನಡೀರಿ ಗುರು, ಲಗೇಜ್ ನಾ ತಗೊಂಬರ್ತೀನಿ. ಬಂದ್ಬಿಡ್ತೀನಿ. ನಮ್ಮ ಗುರು ಬಂದ, ನನಗೆ ಇಂದು ಶುಭ ಯೋಗ ತಂದ. ಏನು ಅಷ್ಟೊಂದು ಖುಷಿಯಾಗಿದ್ಯಾ? ಯಾರು ಅದು? ನಿನ್ ಮಾತ್ ನಿಜ ಮಾಡೋದಕ್ಕೆ ನಮ್ ಗುರು ಪ್ರತ್ಯಕ್ಷ ಆಗ್ಬಿಟ್ಟಿದಾನೆ. ಅವನ್ ಬಂದಾಗ್ಲೆಲ್ಲ ಒಂದ್ ಸಣ್ಣ ಉಪಕಾರ ಮಾಡಿದ್ರೆ 500 ರೂಪಾಯಿ ಕೊಡ್ತಾನೆ ಗೊತ್ತಾ? ಬಂದ 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 ನಮ್ಮ ಗುರು ಬಂದ. ನಂಗೆ ಯಾಕೋ ನಾವು ಮಾಡ್ತಿರೋ ಸರಿಯಲ್ಲ ಅನ್ಸುತ್ತೆ. ಶಿಶು ಹತ್ಯೆ ಮಹಾಪಾಪ ಅಲ್ವಾ? ಇವತ್ತು ಪಾಪ ಪುಣ್ಯ ಅಂತ ಯೋಚನೆ ಮಾಡಿದ್ರೆ ನಾಳೆ ಅದೇ ನಮ್ಮ ಮದುವೆಗೆ ಅಡ್ಡಿಯಾಗಿ ಇಡೀ ಜೀವನ ಕುರುಕ್ಬೇಕಾಗತ್ತೆ. ನೋಡು ಡಾರ್ಲಿಂಗ್, ಈ ನಿನ್ನ ರಾಜನಿಗೋಸ್ಕರ ಇವತ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಆಮೇಲೆ ಮಹಾರಾಣಿಯಾಗಿ ಮಿರಿಸ್ತೀನಿ. ಓಕೆ, ಒಪ್ಕೋ ಚಿನ್ನ. ಈ ಕೆಲ್ಸಕ್ಕೆ ನೀವೇ ಬರಕ್ಕಾಗಲ್ವಾ ರಾಜ? ನಾನೇ ಬರೋಣ ಅಂತಿದ್ದೆ ಡಾರ್ಲಿಂಗ್, ಆದ್ರೆ ಈ ಡಾಕ್ಟರ್ ನನಗೆ ಪರಿಚಯ ಇರೋರು. ಮದುವೆಗೆ ಮುಂಚೆನೆ ಮನೆಗಿದೆಲ್ಲ ಗೊತ್ತಾಗಿ ಇಲ್ಲದ ರಾಮಾಯಣ ಯಾಕೆ, ಅದಕ್ಕೋಸ್ಕರ ಎಲ್ಲ ಪ್ಲಾನ್ ಮಾಡಿ ಏರ್ಪಾಡ್ ಮಾಡಿದ್ದೀನಿ. ಡಾಕ್ಟ್ರೆ, ನನ್ನ ಹೆಸರು ಮಹೇಶ್ ಅಂತ, ಇವಳು ನನ್ನ ಹೆಂಡತಿ ಶೀಲಾ. ಮದುವೆ ಆಗಿ ಇನ್ನೂ 6 ತಿಂಗಳು ಆಗಿಲ್ಲ, ಇಷ್ಟು ಬೇಗ ಮಗು ಬೇಕಾಗಿರ್ಲಿಲ್ಲ, ಅದಕ್ಕೆ ತಾವು ಇದನ್ನ. ಭಲೆ ಚತುರ ಕಣಯ್ಯ ನೀನು, ತಗೋ. ಬರ್ತೀನಿ ಸರ್. ತಗೋ ಅಮ್ಮ, ದೇವ್ರ ಮುಂದಿಟ್ಟು ತುಪ್ಪದ ದೀಪ ಹಚ್ಚು. ರೂಪ ತಂದೆಯವರಿಗೆ ನಮಸ್ಕಾರಗಳು. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೇನೆ. ಭಗವಂತನ ಕೃಪೆಯಿಂದ ನೀವು ಗೌರಿ ಕ್ಷೇಮವಾಗಿದ್ದೀರೆಂದು ಭಾವಿಸುತ್ತೇನೆ. ನಾನು ಇಲ್ಲಿಯೇ ವಿಲಾಸ್ ವಿಹಾರ್ನಲ್ಲಿ ರೂಮ್ ಬಾಯ್ ಆಗಿ ಕೆಲಸಕ್ಕೆ ಸೇರಿದ್ದೇನೆ. ಇಷ್ಟವಿಲ್ಲದ ಈ ಕೆಲಸವನ್ನು ಕಷ್ಟದಿಂದ ಮಾಡುತ್ತಿದ್ದು ಬೇರೆ ಕಡೆ ಒಳ್ಳೆ ಕೆಲಸಕ್ಕೆ ಪ್ರಯತ್ನ ಪಡುತ್ತಿದ್ದೇನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಾನು ಯಾವ ಕೆಲಸದಲ್ಲಿದ್ದೇನೆಂದು ಗೌರಿಗೆ ತಿಳಿಸಬೇಡಿ. ಆಗಾಗ ಕಾಗದ ಬರೆಯುತ್ತಿರುತ್ತೇನೆ, ನನ್ನ ಮೊದಲ ತಿಂಗಳ ಸಂಬಳವನ್ನು ಕಳುಹಿಸಿರುತ್ತೇನೆ. ಸಕಾಲಕ್ಕೆ ಸರಿಯಾಗಿ ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯ, ಗೌರಿಯ ಸಂತೋಷವೇ ನನ್ನ ಸಂಪತ್ತು. ಯಾ
ಯಾಕಪ್ಪ ಕಣ್ಣಲ್ಲೀರು? ನಿಮ್ಮ ಅಣ್ಣಗೊಂದು ಒಳ್ಳೆ ಕೆಲಸ ಸಿಕ್ಕಿದೆಯಲ್ಲ, ಆ ಸಂತೋಷಕ್ಕೆ. ನೋಡಮ್ಮ, ನೀನ್ ಇಷ್ಟಪಟ್ಟ ಹಾಗೆ ನಿಮ್ಮ ಅಣ್ಣಗೊಂದು ದೊಡ್ಡ ಕೆಲಸ ಸಿಕ್ಕಿದೆಯಮ್ಮ. ಯಾವಾಗ್ಲೂ ಟೂರ್ ಮೇಲೆ ಇರೋದು, ಅದಕ್ಕೋಸ್ಕರ ಅಡ್ರೆಸ್ ಕೊಡಕ್ ಆಗಲ್ಲ ಅಂತ ಕಾಗದ ಬರ್ತಿದ್ದಾನೆ. ಹಾ, ನಿಮ್ಗೊಂದು ಕಾಗದ ಬರ್ತಿದ್ದಾನೆ. ಪೋಸ್ಟ್ ಆಫೀಸ್ ಹೋಗಿ ನಿನ್ನ ಹೆಸರನ್ನ ಅಕೌಂಟ್ ಓಪನ್ ಮಾಡಿ ಶೇಖರ್ ಕಳಿಸೋ ದುಡ್ಡನ್ನೆಲ್ಲ ಅದ್ರಲ್ಲಿ ಹಾಕಮ್ಮ. ನನ್ನ ಹೆಸರಲ್ಲಿ ಯಾಕೆ, ನಿಮ್ ಹೆಸರಲ್ಲಿ? ನೋಡು, ಮಕ್ಕಳು ಹೇಳಿದ ಮಾತನ್ನು ಕೇಳಬೇಕು. ನೋಡಿ ನೋಡಿ, ಪಂಚರಂಗಿ ಪದ್ಮಿನಿ. ಕಮಾನ್, ಒಂದ್ ಗಂಟೆ ಬಿಟ್ಕೊಂಡ್ ಬರ್ತೀನಿ, ಮಂಚ ಭದ್ರ. ಮಣಿಮಂಜರಿ ಗುಡಿ ಪೂಜಾರಿ ಅಯ್ಯ, ಈ ನಾಜುಕಯ್ಯ. ಏನ್ ನಿನ್ ಹೆಸರು? ಆಶಾ. ಆಶಾ, ಎತ್ಕೋ. ಕೊಡಿ. ಬೇಡ. ಬಿಡ. ಬಿಚ್ಚಲೆ. ನೀನೇನಿದ್ರು ಹುಡುಗಿ ಹತ್ರ ಸುಖ ಪಡ್ಬೇಕೆ ಹೊರತು ಹೀಗೆಲ್ಲ ಹಿಂಸೆ ಮಾಡೋ ಹಾಗಿಲ್ಲ. ನನಗಿದೆ ಸುಖ, ಅದನ್ನ ಕೇಳಕ್ ನೀ ಯಾರು? ನಿನ್ ತೆವಲಕ್ ತಂದ್ಬಿಟ್ ನನ್ನೇ ಯಾರು ಅಂತ ಕೇಳ್ತೀಯಾ? ಕಮಾನ್. ಇವನೇನಾದ್ರೂ ಇನ್ನೊಂದ್ ದಿವಸ ಗಾಂಚಲಿ ಮಾಡ್ದ, ಇಲ್ಲಿ ದಂಧೆ ನಡೆಯಲ್ಲ. ಲಯ ಶೇಖರ, ಇವನ್ ತಗೊಂಡೋಗಿ ಆಟಲ್ ಮನೆಗೆ ಹಾಕ. ಇದು ನಿತ್ಯಾನಂದ್ ಅವ್ರ ಮನೆ ತಾನೆ? ಹೌದು. ನೀನ್ಯಾರು? ನಿಮ್ಮ ಅಣ್ಣನಿಗೆ ಏಟ್ ಬಿದ್ದಿದೆ. ನಮ್ಮಣ್ಣಗ ವೀಣಾ, ಏನಾಯ್ತಮ್ಮ ನಮ್ಮ ನಿತ್ಯನಿಗೆ? ಅಯ್ಯೋ ದೇವ್ರಿ, ತಾನಾಯ್ತು ತನ್ ಕೆಲ್ಸ ಆಯ್ತು ಅಂತ ಇದ್ದವನ್ಗೆ ಏನಪ್ಪ ಮಾಡ್ಬಿಟ್ಟೆ? ಏನು ಗಾಬರಿ ಆಗ್ಬೇಡಿಮ್ಮ, ಇನ್ನೇನು ಎಚ್ಚರ ಬಂದ್ಬಿಡುತ್ತೆ. ಅಣ್ಣ, ಏನಣ್ಣ ಇದೆಲ್ಲ? ಯಾರು ಏನ್ ಮಾಡಿದ್ರಣ್ಣ? ಲೋ ನಿತ್ಯು, ಏನಾಯ್ತು? ಏನಾಯ್ತಪ್ಪ? ಮಾತಾಡು, ಮಾತಾಡಪ್ಪ. ಯಾಕು ಕಾಫಿ ಕಾಫಿ? ಏನು ಗಾಬರಿ ಆಗ್ಬೇಡಿ, ಕೈಯಲ್ಲಿದ್ದ ಲೆದರ್ ಬ್ಯಾಗ್ ನೋಡಿ ಯಾರೋ ದುಡ್ಡೋ ಕಾಸು ಇರ್ಬೋದು ಅಂತ ಮೇಲ್ ಬಿದ್ರು. ಸರ್, ಇನ್ಮೇಲಾದ್ರೂ ಈ ರಾತ್ರಿ ಓಡಾಟ ಬಿಟ್ಬಿಡಿ ಸರ್. ಅಲ್ಲ ಕಣು, ಈ ಮನೆ ಗೂರ್ಗೋಲಾಗಿರೋ ನೀನೇ ಹೀಗ್ ಮೂಲೆಯಲ್ಲಿ ಕೂತ್ಬಿಟ್ರೆ ನನ್ ಗತಿ ಏನು? ಈಗ ಯಾರೋ ನಿನ್ನ ಡಾಕ್ಟರ್ ಕರ್ಕೊಂಡು ಹೋಗೋದು? ಅದಕ್ಯಾಕಮ್ಮ ಯೋಚನೆ ಮಾಡ್ತೀರಾ? ನಿಮ್ ಮಗ ಹುಷಾರಾಗೋವರೆಗೂ ನಾ ಓಡಾಡ್ತೀನಿ, ಬನ್ನಿ ಸರ್. ಅಮ್ಮ, ಅಪ್ಪ, ಅಯ್ಯೋ. ಒಳ್ಳೆ ಟೈಮ್ನಲ್ಲಿ ನೀವು ನಮ್ಗೆ ಸಹಾಯ ಮಾಡಿದ್ರಿ, ಇಲ್ದಿದ್ರೆ ನಮ್ಗೆ ಎಷ್ಟು ತೊಂದರೆ ಆಗ್ತಿತ್ತು.
ಓದಿರದಂತ ಹುಡುಗ. ಅಷ್ಟು ಓದಿದ್ರು ಸ್ವಲ್ಪನು ಜಂಬ ಅಹಂಕಾರ ಏನೂ ಇಲ್ಲ. ದೇವ್ರವನ್ನ ಚೆನ್ನಾಗಿಟ್ಟಿರಿ. ಇನ್ನೇನ್ ಬರೀಲಿ ತಾತ? ಊರ್ ಜಾತ್ರೆ ತಪ್ಪದೆ ಬಾ ಅಂತ ಬರೆಯವ್ವ. ಏನ್ ಬಾಂತನ ಏನ್ ರೀಫಿಲ್? ಪರವಾಗಿಲ್ಲ, ಬರೆದು ಕೊಡಿ. ತಾತ ಕಾಗದ ಎಲ್ಲ ಬರ್ದಾಯ್ತು, ನಾ ಪೋಸ್ಟ್ ಮಾಡ್ತೀನಿ, ನಿಮ್ ಮನೆಗೆ ಹೋಗು. ಪಾಸ್ಬುಕ್ ಪ್ಲೀಸ್. ಗೌರಿ. ಏನಪ್ಪ? ಆ ಪೋಸ್ಟ್ ಆಫೀಸಿಗೆ ಹಣ ಕಟ್ಟಿ ಆಯ್ತೇನಮ್ಮ? ಆಯ್ತಪ್ಪ. ಮಲ್ಲೇಶನ್ ಕಾಗದ ಬರೆಯುವಾಗ ಯಾರೋ ಈ ಪೆನ್ ಕೊಟ್ರು, ವಾಪಸ್ ಇಸ್ಕೊಳ್ಳದೆ ಮರ್ತೋಗ್ಬಿಟ್ರು. ಯಾರು ನೋಡಮ್ಮ? ನೋಡ್ತೀನಪ್ಪ. ಅಪ್ಪ ಅವರೇ ಈ ಪೆನ್ ಕೊಟ್ಟಿದ್ದು. ಕಾಗದ ಬರ್ದ್ಮೇಲೆ ನಿಮ್ಗೋಸ್ಕರ ಹುಡ್ಕಾಡ್ದೆ, ನೀವು ಕಾಣ್ಲೇ ಇಲ್ಲ. ಇದನ್ ಯಾಕೆ ವಾಪಸ್ ಕೊಡಕ್ ಹೋದ್ರೆ? ತಗೊಳ್ಳಿ, ಪೆನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನನ್ ಕಾರಿಗೆ ಸ್ವಲ್ಪ ನೀರ್ ಕೊಡ್ತೀರಾ? ನನ್ ಕಾರು ರೇಡಿಯೇಟರು ಬಾಯ್ಲ್ ಆಗಿ. ಬಾಪ ಅವಳಿಗೆ ಗೌರಿ ಕರ್ಕೊಂಡ್ ಬಾ ಅಮ್ಮ. ಹೌದು, ಈ ಊರಲ್ಲಿ ಯಾರ ಮನೆ ಬಂದಿದ್ದೀಯಪ್ಪ ವಿಕ್ರಮ್? ಯಾರ ಮನೆಗೂ ಬರ್ಲಿಲ್ಲ, ನಾನು ಕ್ವಾರಿ ಕಾಂಟ್ರಾಕ್ಟರ್, ಹಾಗೆ ಈ ಊರು ಆ ಊರು ಅಂತ ಸುತ್ತಾಡ್ತಾ ಇರ್ತೀನಿ. ನಮ್ಮಣ್ಣನು ಅಷ್ಟೇ, ಪಾಪ ಊರೂರು ಸುತ್ತಾ ಇರ್ತಾನೆ. ಏನ್ ಬಿಸ್ನೆಸ್ ಮಾಡ್ತಾರೆ? ಅವನು ದೊಡ್ಡ ಆಫೀಸರ್ ಆಗಿದ್ದಾನೆ. ಏನಮ್ಮ ಗೌರಿ, ಅವ್ರ ಕಾರಿ ನೀ ಕೇಳಿ ಎಷ್ಟೊತ್ತಾಯ್ತು, ಹೋಗಮ್ಮ ಬೇಗ ಹೋಯ್ತು ಅನ್ಕೊಡು. ಆಗ್ಲಪ್ಪ. ಅಂದಾಗೆ ನೀವೇನ್ ಮಾಡ್ಕೊಂಡಿದ್ದೀರ ಅಂತ ಗೊತ್ತಾಗ್ಲಿಲ್ಲ. ಸ್ಕೂಲ್ ಮೇಸ್ಟರ್ ಆಗಿದ್ದೆ, ಈಗ ಪೆನ್ಷನ್ ಅಲ್ಲಿ ಕಾಲ ಕಳೀತಿದ್ದೀನಪ್ಪ. ನನ್ ಕಾರ್ಗ್ ನೀರ್ ಕುಡ್ಸಿ ಪುಣ್ಯ ಕಟ್ಕೊಂಡ್ರಿ. ನೀವ್ ಹೀಗ್ ನಗ್ತಾ ಇದ್ರೆ ನಾನಿರ್ಲಿ, ನನ್ ಕಾರ್ಗೂ ಮುಂದಕ್ಕೆ ಹೋಗಕ್ ಮನಸ್ ಬರಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಪುಟ್ ಗೌರಿ ಯಾವ ಕಡೆ ಹೊರಟಿರೋದು? ಮನೆ ಕಡೆಗೆ. ತುಂತುರು ಮಳೆ ಮೈ ಕೊರಿಯೋ ಚಳಿಯಲ್ಲಿ ನಿಮ್ಮಂತ ಕೋಮಲೆ ಈ ರೀತಿ ನಡ್ಕೊಂಡು ಹೋಗ್ಬಾರ್ದು, ಬನ್ನಿ ಡ್ರಾಪ್ ಮಾಡ್ತೀನಿ. ಮೇಡಮ್, ದಯವಿಟ್ಟು ನಿಮ್ ಬಲಗಾಲಿಟ್ಟು ಈ ರಥದಲ್ಲಿ ಕೂತು ನನ್ನ ಜೀವನ ಸಾರ್ಥಕ ಮಾಡಿ, ಕಮಾನ್ ಬನ್ನಿ. ಖಂಡಿತ ಬರ್ಲೇಬೇಕು. ನೀವು ಕರೆದ್ಮೇಲೆ ಅಲ್ಲಿಗೆ ಏನು, ನರ್ಕಕ್ಕೂ ನಿಮ್ ಜೊತೆ ಬರ್ತೀನಿ. ಸಾಯಂಕಾಲ ಬೇಗ ಬಂದು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತೀನಿ ಅಲ್ರಿ, ನಾನ್ ಕೇಳಿದ್ದು ನನ್ನ ಅನುಷ್ಠಾನ ಶಾಪಿಂಗೋ ಸಿನಿಮಾಗೋ ಕರ್ಕೊಂಡು ಹೋಗಿ ಅಂತಲ್ಲ. ಮತ್ತಿನ್ನೇನೆ? ಏನಿಂಗಿ ಬರ ಇಲ್ಲಿ. ಏನ್ರವ? ಅವಳಗೊಂದು 100 ರೂಪಾಯಿ ಕೊಡಿ. 100 ರೂಪಾಯಿ
ಸಂಬಳ ತಗೊಂಡು ಇನ್ನು ಮೂರ್ ದಿನ ಆಗಿಲ್ಲ, ಈಗ ಯಾಕಮ್ಮ ದುಡ್ಡು? ಅದು ಅದು ಏನಿಲ್ಲ. ಅವರೇ ಸ್ವಲ್ಪ ಬರ್ತೀರಾ? ಏನು ನಿಂದು? ಸರಿ ಬಾ. ಚೀಚಿ ದರಿದ್ರ, ಮೊದಲು ಅವಳು ಸ್ವಲ್ಪ ದುಡ್ಡು ಕಟ್ಟಿ ಕಳಿಸಿ, ಔಷಧಿ ತಗೊಳ್ಳಿ. ಔಷಧಿ ಯಾಕಮ್ಮ, ಹುಷಾರಿಲ್ವಾ? ಅವಳಿಗೇನಾಗಿದೆ ದಾರಿ? ಆಗಿರೋದು ಮಗನಿಗೆ ಅಸಹ್ಯ, ನಿಮ್ಗೆ ಯಾಕದಲ್ಲ? ಮೊದಲು ಸ್ವಲ್ಪ ದುಡ್ಡು ಕಟ್ಟಿ ಕಳಿಸಿ. ಅಮ್ಮ ಅಮ್ಮ, ಇವನೇ ನನ್ನ ಮಗ. ಮಲ್ಕೋ ಮಲ್ಕೋ, ಪರವಾಗಿಲ್ಲ. ಎಷ್ಟು ದಿನ ಆಯ್ತು ಹೀಗಾಗಿ? ನಿಂಗೆ ನೀನು ಸ್ವಲ್ಪ ಆಚೆ ಹೋಗು. ಆಯ್ತು ಸರ್. ನೋಡಯ್ಯ, ಈ ವಯಸ್ಸಿನಲ್ಲಿ ಇಂಥದ್ದೆಲ್ಲ ಕಾಮನ್. ನೀನೇನು ಯೋಚನೆ ಮಾಡಬೇಡ, ನಮ್ ಡಾಕ್ಟರ್ ಹೇಳಿ ಎಲ್ಲ ಸರ್ ಮಾಡಿಸ್ತೇನೆ. ತಗೋ, ಖರ್ಚು ಇಟ್ಕೋ. ಎಲ್ಲಿ ಸಿಕ್ತು ಪ್ರಸಾದ? ಪರವಾಗಿಲ್ಲ ಹೇಳು. ಅದು ವಿಲಾಸ್ ವಿಹಾರ್ನಲ್ಲಿ. ವಿಲಾಸ್ ವಿಹಾರ್, ನೀನ್ ಮಲ್ಕೋ. ಗುಡ್ ನೈಟ್ ಸರ್. ಗುಡ್ ನೈಟ್. ರೀ ಗೋವಿಂದಯ್ಯ ಸರ್, ಒಂದ್ ನಿಮಿಷ. ಇವತ್ತು ನನ್ನ ಜೊತೆ ಬನ್ರಿ. ಹೇ, ನಾ ಮನೆ ನಡ್ಕೊಂಡು ಹೋಗ್ತೇನೆ ರೀ ಸರ್. ನಾನು ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮ ಮನೆಗಲ್ಲ, ವಿಲಾಸ್ ವಿಹಾರ್ಗೆ ಬನ್ರಿ. ಕಂಡವ್ರ ಹೆಣ್ಮಕ್ಳು ಲಾಡಿ ಬಿಚ್ಚಿ ಮುಚ್ಚಾತರದಲ್ಲಿ ಸಂಪಾದನೆ ಮಾಡೋ ಈ ಸಂಪನ್ನ ಮುಖವಾಡನ ಕಿತ್ತು ಹೋಗ್ಯಾಕ ಬಂದಿದ್ದೀನಿ. ಗೋ ಆನ್ ರೈಡ್. ಎಸ್ ಸರ್. ರೀ ಗೋವಿಂದಯ್ಯ, ನೀವು ಇಲ್ಲೇ ಇರ್ರಿ. ಏಯ್, ಹುಡುಗಿನ ತಪ್ಕೊಂಡ್ ಮಲಗಿದ್ಯಾ ಮಗನೇ? ಯಾ ದಿಂಬನ ತಪ್ಕೊಂಡ್ ಮಲಗಿರೋದು? ಏನೋ, ಒಬ್ಬನ ಇರೋದು? ಇಬ್ರು ಯಾರು ಬಾಗಿಲು ತೆಗೆದಿದ್ರು? ಉಚ್ಚೋ ಬಾಗಿಲ್ನ. ಸರ್, ಯಾವ ರೂಮ್ನಲ್ಲೂ ರತಿಮಣಿಗಳು ಕಾಣಿಸ್ಲಿಲ್ವಲ್ಲ ಸರ್? ಕೌಂಟರ್ನಲ್ಲಿರೋ ಖಾಲಿ ರೂಮ್ಗಳ ಕೀ ತಗೊಂಬನ್ರಿ. ಎಸ್ ಸರ್. ಖಾಲಿ ರೂಮ್ಗಳು ಕೀ ಕೊಡ್ರಿ. ಕಾನ್ಸ್ಟೇಬಲ್, ನೀವು ಇಲ್ಲೇ ಇರಿ. ಸರಿ ಸರ್. ಹೋಗೋ. ನನ್ನ ರೂಮ್ ಬೈ ಸರ್. ಹೋಗೋ. ವೇಟ್ ಹಿಯರ್. ಕಾನ್ಸ್ಟೇಬಲ್ಸ್, ಟೇಕ್ ದಮ್. ಬೆಣ್ಣೆ ದೋಸೆ ಕೊಡ್ತೀಯ ಮಗನೇ? ಓ, ಇವತ್ ನಿನ್ನ ಡಬಲ್ ರೋಸ್ಟ್ ಮಾಡ್ತೀನಿ. ಆ ಇನ್ಸ್ಪೆಕ್ಟರ್ ಮುಂದೆ ನಮ್ ಗಿರಿಯಪ್ಪನ ಬುದ್ಧಿವಂತಿಕೆ ಏನೂ ನಡೀಲಿಲ್ಲ, ಒದ್ದೆ ಹೇಳ್ಕೊಂಡು ಹೋದ.
ಹೊಸ್ತಾಗ್ ಬಂದಿದ್ದಾನೆ ಅಂತ ಸುಮ್ನೆ ಇದ್ರೆ ನಮ್ ಕಡೆಯವ್ರನ್ನೇ ಹೊಸ್ಕಾಕಕ್ ನೋಡ್ತಾ ಇದ್ದಾನ? ತಿಗಣೆನ ಹೇಗ್ ತಿಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಹಲೋ ಲಾಯರ್ ಸಾಹೇಬ್ರ, ನಮ್ ಸಮಾಜ ಸೇವಕನ ನಿಯತ್ತಿನ ನಾಯಿ ಕಚ್ಕೊಂಡು ಹೋಗಿದೆಯಲ್ರಿ, ಅದ್ರ ಬಾಲ ಕೊಯ್ದು ಸರಿಯಾಗಿ ಬುದ್ಧಿ ಕಲ್ಸೋಣ. ಬೇಲ್ ಸಮೇತ ನಾಳೆ ಬೆಳಿಗ್ಗೆ ಸ್ಟೇಷನ್ಗೆ ಬನ್ನಿ. ಹೌದು, ಈ ದಿನ ರಜಾ. ಏನೇ ಇದು? ಕನ್ನಡದಲ್ಲೇ ಬರ್ತಿದ್ದೀನಿ, ಈ ದಿನ ರಜಾ. ಅದು ಗೊತ್ತು ಕಣೆ, ರಜಾ ಯಾಕೆ ಅಂತ. ಪೊಲೀಸ್ನವ್ರಿಗೆ ಕಳ್ಳರು ಕಾಕರು ನೆನಪಿರತ್ತೆ ಹೊರತು ಕಟ್ಕೊಂಡು ಹೇಳ್ತೀರಾ ವೆಡ್ಡಿಂಗ್ ಅನಿವರ್ಸರಿ ದಿನ ಪಿಕ್ನಿಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ ನೆನಪಿಲ್ವಾ? ಓ ಅಷ್ಟೇ ತಾನೆ, ಅದಕ್ಕೇನೀಗ ಇನ್ನೊಂದ್ ದಿವಸ ಹೋದ್ರೆ ಆಯ್ತು. ರೀ ಪಿಕ್ನಿಕ್ಗೋಸ್ಕರ ನಾ ವೆಡ್ಡಿಂಗ್ ಅನಿವರ್ಸರಿ ಮಾಡ್ಕೊಳ್ತಿಲ್ಲ ರೀ, ಆ ನೆಪದಲ್ಲಾದ್ರೂ ಒಟ್ಟಿಗೆ ಸಂತೋಷವ ಕಾಲ ಕಳೋಣ ಅಂತ ಆಸೆಯಿಂದ ಇದ್ದೆ. ನಿಮ್ಗೆ ಯಾಕ್ರಿ ಹೆಂಡತಿ ಮಕ್ಳು ಸಂಸಾರ ಇಲ್ಲ, ಹೋಗಿ ಡ್ಯೂಟಿ ಮಾಡ್ಕೊ ಹೋಗಿ. ಮೌನ ಚೆನ್ನವು ನಿನ್ನ ಮಾತು ಚೆನ್ನವು, ಮೌನ ಚೆನ್ನವು ನಿನ್ನ ಮಾತು ಚೆನ್ನವು. ಕೋಪವೋ ಶಾಂತವೋ ಒಲವಿಂದ ನೋಡುವಾಗ ಮೌನ ಚೆನ್ನವು ನಿನ್ನ ಮಾತು ಚೆನ್ನವು, ಮೌನ ಚೆನ್ನವು ನಿನ್ನ ಮಾತು ಚೆನ್ನವು. ಕೋಪವೋ ಶಾಂತವೋ ಒಲವಿಂದ ನೋಡುವಾಗ ಮೌನ ಚೆನ್ನವು ನಿನ್ನ ಮಾತು ಚೆನ್ನವು. ಹೂವಿನಂತೆ ಅವಳ ಮಾತು ಹಣ್ಣಿನಂತೆ ಹೊಗಲು ವಾಸೀಗ ಬಂತೆ ಸಾಕು ನಿಮ್ಮಂತೆ ಕಂತೆ. ಹೆಣ್ಣು ಒಂದು ಹೂವಿನಂತೆ ಅವಳ ಮಾತು ಹಣ್ಣಿನಂತೆ ಹೊಗಲು ವಾಸೀಗ ಬಂತೆ ಸಾಕು ನಿಮ್ಮಂತೆ ಕಂತೆ. ಬಾಳು ಎಂದರೇನೆ ಹೀಗೆ ಬೇವು ಬೆಲ್ಲ ಸೇರಿದಂತೆ ವಾದವು ಬಿಡುನಲ್ಲಿ ಪ್ರೇಮ ಕಲಹವನು ಮಾತು ಚೆನ್ನವೋ ನಿಮ್ಮ ಪ್ರೀತಿ ಚೆನ್ನವೋ, ಮಾತು ಚೆನ್ನವೋ ನಿಮ್ಮ ಪ್ರೀತಿ ಚೆನ್ನವೋ. ಬಿಸಿಲಿಗೆ ಕರಗುವ ಹಿಮದಂತೆ ಆನೆ ನೀಗ ಮಾತು ಚೆನ್ನವೋ ನಿಮ್ಮ ಪ್ರೀತಿ ಚೆನ್ನವೋ. ನಂಬದಾಯ್ತು ಈ ಮಗು ದಿನವೂ ಹೀಗೆ ಕಲಿತು ನಾವು ನಗುತ್ತಲಿರಲು ಬರದು
ಬಂದರೆ ನಿಂತಾನೋ ನಮ್ಮದಾಯ್ತು ಈ ಮಗು ಆಸೆಗೊಂದು ತಾನೆ ಬಂತು ಮೀಸೆಗೊಂದು ಬೇಡವೇನೆ ಮೌನ ಚೆನ್ನವು ನಿನ್ನ ಮಾತು ಚೆನ್ನವು ಮಾತು ಚೆನ್ನವು ಸ್ವಾಮಿ ಬರೋದ್ ಬಂದ್ರಿ ಬರೀ ಕೈಲಿ ಬಂದಿದ್ದೀರಲ್ಲ ಬರೋವಾಗ ಅವ್ನ ಸೊಳ್ಳೆ ಪರ್ದೆ ಹಿಡ್ಕೊಂಡ್ ಬರ್ಬೇಕಾಗಿತ್ತು ರಾತ್ರಿಯಿಂದ ಸೊಳ್ಳೆ ಕೈಲಿ ಕಳ್ಸ್ಕೊಂಡು ಸಾಕಾಗಿದೆ ಮೊದ್ಲು ಹೊರಗಡೆ ಕರ್ಕೊಂಡೋಗಿ ಸ್ವಾಮಿ ಸ್ವಲ್ಪ ತಡ್ಕೊಳ್ಳಯ್ಯ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಒಳ್ಳೆ ಆರು ತಿಂಗಳು ಕುಡ್ತ ಐ ಆಗೋದಿಯಲ್ಲ ಏನ್ರಿ ನೀವೇನ್ ಪೊಲೀಸ್ದವರೋ ಇಲ್ಲ ಪಾಳ್ಳೆಗಾರರೋ ಸಮಾಜದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿನ ಒತ್ತು ಒಳಗಡೆ ಹಾಕೋಣ ಅಂದ್ರೆ ಏನ್ರಿ ಅಂದ್ರೆ ಹತ್ತಾರು ವೇಷಿಯರ್ನ ಇಟ್ಕೊಂಡು ತಲೆ ಹಿಡಿಯೋ ಆ ಲೋಫರ್ ನಿಮ್ ದೃಷ್ಟಿಯಲ್ಲಿ ದೊಡ್ಡ ಮನುಷ್ಯನ ಯಾರ್ರಿ ವೇಷಿಯರು ನೀವು ಹಿಡ್ಕೊಂಡ್ ಬಂದ್ರೆ ಹೆಂಗ್ಸರ್ನ ಸರಿಯಾಗಿ ನೋಡಿದಿರೇನ್ರಿ ಅವ್ರ ಕುತ್ಕೈಲಿರೋ ಪವಿತ್ರ ಮತ್ತೆ ತಾಳೆ ನೋಡಿ ಮಾತಾಡ್ರಿ ಅಲ್ರಿ ಆ ಹೋಟ್ಲಗ್ ಬರೋರೆಲ್ಲ ಗಂಡ ಹೆಂಡತಿ ಅಂತ ಹೇಳ್ಕೊಂಡೇ ಬಂದ್ ರೂಮ್ ಮಾಡ್ತಾರೆ ಅವರೇ ನಿಜವಾದ ಗಂಡ ಹೆಂಡತಿ ಹೌದೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಯಾವ್ದಾದ್ರು ಮಿಷನ್ ಇದೆಯಲ್ರಿ ಗೊತ್ತಿಲ್ಲ ರೂಮ್ ಕೊಟ್ಟು ಗಿರಿಯಪ್ಪನೇ ಈ ವ್ಯವಹಾರ ಮಾಡ್ತಿದ್ದಾನೆ ಅನ್ನೋದಕ್ಕೆ ಏನಿದೆ ರೀ ಸಾಕ್ಷಿ ಹೇಳ್ರಿ ಇನ್ಸ್ಪೆಕ್ಟ್ರ ಏನಿದೆ ರೀ ಸಾಕ್ಷಿ ನೋಡ್ರಿ ಈ ಊರಿಗೆ ಗಣ್ಯ ವ್ಯಕ್ತಿ ಪ್ರಜಾಪ್ರತಿನಿಧಿ ನಮ್ಮ ರುದ್ರಯ್ಯನವರು ಅವ್ರ ನಡತೆ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿನಾ ಇನ್ಸ್ಪೆಕ್ಟ್ರೆ ಇಂಥ ಒಬ್ಬ ಒಳ್ಳೆ ವ್ಯಕ್ತಿನ ಹೇಗ್ ಬಿಡಿಸ್ಕೊಂಡು ಹೋಗ್ಬೇಕು ಅವನ್ನ ಹೇಗ್ ಉಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತ್ರಿ ಬರ್ತೀನಿ ಬಡ್ಡಿ ಮಗನೆ ಮನೆಯಲ್ಲಿಂದ ಹಸನಾದ ಮಾಲ್ ಮಾಡಿಕೊಂಡು ನಮ್ಗೆ ಹಳೆದು ಕೊಳಕುಲ್ದು ಸಪ್ಲೈ ಮಾಡ್ತಾವನಲ್ಲ ಹೋಟ್ಲ ರೈಡ್ ಆಯ್ತು ಅಂತ ಕಸಬು ಮನೆಗೆ ಶುರು ಹಚ್ಕೊಂಡಿದ್ಯಾ ಮಾಲು ಚಂದಾಗೈತಿ ರೇಟ್ ಎಷ್ಟು ಇದುವರೆಗೂ ನೀನು ತಂಗಿ ಅಂತ ಹೇಳ್ಕೊಂಡ್ ತಾನೆ ತಲೆ ಹಿಡಿತಿದ್ದು ಶಾಖ ಕೂಡ ಬಿಸಿನೀರ್ ತಗೊಂಬನ್ ಆಯ್ತು ವೀಣಾ ಅಣ್ಣ ವೀಣಾ ಹಾಗೆ ನನಗೂ ಒಂದ್ ತೊಟ್ಟು ವಿಷ ತಂದು ಕೊಟ್ಬಿಡಮ್ಮ ಏನ್ ಮಾತಾಡ್ತಾ ಇದೀಯಮ್ಮ ಯಾವ ನೀನ್ ಅಮ್ಮ 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 ಬಿಟ್ಬಿಡ ಬಿಡಿಮ್ಮ ಇವನ್ಗೆ ಹಾಲು ಕೊಡಿಸ್ ಬೆಳೆಸಿದ ತಪ್ಪಿಗೆ ನಾ ವಿಷ ಕೊಡ್ ಸಾಯೋದೇ ಮೇಲು ಬೆಳಗಾಗೆದ್ದು ದೇವ್ರ ಕೈ ಮುಗಿತಿದ್ ನೀನು ರಾತ್ರಿ ಹೊತ್ತು ಇಂತ ಹೊಲ್ಸ್ ಕೆಲಸ ಮಾಡ್ತಿದ್ಯಾ ನಿನ್ಗೆ ಯಾಕಣ್ಣ ಇಂತ ದರಿದ್ರ ಸಂಪಾದನೆ ಮಾಡೋ ಬುದ್ಧಿ ಬಂತು
ರೇಸ್ಬುಕ್ ಅಂತಾರೆ, ರೇಸ್ಬುಕ್. ಕುದುರೆ ಬಾಲ ಹಿಡಿದವ್ರ ಮನೆ ಮಠ ಎಲ್ಲ ಎಫ್ ಕೊಟ್ಟು ಹೋಗುತ್ತೆ ಅನ್ನೋದಕ್ಕೆ ಇವುಗಳ ಸಾಕ್ಷಿ. ಇದೆ ಇದೇ ನಮ್ಮಪ್ಪ ನನಗೆ ಬಿಟ್ಟು ಹೋಗಿರೋ ಆಸ್ತಿ. ಲಂಚ ಕೊಟ್ಟವ್ರಿಗೆ ಮಂಚ ಹತ್ಸೋರ್ಗೆ ಕೆಲ್ಸ ಸಿಗೋ ಈ ಕಾಲದಲ್ಲಿ ನನ್ನ ಓದು ತಿಪ್ಪೆ ಗೊಬ್ಬರ ಆಯ್ತು. ನನ್ನ ಸ್ವಾಭಿಮಾನ ನಮ್ಮೆಲ್ಲರ ಹೊಟ್ಟೆ ಹಸು ಬಿಟ್ಟು ನಿಂತು. ಅನ್ನದ ಸಂಕಟ ತಲೆನೂ ಹೊಡ್ಸತ್ತೆ, ತಲೆನೂ ಹಿಡಿಸತ್ತೆ. ಅದಕ್ಕೆ ಈ ಫೂಲೆ ಉದಾಹರಣೆ ಕಣು, ಈ ನಿತ್ಯಲಲ್ಲೇ ಉದಾಹರಣೆ ಕಣಮ್ಮ, ಈ ನಿತ್ಯಲಲ್ಲೇ ಉದಾಹರಣೆ ಕಣಮ್ಮ. ನಿತ್ಯ ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊಳ್ಳೋ ನಿತ್ಯ. ಈ ನಿತ್ಯಲಲ್ಲೇ ಉದಾಹರಣೆ ಕಣೋ. ನೀನೇನು ನಮ್ಗೊಂದು ದಾನಕ್ಕೆ ಹೀಗೆಲ್ಲ ಮಾಡಿದ್ಯ, ಆದ್ರೆ ಅದನ್ನೇ ತಿಂದು ಜೀವ ಉಳಿಸ್ಕೊಂಡಿರೋ ನಿನ್ ತಂಗಿ ಕುತ್ಕೆಗೆ ಯಾರೋ ತಾಳಿ ಕಟ್ತಾರೆ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ವೀಣನ್ನ ನಾನ್ ಮದ್ವೆ ಆಗ್ತೀನಿ. ಅಷ್ಟು ಆತರದಲ್ಲಿ ನಿರ್ಧಾರ ತಗೋಬೇಡ. ಚೆನ್ನಾಗಿ ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ಬಡತನದ ಬೇಗನಲ್ಲೇ ಬೆಂದು ಬೂದಿಯಾಗಿರೋ ನನಗೆ ಬದುಕಿನ ಬೆಲೆ ಗೊತ್ತಿದೆ. ಅಮ್ಮ ವೀಣಾ, ಅವ್ನು ಇನ್ನೂ ಹಾಕಮ್ಮ. ಅಯ್ಯೋ ಬೇಡ ಸರ್, ಅಯ್ಯೋ 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 ಬೇಡ ಬೇಡ ಬೇಡ. ಹರುಷದ ರವಿ ಮನ ಗಗನಕ್ಕೆ ಎಂದಿಗೆ ಬರುವ, ನಗುವಿನ ಶಶಿ ಬೆಳದಿಂಗಳ ಎಂದಿಗೆ ತರುವ. ಶುಭಮಯ ಹರಕೆಗಳು ಹೃದಯ ದಿನ ನೆಲೆಸಿರು ಪ್ರಿಯ, ಹರುಷದ ರವಿ ಮನ ಗಗನಕ್ಕೆ ಎಂದಿಗೆ ಬರುವ,
ನಗುವಿನ ಶಶಿ ಬೆಳದಿಂಗಳ ಎಂದಿಗೆ ತರುವ ಮರುಗಳಿಗೆ ಹಿತಮಯ ಎನಿಸುತ್ತಿದೆ ಈ ಬಾಳಿನ ಬೃಂದಾವನ ನಿನ್ನ ಮನ ಒಲವಿನ ನಿಧಿ ಹೊಸ ಬೆಳಕಿನ ಹೊಂಗಿರಣವು ಬರಲಿದೆ ಗೆಳತಿ ಸವಿ ನೆನಪಿಗೆ ತರಲಿರುವೆನು ಒಲವಿನ ಸ್ಫೂರ್ತಿ ಪರುಷದ ರವಿ ಮನ ಗಗನಕ್ಕೆ ಎಂದಿಗೆ ಬರುವ ನಗುವಿನ ಶಶಿ ಬೆಳದಿಂಗಳ ಎಂದಿಗೆ ತರುವ ತನುವಿನ ಬೊಳಗೆ ಮಿಡಿಸಿದೆ ಸುಖವ ತರಲಿದೆ ಸಮಯ ಬೆಳಗುವ ಶುಭವ ನೀನನ್ನ ಶುಭ ತಾರೆಯು ಮಿನುಗುತ್ತ ನಗು ದಿನ ದಿನ ನಾನು ಹುಟ್ಟಿದ ಮನೆ ವಾತಾವರಣ ನೆನೆಸ್ಕೊಂಡ್ರೆ ನನ್ನ ಮದುವೆ ಸಂಸಾರ ಒಂದ್ ಕನಸು ಅಂತ ತಿಳ್ಕೊಂಡಿದ್ದೆ. ಪ್ರತಿಯೊಂದು ಹೆಣ್ಗೂ ಒಂದ್ ಗಂಡನ್ನ ದೇವ್ರು ಸೃಷ್ಟಿ ಮಾಡೇ ಇರ್ತಾನೆ, ಆದ್ರೆ ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕು. ಹಾಗಾದ್ರೆ ಆ ಸಂತೋಷ ಕ್ಷಣ ನಮ್ಗೆ ಯಾವಾಗ ಬರುತ್ತೆ? ನಮ್ ಗೌರಿ ಗಂಡನ್ ಮನೆ ಸೇರಿದ್ಮೇಲೆ ನಿನ್ನ ನನ್ನ ಮದ್ವೆ. ದೇವ್ರೆ, ಬೇಗ ಇವ್ರ ತಂಗಿಗೆ ಒಂದ್ ಗಂಡ ತೋರ್ಸಪ್ಪ. ಲಂಡನ್ಗೋ ಪ್ಯಾರಿಸ್ಗೋ ಹನಿಮೂನ್ ಹೋಗೋಣ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ನಿಮ್ ಸುಡ್ಗಾಡ್ ಆಸೆಗೆ ಇಷ್ಟು ಬೆಂಕಿ ಬೀಳ? ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನಮ್ಮಪ್ಪ ನಮ್ಮಣ್ಣಂಗೆ ವಿಷಯ ಗೊತ್ತಾದ್ರೆ ಅವ್ರು ಖಂಡಿತ ಜೀವ ಸಹಿತ ಉಳಿಯಲ್ಲ. ನಮ್ಮಪ್ಪ ಅಮ್ಮನ್ ಗೊತ್ತಾದ್ರೆ ನಮ್ಮನ್ ಜೀವ ಸಹಿತ ಉಳಿಸಲ್ಲ. ಅಂದ್ರೆ ಈಗೇನ್ರಿ ಮಾಡೋದು? ನೋಡು, ನಿಮ್ ಅಪ್ಪ ಅಣ್ಣನು ಉಳಿಬೇಕು, ನಮ್ ಮನೆಯಲ್ಲಿ ಮದುವೆಗೂ ಒಪ್ಕೋಬೇಕು, ನಾವಿಬ್ರು ಮದುವೆ ಆಗಿ ಸುಖವಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕು. ಏಯ್, ಏನ್ ಯೋಚನೆ ಮಾಡ್ತಾ ಇದೀಯ? ನಾನಿದ್ದೀನಿ, ಬಾ. ಲಾಯರ್ ಅಂದ್ರೆ ನೀವು, ತಲೆ ಅಂದ್ರೆ ನಿಮ್ದು. ತಿಪ್ಪರ್ ಲಾಗ ಹಾಕಿದ್ರು ಆ ಇನ್ಸ್ಪೆಕ್ಟರ್ ಕೋರ್ಟಲ್ಲಿ ಏನು ಮಾಡಕ್ಕಾಗ್ಲಿಲ್ಲ, ಸಾಕ್ಷಿ ಇಲ್ಲದೆ ಸತ್ತೋದ. ನಮ್ ರುದ್ರಯ್ಯನವ್ರ ಎದುರು ಹಾಕೊಳ್ಳೋದು ಒಂದೇ, ಕೊಳ್ಳಿನ ತಲೆ ತುರಿಸ್ಕೊಳ್ಳೋದು ಒಂದೇ ಅಂತ ಅವನ್ ಗೊತ್ತೇ ಇಲ್ಲ. ಅಲ್ರಿ ಸಾಹೇಬ್ರ, ಹುಲಿ ಮುಂದ ಪಟ್ಟಿ ಬೆಕ್ಕು ತಡಿ ಬಡ್ಕೊಂಡು ಅಖಾಡ ಕೇಳ್ದಂಗಾತ್ ನಮ್ ಸಾಹೇಬ್ರ ಸ್ಥಿತಿ. ಇಲ್ಲ ಸರ್ಯ, ಸಾಕು. ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲೇ ಕಾಕಿ ಬಟ್ಟೆ ಹಾಕೊಂಡು ಕಾಡಾನೆ ತರ ನುಗ್ಗೋ ಒಬ್ಬನೇ ಒಬ್ಬ ಗಂಡು ಅಂದ್ರೆ ಅವನು. ಅವನ್ ಗತ್ ಏನು ಅಂತ ತೋರಿಸಿದಾನೆ, ನಾಳೆ ನನ್ನ ಹಿಕ್ಮತ್ ಏನು ಅಂತ ನಾನು ತೋರಿಸ್ತೀನಿ. ಯೋ ಗೋವಿಂದಯ್ಯ, ದಿನ ರಾತ್ರಿ ಎಷ್ಟೊತ್ತಗಯ್ಯ ನಿಮ್ ಸಾಹೇಬ ಮನೆಗೆ ಹೋಗೋದು? ಆ
ಜಾಸ್ತಿ ಏಟ್ ಬಿತ್ತ ಶೇಖರ್ ಸರ್, ನನ್ನ ಹೆಸರು ನಿಮ್ಗೆ? ಪೊಲೀಸ್ನವರು ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿರೋ ಜಾತಕನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ, ಸಮಯದಲ್ಲಿ ಮಾತ್ರ ಹೊರಗೆ ತೆಗಿತಾರೆ. ಎನಿವೇ, ನಿನ್ನಂತ ಎಜುಕೇಟೆಡ್ ಅಂತ ಕಚರಾ ಜಾಗದಲ್ಲಿ ಕೆಲಸ ಮಾಡಬಾರ್ದು. ಏನು, ಮನಸ್ಸಿಲ್ಲದ ಮನಸ್ಸಿನಿಂದ ಅಲ್ಲಿದ್ದೀನಿ ಸರ್. ಡೋಂಟ್ ವರಿ, ಆದಷ್ಟು ಬೇಗ ಒಂದು ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ. ನಾನೇನ್ ಸರ್ ಅಂತ ತಪ್ಪು ಮಾಡಿದೆ? ಮಳ್ಳ ಬೆಣ್ಣೆ ತಿಂದು ಬೆಕ್ಕಿಂತರ ಏನು ಗೊತ್ತಿಲ್ದಿರೋ ಕೇಳ್ತಾನೆ. ಇವನೇನ್ ದೊಡ್ಡ ಆಪತ್ತು ಬಾಂಧವ, ಇನ್ಸ್ಪೆಕ್ಟರ್ಗೆ ಹೆಲ್ಪ್ ಮಾಡ್ಬಿಟ್ಟ. ಡೈ ಹೋಗ, ನನ್ನ ಮಗನ ಹತ್ರನೇ ಹೋಗ. ಡೈ ಹೋಗ, ಅವನು ನಿನ್ ಕಮಿಷನರ್ ಮಾಡ್ತಾನೆ, ಇಲ್ಲ ಸಪ್ಲೈಯರ್ ಆಗಿ ಸಾಯ್ತೀಯ. ಅವತ್ತು ಕೆಲ್ಸಕ್ಕೆ ಸೇರಿಸ್ಕೊಳಕ್ ಮುಂಚೆ ಮೂರು ಕೋತಿ ತರ ಇರಬೇಕು ಅಂತ ಗಿಣಿಗೆ ಹೇಳ್ದಾಗ ಹೇಳಿದೆ, ಇವತ್ತು ನಮಗೆ ಬಗನಿ ಗೂಟನಾ? ಏಯ್ ಏನ್ರ ನೋಡ್ತಾ ಇದ್ದೀರಾ? ಅವ್ರ ಕೆಲಸ ನೋಡ್ರ. ಕೆಲ್ಸ ಹೋಯ್ತು ಅಂತ ಯಾಕೆ ಯೋಚನೆ ಮಾಡ್ತೀಯ? ಪೀಡೆ ಕಳಿತು ಅಂತ ಸಂತೋಷ ಪಡು. ನೀವ್ ಹೇಳೋದೇನು ಸರಿ, ಆದ್ರೂ ಕೆಲ್ಸ ಸಿಗೋವರೆಗೂ ಮನಸ್ಸಿದ್ರೆ ಮಾರ್ಗ, ಮನುಷ್ಯಂಗೆ ಬದುಕಕ್ಕೆ ನೂರೊಂದ್ ದಾರಿ ಇದೆ. ಕಮಾನ್, ನೀನು ಕೈ ಹಾಕೋ. ಅವನ್ ಹೇಳದು ಸರಿಯಪ್ಪ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ ಯಾಕೆ ಒದ್ದಾಡ್ಬೇಕು? ಕೆಲ್ಸಕ್ಕೆ ಅಂತ ಅವ್ರಿವ್ರ ಮುಂದೆ ಕೈ ಚಾಚೋ ಬದ್ಲು ಇಲ್ಲೇ ರಟ್ಟೆ ಬಲ ಖರ್ಚು ಮಾಡಿದ್ರೆ ಹೊಟ್ಟೆ ತುಂಬತ್ತೆ. ಶೇಖರ, ಮುಕುಂದ, ಏನು ಇಷ್ಟೂರ ಹೋಟೆಲ್ ಅಡ್ರೆಸ್ಗೆ? ನೀನೊಂದು ಲೆಟರ್ ಬಂದಿದೆ ಕಣ. ಶೇಖರ್ನಿಗೆ ನನ್ನ ಆಶೀರ್ವಾದಗಳು. ನೀನು ಊರು ಬಿಟ್ಟ ಮೇಲೆ ಮನೆ ವಾತಾವರಣ ಮೊದಲಿನ ಹಾಗೆ ಇಲ್ಲ. ನನ್ನ ಆರೋಗ್ಯನೂ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಗೌರಿಗೆ ಜವಾಬ್ದಾರಿಯುತ ಅಣ್ಣನಾಗಿ, ನನ್ನ ಮಗನಾಗಿ ನಿನಗೆ ತಿಳಿಸಲೇಬೇಕಾದ ಕೆಲವು ಮುಖ್ಯವಾದ ವಿಷಯವಿದೆ. ನೀನು ಯಾವುದೇ ಕಾರಣಕ್ಕೂ ತಡಮಾಡದೆ ಕೂಡಲೇ ಹೊರಟು ಬಾ. ಯಾಕಮ್ಮ ಕಾಗದ ಓದಿದ ಕೂಡಲೇ ಮಂಕಾಗ್ಬಿಟ್ಟೆ? ಅರ್ಜೆಂಟ್ ಆ ಊರಿಗೆ ಬರಲೇಬೇಕು ಅಂತ ಕಾಗದ ಬರೆದಿದ್ದಾರೆ. ನನ್ನ ಹತ್ರ ದುಡ್ಡು ಬೇರೆ ಇಲ್ಲ, ಹೇಗ್ ಹೋಗೋದು ಏನು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಮ್ ಗುರು ಹಾಜರಾಗಿದ್ದಾನೆ. ಚಚ, ಇಂತ ಹೊಲ್ಸ್ ಕೆಲ್ಸಕ್ಕೆಲ್ಲ ನಾ ಕೈ ಹಾಕಲ್ಲ. ನೋಡಮ್ಮ, ನಮ್ ಬೇಳೆ ಬೇಯ್ಬೇಕು ಅಂದ್ರೆ
ತಪ್ಪಲೆ ಯಾರ್ದಾದ್ರೂ ಆಗ್ಲಿ, ನೀರ್ ಯಾರ್ದಾದ್ರೂ ಆಗ್ಲಿ, ಬೆಂಕಿ ಹಾಕ್ಬೇಕು, ಬೇಯಿಸ್ಕೋಬೇಕು. ಹಾಗಲ್ಲ ಕಣೋ. ಏ ಹಾಗೂ ಅಲ್ಲ ಹೀಗೂ ಅಲ್ಲ, ನೀನು ಹೊಳೆ ಹತ್ರ ಬಂದ್ಬಿಡು, ನಾನು ನನ್ನ ಗುರುನ್ ಕಳಿಸ್ಕೊಡ್ತೀನಿ. ಪರವಾಗಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಸಂಕೋಚ. ಬಾ. ಮುಕುಂದ ಹೇಳಿದೆಲ್ಲ ನೆನಪಿದೆ ತಾನೆ? ನೆನಪಿದೆ ಸರ್. ಇವಳು ನನ್ನ ಹೆಂಡತಿ, ನನ್ನ ಹೆಸರು ಶೇಖರ್ ಅಂತ. ಯಾಕಮ್ಮ ಮಾಡ್ಕೊಂಡೆ? ಆರೋಗ್ಯ ಇಲಾಖೆಯಲ್ಲಿ 4,000 ಹುದ್ದೆ ಭರ್ತಿ ನಿರ್ಧಾರ. ಅಣ್ಣ ಅಣ್ಣ, ಆರೋಗ್ಯ ಇಲಾಖೆಯಲ್ಲಿ 4,000 ಜನ ಕೆಲಸಕ್ಕೆ ತಗೋತಿದಾರಂತೆ. ನೀನಿಗೇನಾದ್ರೂ ಆ ಕೆಲಸ ಸಿಕ್ಬಿಟ್ರೆ ಅಪ್ಪನ ಆರೋಗ್ಯನೂ ಸರಿ ಹೋಗುತ್ತೆ, ನಂಗೂ ವಾರಕ್ಕೊಂದ್ ಸಿನಿಮಾ, ತಿಂಗಳಿಗೊಂದ್ ಸೀರೆ. ಬೇವೆಲ್ಲ ನನಗಿರ್ಲಿ, ಬೆಲ್ಲ ಮಾತ್ರ ನಿಂಗಿರ್ಲಿ. ಬೇವು ಯಾರಿಗೂ ಬೇಡ, ಬೆಲ್ಲ ನಮ್ಗೆಲ್ರಿಗೂ ಇರ್ಲಿ. ತಂಡಿದೆ ¶¶
ಜನ್ಮಕ್ಕೂ ನಾನೇ ನಿನ್ ತಂಗಿಯಾಗಿರ್ಬೇಕು. ನಿನ್ನ ಎಲ್ಲ ಆಸೆ ಈಡೇರಿಸೋ ಶಕ್ತಿ ನನಗಿರ್ಲಿ. ಅಯ್ಯೋ 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 ಅಯ್ಯೋ, ಹೋದ್ಯ ಪಿಶಾಚಿ ಅಂದ್ರೆ ಮತ್ತೆ ಬಂದೆ ಗವಾಕ್ಸಿಲಿ ಅಂತ ನೀನ್ ವೇರೆ ಬಂದು ಅಕ್ಕರ್ಸ್ಕೊಂಡ್ಯಾ? ಮತ್ಲೇ ಆ ಇನ್ಸ್ಪೆಕ್ಟರ್ ನಮ್ ಹೋಟ್ಲ್ ಕಂಡ್ರೆ ಕೆಂಡ ಕಾರ್ದಂಗ್ ಕಾಡ್ತಾನೆ. ಪುರಿಯೋ ಬೆಂಕಿಲಿ ತುಪ್ಪ ಹಾಕ್ದಾಗೆ ಇವ್ಳು ಬೇರೆ ಇಲ್ಲ ನೇಣ ಹಾಕೊಂಡಿದ್ದಾಳೆ. ಏಯ್ ಏನ ನೋಡ್ತಾ ಇದ್ರ? ಮೊದ್ಲು ಪೊಲೀಸ್ ಫೋನ್ ಮಾಡ. ಸರಿ. ಬೇರೆ ಬೇಡ್ರೆ, ಸರಿ ಆ ಕಡೆ ಸರಿ ರೀ ಬೇಡ್ರೆ, ನಡೀರಿ ಆ ಕಡೆ ನಡೀರಿ. ಹಾ ನಡೀರಿ. ಹಾ ಸರ್, ಫೋಟೋಗ್ರಾಫರ್ನ ಕರೆಸಿ ಮಾಜರ್ಗೆಲ್ಲ ರೆಡಿ ಮಾಡಿಸಿ. ಸರಿ ಸರ್. ಯಾರಿಗೋಸ್ಕರ ನಾನು ಇಷ್ಟು ದಿವಸ ಕಷ್ಟಪಟ್ನೋ ಅವಳೇ ನನ್ನಿಂದ ಹೊರಟೋದ್ಲು ಸರ್, ಹೊರಟೋದ್ಲು. ಕೌರಿನ್ ಯಾರು ರೂಮ್ ಕರ್ಕೊಂಡು ಬಂದಿದ್ದು? ಅದು ರುದ್ರಯ್ಯನವ್ರ ತಂಗಿ ಮಗ ವಿಕ್ರಮ್ ಸರ್. ಈಗ ಅವನಲ್ಲಿ ಇನ್ನಿಲ್ಲ ಸರ್. ಅಂದ್ರೆ ದೇವತೆ ಅಂತ ಈ ನನ್ನ ತಂಗಿ ಸಾವು ಕಾರಣ ಆದ ರಾಕ್ಷಸನ್ನ ನಾನೇ ನನ್ನ ಕೈಯಾರೆ ಕುತ್ತಿಗೆ ಹೆಸಕ್ ಸಾಯಿಸ್ತೆ ಸರ್. ತಂಗಿ ಮಗ ತಾಯಿಲಿ ತಬ್ಲಿ ಅಂತ ಎಷ್ಟ್ ಚೆನ್ನಾಗಿ ನೋಡ್ಕೊಂಡೆ ಗೊತ್ತಾ? ಸಮಾಧಾನ ಮಾಡ್ಕೊಳ್ಳಿ, ಏನ್ ಮಾಡಕ್ಕಾಗತ್ತೆ. ನೀರೆಲ್ಲ ಜಾಲಾಡ್ತೀವಿ, ಎಲ್ಲೂ ಹೆಣ ಸಿಕ್ಲಿಲ್ಲ ಸರ್. ಇಲ್ದೇ ಎಲ್ಲ ಹೋಗುತ್ತೆ, ಇಲ್ಲೇ ಇರ್ಬೇಕು, ಸರಿಯಾಗಿ ಹುಡುಕ್ರಿ. ಆಯ್ತು ಸರ್. ಸರ್ ಇಲ್ಲ, ಅವನ್ನ ಕೊಲೆ ಮಾಡಿ ನೀರಲ್ಲಿ ನಾನೇ ಮುಳುಗಿಸಿದೀನಿ ಸರ್. ಅಯ್ಯೋ ಅಯ್ಯೋ, ತಿನ್ನ ಕನ್ನ ಇಲ್ದೆ ನಿಲ್ಲಕ್ ನೆರಳಿಲ್ದೆ ಅಂಬೋ ಅಂತ ಅಲಿತಾ ಇದ್ ನಿನ್ಗೆ ಒಂದ್ ಕೆಲ್ಸ ಕೊಡ್ಸಿ ಬದುಕದಕ್ ದಾರಿ ಮಾಡ್ಕೊಟ್ಟು ನನಗೆ ಇಂಥ ದ್ರೋಹ ಮಾಡ್ತೀನಿ. ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ಈಗೆಲ್ಲ ರಾತ ಅಂತ ಮಾಡಿ ಇನ್ವೆಸ್ಟಿಗೇಷನ್ ಡಿಸ್ಟರ್ಬ್ ಮಾಡಬೇಡಿ. ಡೆಡ್ ಬಾಡಿ ಸಿಗೋವರೆಗೂ ಸ್ವಲ್ಪ ಸಮಾಧಾನವಾಗಿದೆ. ಹೆಣ ಹೆಣ ಅಂತ ಹೇಳಿ ನಮ್ಮ ಹೊಟ್ಟೆಗೆ ಬೆಂಕಿ ಹಾಕ್ಬೇಡ್ರಿ, ನಮ್ ಸಂಕಟನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಹೆಣ ಇಲ್ಲಿದೆ. ಅಲ್ಲೇ ನಿಲ್ರಿ. ಬಾಡಿ ದಡ ಸಾಕ್ಸೋ. ನೋಡ್ದೆ ಗಿರಿಯಪ್ಪ, ಹೇಗ್ ಬಂದ್ಬಿಟ್ಟಿದ್ದಾರೆ? ಲೋ ವಿಕ್ರಮ, ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದಲ್ಲೋ, ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಯಲ್ಲೋ, ಎದ್ದೇಳೋ ಮಾತಾಡೋ. ಲೋ ವಿಕ್ರಮ, ಪೋಸ್ಟ್ಮಾರ್ಟಮ್ ಗ್ಯಾರೇಜ್ ಮಾಡಿ. ಲೈ ಬಾರ ಇಲ್ಲಿ. ಏನ್ ಸರ್? ಮನೇಲಿ ತಿಂಡಿ ಕಾಯ್ತಾ ಇದಾರೆ, ಒಂದ್ ನಾಲ್ಕು ಬೆಣ್ಣೆ ಮಸಾಲೆ ತಗೊಂಡು. ಸರಿ ಸರ್. ಯಜಮಾನ್ರೇ, ಶೇಖರ್ ನೋಡ್ಬೇಕಾಗಿತ್ತು. ಏನಾಗ್ಬೇಕಾಗಿತ್ತು? ನನ್ನ ಮಗ ಸ್ವಾಮಿ. ಹಾಗೆ ಬೆಣ್ಣೆ ಮಸಾಲೆ ತರ ಇನ್ನೊಬ್ಳು ಸುಪುತ್ರಿನೂ ಇರ್ಬೇಕಲ್ಲ. ಪುಣ್ಯಾತ್ಮರು ಸ್ವಾಮಿ, ಪ್ರಪಂಚದಲ್ಲಿ ನಿಮ್ ಹಾಗೆ ಎಲ್ರಿಗೂ ಹೆಣ್ಣು ಮಕ್ಳು ಹುಟ್ಟುಬಿಟ್ರೆ ನಮ್ಮಂತವ್ರು ತಿರುಪ್ ತನಕ ಹೋಗಿ ತಲೆ ಬೋಳಿಸ್ಕೊಳ್ಳೋದು ಬೇಕಾಗೇ ಇಲ್ಲ. ಹಾಗ್ಯಾಕಂತೀರ ಸ್ವಾಮಿ? ಏನ್ರಿ, ನಿಮ್ ಮಗಳನ್ನ ನೇಣ್ ಹಾಕೊಂಡು ನೆಗದ್ ಬಿದ್ದು ಸಾಯೋದಕ್ಕೆ ನಿಮ್ ಊರಲ್ಲಿ ಯಾವ್ದು ಗಿಡ ಮರ ಸಿಗ್ಲಿಲ್ವಾ? ನಮ್ ಹೋಟ್ಲು ಫ್ಯಾನೇ ಬೇಕಾಗಿತ್ತ? ಏನ್ ಹೇಳ್ತಿದ್ದೀರಾ ಶೇಖರ? ಬನ್ರಿ ಇಲ್ಲಿ, ಸುಮ್ನೆ ಇಲ್ಲಿ ಕಿರಿಚ್ಕೊಂಡ್ರೆ ಅವನಿಲ್ರಿ ಬರ್ತಾನೆ. ಸ್ಕೂಲ್ ನಲ್ಲಿ ಕಲ್ತಿದ್ನಲ್ಲ ಒಂದು ಎರಡು ಮೂರು ನಾಲ್ಕು ಮಗ್ಗಿಗೆ ನಾಪಿಸ್ಕೊಳ್ಳಕ್ಕೆ ಕೊನೆ ಮಾಡಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಬಿ ಎಣಿಸ್ತಾ ಇದ್ದಾನೆ. ಹೋಗ್ ನೋಡಿ ನಿಮ್ ಜನ್ಮನ ಸಾರ್ಥಕ ಪಡಿಸ್ಕೊಳ್ಳಿ. ನನ್ ಮಗ ಕೊಲೆ ಮಾಡಿದ್ನ? ನನ್ ಮಗ ಕೊಲೆ? ಶೇಖರು ಅಪ್ಪ, ಅಪ್ಪ ಗೌರಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲಪ್ಪ. ಅವಳು ಬಾಳನ್ ಹಾಳು ಮಾಡಿದ ಆ ಚಂಟಾಲನ್ನ ನಾನೇ ಕೊಲೆ ಮಾಡ್ಬಿಟ್ಟೆಪ್ಪ. ದೇವರು ಒಂದೇ ಸರ್ತಿ ನನ್ನ ಎರಡೂ ಕಣ್ಣುಗಳನ್ನ ಕಿತ್ಕೊಂಡ್ ಬಿಟ್ಟ ಅಪ್ಪ. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ ಕಣೋ. ಏನಪ್ಪ ನೀ ಹೇಳ್ತಿರೋದು? ಗೌರಿ ವಿಕ್ರಮ್ ವಿಷಯನ
ನಾನೇ ನಿನಗೆ ಮೊದಲು ತಿಳಿಸಿದ್ದಿದ್ರೆ ಪರಿಸ್ಥಿತಿ ಎಷ್ಟು ಕೈ ಮೀರ್ತಿರ್ಲಿಲ್ಲಪ್ಪ. ಅಪ್ಪ ಇಲ್ಲ ಇಲ್ಲ ಕಣಪ್ಪ, ಆ ಇನ್ಸ್ಪೆಕ್ಟರ್ ಕಾಲು ಹಿಡ್ದಾದ್ರು ಇರೋ ಒಂದು ಕಣ್ಣನ್ನ ಉಳಿಸ್ಕೊಳ್ಳೇಬೇಕು. ಸಾಹೇಬ್ರೇ ಸಾಹೇಬ್ರೇ ಸಾಹೇಬ್ರೇ, ನಾನು ಇನ್ಸ್ಪೆಕ್ಟರ್ ಕಾಣ್ಬೇಕಾಗಿತ್ತು. ಏ ಅವ್ರ ಮನೆಗೆ ಹೋಗಿ ಬಾಳ ಹತ್ತದ್ ಹೋರಿ. ನಿಮ್ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ನೀವು ಜರ್ಮನಿಯಲ್ಲಿ ನೀಲ್ಕಂಠೆನವರಲ್ವಾ? ತಾವು? ನಾನು ಆನಂದ್. ನೆಪ ಬರ್ಲಿಲ್ವಾ? ನೀವು ಸಂಬಳದ ಪರ್ಸ್ ಕರ್ಕೊಂಡಿದ್ದಾಗ ನನಗೆ ಸಿಕ್ಕಿ ತಂದ್ಕೊಟ್ಟಿದ್ನಲ್ಲ, ಅದೇ ಆನಂದ್. ಓ, ನೀ ನಮ್ಮ ಆನಂದ್? ಹಾ, ನೆಪಕ ಬಂತ? ಅದೇ ಆನಂದ್. ಬನ್ನಿ ಸರ್, ಕೂತ್ಕೊಳ್ಳಿ. ಇವಳು ನನ್ನ ಹೆಂಡತಿ ಗೀತಾ. ನಮಸ್ತೆ. ಹೌದಾ ಗೀತಾ? ಹೋಗಿ ಹಾಲ್ ತಗೋ. ಏನ್ ಸರ್, ಇಷ್ಟು ವರ್ಷ ಆದ್ಮೇಲೆ ದಿಢೀರಂತ ನನ್ನ ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಈಗ ನಾನೊಂದು ಸಂಕಟಕ್ಕೆ ಸಿಗಾಕೊಂಡಿದ್ದೀನಪ್ಪ, ಅದ್ರಿಂದ ನೀನೇ ನನ್ನ ಪಾರು ಮಾಡಬೇಕು. ಈಗ ನನ್ನಿಂದ ಏನಾಗ್ಬೇಕು ಹೇಳಿ ಸರ್? ನನಗಿರೋ ಒಬ್ಬನೇ ಮಗ ಶೇಖರ ನಿನ್ನ ಸ್ಟೇಷನ್ ಅಲ್ಲಿದ್ದಾನಪ್ಪ. ಮಗಳು ಅಂತಿದ್ದವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ನನ್ನ ಮಗ ಕೊಲೆ ಮಾಡುವಂತ ನೀಚ ಅಲ್ಲಪ್ಪ, ನೀಚ ಅಲ್ಲ. ಹೇಗಾದ್ರೂ ಮಾಡಿ ನೀನೇ ಅವನ್ನ ಉಳಿಸ್ಕೊಳ್ಬೇಕಪ್ಪ. ಅಪ್ಪ ನೋಡಿ ಸರ್, ನಿಮ್ ಮಗನೇ ವಾಲೆಂಟರ್ ಆಗಿ ನಾನೇ ಕೊಲೆ ಮಾಡಿದ್ದೀನಿ ಅಂತ ಸರಣರ್ ಆಗಿದ್ದಾನೆ. ಕಾನೂನಿಗೆ ಅವನೇ ಶರಣಾಗಿರೋ ಕಾರಣ ಕೊಟ್ಟು ಶಿಕ್ಷೆ ಕಡಿಮೆ ಮಾಡಿಸ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಿಗೆ ನಾನೇನು ಸಹಾಯ ಮಾಡ್ಲಾರೆ. ಹಾಗೆ ಹೇಳ್ಬೇಡಪ್ಪ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಈಗಾಗಲೇ ಇರೋ ಒಂದು ಕಣ್ಣನ್ನು ಕಳ್ಕೊಂಡಿದ್ದೀನಪ್ಪ. ಹೇಗಾದ್ರೂ ಮಾಡು, ಏನಾದ್ರೂ ಮಾಡು, ನನ್ನ ಮಗನ ಉಳಿಸ್ಕೊಡಪ್ಪ. ನೀನ್ ಸ್ವಲ್ಪ ನೋಡ್ಕೊ, ನಾನ್ ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೇನೆ. ಬೇಗ ಬನ್ನಿ. ಓ, ಏನಮ್ಮ ಇಷ್ಟೊತ್ತಲ್ಲಿ? ಸಂತೋಷ್, ಬೇಗ ಹೋಗಿ ನಿನ್ಕಿಂತ ಹೊರಗಡೆ ಬರೋ. ಇಲ್ಲ ಪರಲು. ಕೋರ್ಟ್ ಹೋಗಕ್ ಜೀಪ್ ರೆಡಿ ಆಗಿತ್ರಿ. ಈ ಗೋವಿಂದನವ್ರೆ, ಆ ಹುಡುಗನ ಕೋರ್ಟ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಯಾಕೋ ನಂಗೆ ಅಯ್ಯೋ ಅನ್ಸುತ್ತೆ ರೀ. ಹಂಗಂತ ಈಗ ಸುಮ್ಮನೆ ಆಗ್ಬಿಟ್ರೆ ನಾಳೆ ನಾವು ಅಯ್ಯೋ ಅನ್ಬೇಕಾಕತ್ರಿ ಸಾಹೇಬ್ರ. ಕಾಕಿ ಬಟ್ಟೆ ಹಾಕೊಂಡು ಕರ್ತವ್ಯ ಮಾಡುವಾಗ ಕಾನೂನು ಮುಂದೆ ಕರುಣೆ ಕಣ್ಮರೆ ಆಗಿಬಿಡುತ್ತಲ್ಲ ಸರ್. ಯು ಆರ್ ರೈಟ್. ಅವನ್ನ ಕರ್ಕೊಂಡು ಬನ್ನಿ. ಏ, ಆ ಕೀಲಿ ತಗೊಂಡು ಬಾರ. ಆರೋಪಿ ಶೇಖರ್ ಗೌರವಸ್ಥ ಕುಟುಂಬದಿಂದ ಬಂದಿದ್ದು, ವಿದ್ಯಾವಂತನು ಸುಸಂಸ್ಕೃತನೂ ಆಗಿದ್ದಾನೆ. ಕೊಲೆಯಾಗಿರುವ ವಿಕ್ರಮ್ ಸ್ವಭಾವತಃ ವಿಷಯ ಲಂಪಟನಾಗಿದ್ದು ಹಲವಾರು ಹೆಣ್ಣುಗಳಿಗೆ ದ್ರೋಹ ಮಾಡಿರುವ ನಿದರ್ಶನಗಳು ಇವೆ. ಇಂತಹ ಗೋಮುಖ ವ್ಯಾಘ್ರನನ್ನು ಗಟ್ಟಿಯಾಗಿ ಮಾತನಾಡಲು ಹೆದರುವ ಶೇಖರ್ ಕೊಲೆ ಮಾಡಿರುವುದಾಗಿ ಹೇಳಿಕೆ ನೀಡಿರುವುದು ಸಂಶಯಾಸ್ಪದವಾಗಿದೆ. ಈತ ಯಾರದು ಒತ್ತಾಯಕ್ಕೋ ಇಲ್ಲ ಯಾವುದೋ ಆಮಿಷಕ್ಕೂ ಬಲಿಯಾಗಿ ತಾನೇ ಕೊಲೆಗಾರನೆಂದು ಘೋಷಿಸಿರಬಹುದೆಂದು ಪೊಲೀಸ್ ಇಲಾಖೆ ಸಂಶಯಿಸುತ್ತಿದೆ. 100 ಅಪರಾಧಿಗಳಿಗೆ ಶಿಕ್ಷೆಯಾಗದಿದ್ದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದೆಂಬ ಉದ್ದೇಶದಿಂದ ಈತನ ಹೇಳಿಕೆಗಳನ್ನು ಪುನರ್ ಪರಿಶೀಲಿಸಿ ತನಿಖೆಯನ್ನು ನಡೆಸಿ ಸತ್ಯಾಂಶವನ್ನು ಹೊರತರಲು ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬೇಕೆಂದು ಕೋರುತ್ತೇನೆ. ಪರ್ಮಿಷನ್ ಗ್ರಾಂಟೆಡ್. ಬನ್ನಿ ಕೂತ್ಕೊಳ್ಳಿ. ನಾನ್ ಬಂದಿರೋದು ನಿಮ್ ಹತ್ರ ಕೂತ್ಕೊಂಡು ಸುಖ ದುಃಖ ಮಾತಾಡೋದಕ್ಕಲ್ಲ, ನಮ್ ವಿಕ್ರಮ್ ಕೇಸ್ ಏನಾಯ್ತು ಅಂತ ಕೇಳೋದಕ್ಕೆ. ಅದನ್ನ ತೀರ್ಮಾನ ಮಾಡೋದು ಕೋರ್ಟ್. ಅದಕ್ಕೆ ಅವಕಾಶನೇ ಕೊಡದೆ ನೀವು ಕೇಸ್ನೆ ತಿರ್ಚೋ ಹಾಗಿದೆ ಅಲ್ರಿ. ಏನು ಅಪರಾಧನೇ ಮಾಡದೇ ಇರೋ ನಮ್ ಗಿರಿಯಪ್ಪನ ಮೇಲೆ ಸುಳ್ಳೆ ದಂಧೆ ಮಾಡ್ತಾನೆ ಅಂತ ಆರೋಪ ಹೊರಿಸಿದ್ ನೀವು, ಲಂಚ ಕೊಡೋ ಕೈನ ಕತ್ತರಿಸಿ ನಾಯಿನರಿಗೆ ಹಾಕ್ತೀನಿ ಅಂತ ಇದ್ದಿದ್ ನೀವು, ದೀಪಾವಳಿ ಹಬ್ಬಕ್ಕೆ ಅಳಿಯನ್ ಕರ್ಕೊಂಡ್ ಬರೋ ಹಾಗೆ ಗಟ್ಟಗಟ್ಟೆಯಿಂದ ಅಪರಾಧಿನ ಇಲ್ಲಿ ಕರ್ಕೊಂಡ್ ಬಂದಿದ್ರಲ್ರಿ. ಜಗತ್ತಿನಲ್ಲಿ ನಿಮ್ಮಂತವ್ರೆ ಇದ್ಬಿಟ್ರೆ ಬಂಧುಗಳನ್ನು ಕಳ್ಕೊಂಡಿರೋ ನಮ್ಮಂತವ್ರು ಕಣ್ಣೀರ್ನಲ್ಲಿ ಕೈ ತೊಳಿಬೇಕಾಗತ್ತೆ. ಯಾರ ಶಿಕ್ಷೆ ಕೊಡಿಸ್ಬೇಕು, ಯಾವ ಕತ್ಲ ಕೊನೆಗೆ ತಳ್ಬೇಕು ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ
ಕೋರ್ಟ್ ಇಂದ ಪರ್ಮಿಷನ್ ತಂದಿರೋದು. ಸತ್ತು ಹೆಣವಾಗಿ ಭೂಮಿಲಿ ಹೂತೋಗಿರೋ ನನ್ನ ತಂಗಿ ಮಗ ವಿಕ್ರಮ್ ಜೀವಂತವಾಗಿ ಎದ್ಬರೋ ಆಗಿದ್ರೆ ಇನ್ನೊಂದು ವರ್ಷದವರೆಗೂ ಧಾರಾಳವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರಿ. ಹೂತೋಗಿರೋ ಹೆಣಕ್ ಜೀವ ಬರ್ದೇ ಇದ್ರು ಸುಳ್ಳಿನ ಸಮಾಧಿಯಲ್ಲಿ ಹೂತೋಗಿರೋ ಸತ್ಯ ನಾ ಹೊರಗ್ ತೆಗಿತೇನೆ. ಮತ್ತೆ ಆ ಕೆಲಸ ಮಾಡಿ, ಆದಷ್ಟು ಬೇಗ ಅವನ್ನ ಗಲ್ಲಿಗಾಕ್ಸಿ. ಸಾಹೇಬ್ರೆ, ಈ ರುದ್ರೆಯನ್ನ ಎದುರು ಹಾಕೊಳ್ಳೋದು ಒಳ್ಳೇದಲ್ಲ ಅಂತ ಅನಿಸ್ತೈತಿ. ಈ ಸತ್ತವನ ಹೆಣ ಹುಗದಾಯ್ತು, ಸಾಯಿಸ್ತವನ್ನ ಹಿಡ್ಕೊಂಡ್ಬಂದು ಒಳಗ್ ಹಾಕಿದ್ದು ಆಯ್ತು. ಇನ್ನೂ ಯಾಕ್ ಸರ್ ನಮ್ಗೆ ಇಲ್ಲದ ಹುಷಾಬ್ರಿ? ನಿಮ್ಗೆ ಸಂಬಳ ಕೊಡ್ತಿರೋದು ಈ ಪುಡಾರಿ ರುದ್ರಯ ಅಲ್ಲ. ಛೇ, ನಾನ್ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತೀನಿ ಅಂತ ತಿಳ್ಕೊಬೇಡ್ರಿ ಸಾಹೇಬ್ರೆ. ಹಿಂದಿದ್ದ ಸಾಹೇಬ್ರು ಹಿಂಗ ಒಬ್ಬನ ಇನ್ವೆಸ್ಟಿಗೇಷನ್ಗಂತ ಹಿಡ್ಕೊಂಬಂದಿದ್ದಾಗ ಲಾಕಪ್ ನಲ್ಲೇ ನೇಣ್ ಹಾಕೊಂಡು ಸತ್ ಹೋಗ್ಬಿಟ್ಟ ಸಾಹೇಬ್ರೆ. ಆದ್ರೂ ರುದ್ರಯ್ಯನ ದಯದಿಂದ. ನಿಮ್ ರುದ್ರಯ್ಯನ್ ಪುರಾಣನ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸತ್ತ ವಿಕ್ರಮ್ ಹೋಟೆಲ್ ವಿಷ ಆಯ್ತು ಅಂತಿದೆ. ಮೊದಲು ಅದನ್ನ ಪತ್ತೆ ಮಾಡೋಣ. ಸಾಹೇಬ್ರೆ, ಇಷ್ಟೊತ್ತಿನಾಗ ಇಲ್ಲಿಗೆ ಕರ್ಕೊಂಬಂದ್ರಿ? ಶ್ರೀ ಗೋವಿಂದಯ್ಯ, ವಿಕ್ರಮ್ ಹೆಣ ಸಿಕ್ಕಿದ್ದು ಇಲ್ಲೇ ಅಲ್ವೇನ್ರಿ? ಹೌದ್ರಿ ಸರ್. ಗೋವಿಂದಯ್ಯ, ಬಟ್ಟೆ ಬಿಚ್ಚಾಕಿ ನೀರಲ್ಲಿ ಹುಡುಕ್ರಿ, ನಮ್ಗೂ ಏನಾದ್ರೂ ಕ್ಲೂ ಸಿಗ್ಬಹುದು. ಅಯ್ಯೋ, ನನಗೆ ಈಜ್ ಬರಂಗಲ್ರಿ ಸಾಹೇಬ್ರೆ. ಇಲ್ಲಿ ಅಪಾಯ ಐತಿ, ಕೊಲೆಯಾಗಿರೋ ಜಾಗ, ದೆವ್ವ ಪಿಶಾಚಿ ಇಲ್ಲೇ ಕ್ಯಾಂಪ್ ಹಾಕಿರ್ತಾವ್ರಿ ಸಾಹೇಬ್ರೆ. ಸಾಕ್ ಸುಮ್ನೆ ಇರ್ರಿ. ಈ ಕಾಗೆ ಗುಬ್ಬಚ್ಚಿ ಕತೆ ಅಲ್ಲ, ನಿಮ್ ಮಕ್ಕಳಿಗೆ ಹೇಳ್ರಿ. ಯೂನಿಫಾರ್ಮ್ ಹಾಕಿರೋ ತಕ್ಕಾಗಾರ ಮಾತಾಡೋದ್ ಕಲೀರಿ. ಏನು ಪದ್ಧತಿ ಇಟ್ಕೊಂತಪ್ಪ ಇದು? ಏನು ಕರ್ಮ ಮಾಡಿದ್ದು ಏನು? ನಮ್ಮ ಸಾಹೇಬ್ರು ಬೇರೆ ನೀರಾಗ ಮುಳುಗಿ ಬಿಟ್ರು. ಹುಡುಗೇರಿ ದ್ಯಾಮವ್ವ, ಸಿರ್ಸಿ ಮಾರವ್ವ, ದುರ್ದುಂಡೇಶ ಕಾಪಾಡ್ರಿಪ್ಪು. ಏನ್ರಿ, ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರು, ನಿಮ್ಗೆ ಯಾವುದೇ ಎವಿಡೆನ್ಸ್ ನ ಬರೀ ಕೈ ಮುಟ್ಬಾರು ಅಂತ ಗೊತ್ತಿಲ್ವೇನ್ರಿ? ಹೆಂಡದ ಬಾಟ್ಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕ ಇವನ್ ಕೋರ್ಟ್ ಇಂದ ಪರ್ಮಿಷನ್ ತಂದಿರೋದು. ಅಲ್ಲಯ್ಯ, ನಮ್ ಹುಡುಗ ಸತ್ತೋದ್ನಲ್ಲ ಅನ್ನೋ ದುಃಖದಲ್ಲಿ ನಾವ್ ಮಾತಾಡ್ತಾ ಇದೀವಿ. ಇವನ್ನ ನೋಡಿದ್ರೆ ಬಾಟ್ಲು ಬೀಡಿ ಅಂತ ಕೇಸ್ನೆ ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ ಕಾಣಿಸುತ್ತೆ. ಇವನ್ ಯಾಕೆ ಹೀಗ್ ಮಾಡ್ತಾ ಇದ್ದಾನೆ? ಇವನ್ ಮಸ್ಲತ್ತೆ ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲಯ್ಯ. ಅವನ ಕತೆ ಆಗಿರ್ಲಿ, ನನ್ನ ಕತೆ ಕೇಳಿ. ಬೊಂಬೆಗಳು ಬೇರೆ ಬರ್ಲಿಲ್ಲ, ಬೆಡ್ಗಳು ಖಾಲಿ ಬಿದ್ದಿದೆ ಅಂತ ಸೊಳ್ಳೆ ಹೊಡಿತಾ ಇದೀನಿ. ಆತ್ರಿಗೆ ಟಾಲ್ಜಿಲಯ್ಯ, ನಾಲ್ಕು ದಿವಸ ತಡ್ಕೊಳ್ಳಯ್ಯ. ನಾಳೆ ನಮ್ಮ ಹುಡುಗನ ತಿಥಿ ಮುಗಿಲಿ, ಆ ಪೊಲೀಸ್ನವನು ಅದೇನ್ ಕೇಸ್ ಡಿಸೈಡ್ ಮಾಡ್ತಾನೋ ಮಾಡ್ಕೊಳ್ಳಿ. ನಾನು ದೊಡ್ಡವ್ರ ಹತ್ರ ಮಾತಾಡಿ ಅವನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಲಿಲ್ಲ. ನನ್ನ ಹೆಸರು ರುದ್ರಯಾನೇ ಅಲ್ಲ. ಇವತ್ತಿಗೆ ನಮ್ಮ ಮನುಷ್ಯ ಹುಟ್ಟಿ 4 ವರ್ಷ ಆಯ್ತು. ಅಂದ್ರೆ ಈಗ ಹುಟ್ಟಿದ ಹಬ್ಬ ಮಾಡ್ಬೇಕು ಅಂತ ನೀನ್ ಹೇಳ್ತಾ ಇರೋದು? ಅಬ್ಬಾ, ಗಿಣಿ ಬಾಯ್ ಬಿಟ್ಟಂಗಾಯ್ತು. ಮಾತಾಡಿದ್ರೆ ಗಿಣಿ ಅಂತ್ಯ, ಸುಮ್ಮನಿದ್ರೆ ಮೂಗ್ ಬಸ್ ಬಾ ಅಂತ್ಯ. ಅಂತೂ ಗಂಡನ್ನ ಏನಾದ್ರೂ ಒಂದು ಪ್ರಾಣಿ ಮಾಡ್ತಾನೆ ಇರ್ತೀಯ. ಇರ್ಲಿ ಇರ್ಲಿ, ಡ್ಯೂಟಿಗೆ ಟೈಮ್ ಆಯ್ತು, ಓಡೋ ಕಾಫಿ ತಗೊಂಬ ರಾಜ, ಓಡೋಡು. ಏನವ ತಂಗಿ, ನೀನು ದೊಡ್ಡಕ್ಕೆ ಆದ್ಮೇಲೆ ಮಾಲಾಸ್ರಿ ಹಂಗ ಸಿನಿಮಾ ನಟಿ ಆಗ್ತೀಯೋ, ಇಲ್ಲ ಕಿರಣ್ ಬೇಡಿ ಹಂಗ ಪೊಲೀಸ್ ಕಮಿಷನರ್ ಆಗ್ತೀಯೋ? ಏನರ ಆಗೋ, ಸದ್ಯ ಗುರಿ ನೆಟ್ಟಿಗಿಡ. ಸಾಹೇಬ್ರು ರೆಡಿ ಆದ್ರನ್ರಿ? ರೆಡಿ ಆಗಿದ್ದಾರೆ, ಕರ್ಕೊಂಡು ಹೋಗಿ. ಅಲ್ರಿ, ನಿಮ್ ಡಿಪಾರ್ಟ್ಮೆಂಟ್ ಅವರು ಡ್ಯೂಟಿ ಡ್ಯೂಟಿ ಅಂತಿರ್ತೀರೋ ಇಲ್ಲ ಎಂತಿ ಮಾತ್ರ ಬೆಲೆ ಕೊಡ್ತೀರೋ? ನಾನು ಕನಿಸ್ನಾಗೂ ನನ್ ಹೆಂಡತಿ ಮಾತು ಮೀರಂಗಿಲ್ಲ ನೋಡ್ರಿ. ಕೇಳಿದ್ರೇನ್ರಿ, ಇವತ್ತೊಂದಿನ ರಜಾ ಹಾಕಿ ಮಗನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರೋಣ. ಗೀತಾ, ಸ್ವಲ್ಪ ನನ್ ಮಾತ್ ಕೇಳು. ಸಾಹೇಬ್ರ, ಅಮ್ಮ ಅವರು ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಭಾರಿ ಸಿಟ್ಟಿಗೆದ್ದು ಬ್ಯಾಡಗಿ ಮೆಣಸಿನಕಾಯಿ ಆದಂಗ ಆಗ್ಯಾರ. ನೀವು ಗುಡಿಗೆ ಹೋಗಿ ಬರ್ರಿ,
ನಾನು ಸ್ಟೇಷನ್ ಆಗಿರ್ತೇನೆ. ನೀವ್ ಒಬ್ರೇ ರೀ ನಮ್ಮ ಪರವಾಗಿ ಮಾತಾಡಿದ್ದು. ನಾ ಯಾವಾಗ್ಲೂ ನಮ್ಮ ಮಕ್ಳು ಪರಾರಿ. ಒಂದ್ ನಿಮಿಷ ಇರಿ, ಬಂದ್ಬಿಟ್ಟೆ. ಗೋವಿಂದಯ್ಯ ಚೆನ್ನಾಗ್ ಮಾತಾಡ್ತೀರಾ. ಆ ಬಡ್ಡಿ ಮಗ ಶೇಖರ್ ನ ಕೋರ್ಟ್ ಇಂದ ಕರ್ಕೊಂಡ್ ಬಂದಿದ್ದೆ ತಲೆನೋವಾಗೋಯ್ತು. ಇವತ್ ಬರೋ ಫಿಂಗರ್ ಪ್ರಿಂಟ್ ರಿಪೋರ್ಟ್ ನ ಕಣ್ಣಿಂದ ನೋಡೋದಿಲ್ಲ. ಹಾಳಾದಿ ಕೇಸ್ ಮುಗಿದ್ರೆ ಸಾಕು ಅನ್ಸ್ಬಿಡ್ರಿ. ಅಷ್ಟು ಮಾಡಿ ಕೈ ತೊಕೊಂಡ್ಬಿಡ್ರಿ ಸಾಹೇಬ್ರೆ. ಏನ್ ತಿಳಿಯೋದ್ ಬೇಡ, ಸ್ಪೂನ್ ತಂದಿದ್ದೀನಿ ತಗೊಳ್ಳಿ. ಬೇಡ. ಒಂದು ಸಕ್ಕರೆ ಇಲ್ಲದ ಶುಗರ್ ಲೆಸ್ ಕಾಫಿ. ಸಾಕ್ರಿ ಸಾಕ್ರಿ. ಇರ್ಲಿ ಇರ್ಲಿ ತಗೊಳ್ಳಿ. ನನಗ ರಸಗುಲ್ಲ ಅಂದ್ರ ಪಂಚ ಪ್ರಾಣ್ರಿ. ಬೇಕಾದ್ರೆ ಒಂದು ತಿಂಗಳು ಉಪವಾಸ ಇರ್ತೀನಿ ಬರೇ ರಸಗುಲ್ಲ ತಿಂದ. ನಮ್ಮ ಕಟಗ ರೊಟ್ಟಿ ಪಾಟೀಲ್ ಹೋಟೆಲ್ನಾಗು ಇಷ್ಟು ರುಚಿ ಮಾಡಂಗಿಲ್ರಿ ಸಾಹೇಬ್ರ. ಏನ್ ಗೋವಿಂದನವ್ರೆ, ರಸಗುಲ್ಲಾನೇ ಹೋಳ್ತಾ ಇರ್ತಿರೋ ಅಥವಾ ಡ್ಯೂಟಿ ದೊಡ್ಡ ಯೋಚನೆ ಇದೆಯೋ? ನನಗ್ ಡ್ಯೂಟಿನ ಫಸ್ಟ್ ರೀ ಸಾಹೇಬ್ರ, ರಸಗುಲ್ಲ ಏನಿದ್ರು ಆಮೇಲೆ. ಆ ಇನ್ಸ್ಪೆಕ್ಟರ್ ಗೆ ಅಕ್ಷರ ತಿದ್ದ ಕೊಟ್ಟರು ನಾನೇ ಕಣು. ಹೇಗಾದ್ರೂ ಮಾಡಿ ನಾನೇನ್ ಬಿಡಿಸ್ಕೊತೀನಿ. ಆನಂದ್, ನಮ್ ಶೇಖರ್ನ ಹೇಗಾದ್ರೂ ಮಾಡಿ ನೋಡಿ. ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಹೀಗೆಲ್ಲ ತೊಂದರೆ ಕೊಡಬಾರ್ದು. ನನ್ನ ಸಂಕಟನ ಸ್ವಲ್ಪ ಅರ್ಥ ಮಾಡ್ಕೊಂಡು ಏನೋ ವಯಸ್ಸಾದವರು ಅಂತ ಗೌರವ ಕೊಟ್ರೆ ತಲೆ ಮೇಲೆ ಕೂತ್ಕೊಳಕ್ ಬರ್ತಿರಲ್ರಿ. ಚಡ್ಡಿ ಕಟ್ಕೊಳಕ್ ಬರ್ದೇ ಇದ್ದಾಗ ನಾಲ್ಕು ಅಕ್ಷರ ಕಲಿಸಿದ ಮಾತ್ರಕ್ಕೆ ನೀವ್ ಹೇಳ್ದಾಗೆಲ್ಲ ಕೆಳಕಾಗುತ್ತಾ? ಈ ಕೊಲೆಗಾರ ಮೇಲೆ ಏನ್ ಕ್ರಮ ತಗೋಬೇಕು ಅಂತ ಕಾನೂನಿನ ಪಾಠ ನಾ ಡಿಪಾರ್ಟ್ಮೆಂಟ್ ನಂಗೆ ಹೇಳ್ಕೊಟ್ಟಿದೆ. ನೀವು ಜಾಗ ಖಾಲಿ ಮಾಡಿ. ಹಾಗಲ್ಲಪ್ಪ, ನಾನು ಹೇಳೋ ಸ್ವಲ್ಪ ಕೇಳು. ರೇ ಗೋವಿಂದ ಸಾಹೇಬ್ರ, ಈ ಮುದುಕನ್ನ ಎಳ್ಕೊಂಡು ಹೋಗಿ ಲಾಕಪ್ ಹಾಕಿ. ಏನ್ರಿ ಮುಖ ನೋಡ್ತಿದ್ದೀರಾ? ಇವ್ರಿಂದ ಎಲ್ಲೋದ್ರೂ ನೆಮ್ಮದಿನೇ ಇಲ್ಲ. ಹಳೆ ಮೇಷ್ಟು ಅಂತ ಬೆಲೆ ಕೊಟ್ರೆ ನನ್ನೇ ಸೆಂಟಿಮೆಂಟಲ್ ಫೂಲ್ ಮಾಡಕ್ ನೋಡ್ತಿದ್ದಾರೆ. ಒದ್ದು ಒಳಗ ಹಾಕ್ರಿ. ಆನಂದು ನಡೀರಿ. ಅವ್ರನ್ನ ಯಾಕ್ರಿ ಹೇಳ್ಕೊಂಡು ಹೋಗ್ತಾ ಇದ್ರ? ಕೊಲೆ ಮಾಡ್ದವನು ನಾನು. ಅಣ್ಣಯ್ಯ ಸರ್, ಸಾಹೇಬ್ರು ಗರಂ ಆಗ್ಯಾರ, ನನ್ ತಲಿ ಬಿಸಿ ಆಗೈತಿ. ವಿಲಾಸ್ ವಿಹಾರಕ್ ಹೋಗಿ ಒಂದು ಸಕ್ಕರೆ ಇಲ್ಲದ ಶುಗರ್ ಲೆಸ್ ಕಾಫಿ ತಗೊಂಡ್ ಬಾ. ಹೋಗ. ಸರಿ ಸರ್. ರೀ ಗೋವಿಂದಯ್ಯ, ಆ ಫಿಂಗರ್ ಪ್ರಿಂಟ್ ರಿಪೋರ್ಟಿನ ಫೈಲ್ಸ್ ತಗೊಂಡ್ ಬನ್ರಿ ಇಲ್ಲಿ. ಸಾಹೇಬ್ರ, ಮತ್ತಾಕಿ ದರಿದ್ರ ನಿಮ್ ಕೈಲಿ ಮುಡ್ತೀರಿ? ಅಲ್ರಿ, ಪಾಯ್ಸನ್ ಇದ್ದ ಬಾಟಲ್ ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ಗೂ ಶೇಖರ್ನ ಬೆರಳು ಗುರುತುಗೂ ಸಂಬಂಧನೇ ಇಲ್ಲ ಅಂತ ರಿಪೋರ್ಟ್ ಇದೆಯಲ್ರಿ. ತಗೊಳ್ಳಿ ಈ ಫೋಟೋಸ್ ನೋಡಿ. ಇವ ಯಾರ್ರಿ? ನಮ್ಮ ರುದ್ರ ಏನ ತರಾನೇ ಅದನಲ್ರಿ ಸಾಹೇಬ್ರ. ಶೇಖರ್ನ ಕೈನಲ್ಲಿ ಸತ್ತಿದ್ನಲ್ಲ ವಿಕ್ರಮ್, ಅವನಲ್ವಾ? ಇವನ್ನೆಲ್ಲ ಹೆಂಗ್ ಕಂಡಿಡಿದ್ರಿ ಸಾಹೇಬ್ರ? ಹೇಗ್ ಕಂಡಿಡಿದೆ ಅಂತ ಆಮೇಲೆ ಹೇಳ್ತೀನಿ. ಈ ಫೋಟೋಸು ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ ನಿಮ್ಗೇನನ್ಸುತ್ತೆ ಸಾಹೇಬ್ರ? ಇಂಥ ವಿಷಯದಾಗ ನನ್ನ ತಲೆಯನ್ನ ಹೊಳೆಯಂಗಿಲ್ಲಲ್ರಿ. ಇದನ್ನ ನೋಡಿದ್ರೆ ಏನಾದ್ರೂ ಹೊಳಿತದೋ? ಈ ಶುಗರ್ ಲೆಸ್ ಕಾಫಿ ನಿಮ್ಗೆ ಯಾಕೆ ತಂದು ಕೊಟ್ರೆ ವಾ? ಏ ಅಣ್ಣಯ್ಯ, ಏನ್ ರಸಗುಲ್ಲ ಹುಡುಕ್ತಾ ಇದ್ದೀರಾ? ಅದು ಇಲ್ಲಿದೆ. ಓದಿ. ಆದ್ರೆ ಸಂತೋಷದ ಸುದ್ದಿ,
ನಮ್ಮ ಸಾಹೇಬರು ಶೇಖರ್ನೇ ನಿಜವಾದ ಕೊಲೆಗಾರಂತ ನಂಬಿದ್ದಾರೆ. ನಮ್ಮೋರಿಗೆಲ್ಲ ನಿಶ್ಚಿಂತೆಯಿಂದ ಇರೋದಕ್ಕೆ ತಿಳಿಸಿ. ಆ ಫೋಟೋಗಳು ನನ್ನ ಕೈಗೆ ಹೇಗೆ ಸಿಕ್ತು ಅಂತ ಕೇಳಿದ್ರಲ್ಲ, ಈಗ ಹೇಳ್ತೀನಿ ಕೇಳಿ. ನೀವು ನಿಮ್ಮ ಕೈಯಾರ ಲಾಕಪ್ಪಕ್ಕೆ ತಳೆದ್ರಲ್ಲ ನೀಲ್ಕಂಠಯ್ಯ, ಅವ್ರು ನಮ್ಮ ಮೇಸ್ಟ್ರು. ಮೊನ್ನೆ ರಾತ್ರಿ ಅವ್ರು ನಮ್ಮ ಮನೆಗೆ ಬಂದು ಹುಷಾರು ತಪ್ಪಿದಾಗ ನಾನು ಡಾಕ್ಟರ್ ಸಂತೋಷ್ ಮನೆ ಹತ್ರ ಹೋದೆ. ಆಗ ಪಕರ ಬಂದು ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ದೆ ಹೋಗಿದ್ದಿದ್ರೆ ನಾವಿವತ್ತು ನೆಮ್ಮದಿಯಾಗಿ ಯಾರು ನಿದ್ದೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಏ ಹಂಗಂತ ಹೋಗಿ ಕಾಲ್ ಚಾಚ್ಕೊಂಡು ಮಲ್ಕೋಬೇಡ. ಸತ್ತವನೇನೋ ಡೈರೆಕ್ಟ್ ಆಗಿ ಸ್ವರ್ಗ ಸೇರಿಬಿಟ್ಟ. ಆದ್ರೆ ಫೋಟೋ ಎಲ್ಲಿಟ್ಟನಂತ ಪತ್ತೆ ಮಾಡ್ಬೇಕು. ನಾಳೆ ಅಪ್ಪಿ ತಪ್ಪಿ ನಮ್ ಸಾಹೇಬ್ರ ಕೈ ಸಿಕ್ಕ್ರೆ ನಾವೆಲ್ಲ ಯಮಲೋಕ ಸೇರ್ಬೇಕಾದಿತ್ತು. ಎಲ್ಲ ರೂಮಲ್ಲಿ ಬಿಟ್ಟಿರ್ತಾನೆ, ಹುಡುಕಿದ್ರಾಯ್ತು. ನಡೀರಿ ಮೊದ್ಲು. ನಡೆಯ ಉಮೇಶ, ಒಳ್ಳೆ 7 ತಿಂಗಳು ಕುಡಿದು ಸವಾಸ ಆಗೋಯ್ತು. ಅವಳು ನೀನು ಹಾಕೊಂಡು ನೆಮ್ಮದಿಯಾಗಿ ಸತ್ತೋದ್ಲು, ನೀನು ಅರ್ಜೆಂಟ್ ಅಂತ ಪೊಲೀಸ್ ಫೋನ್ ಮಾಡಿ ನಮ್ಮನ್ ಸಾಯಿಸ್ತಾ ಇದ್ಯಾ? ಛಗದಿದ್ದೆಲ್ಲ ಬರೀ ವಿಸ್ಕಿ ಆಸ್ನೆ. ಇದುವರೆಗೂ ನಡೆದ ಕಥೆನ ನಾನು ಹೇಳಿದಾಯ್ತು, ಇನ್ನು ಉಳಿದ ಕಥೆನ ನೀವು ಮುಂದುವರಿಸಿ. ನನ್ನ ಕೈಗೆ ಸಿಕ್ಕ ಅಪರಾಧಿಗಳ ನಾಲ್ಗೆ ಸೀಳಿ ಉಪ್ಪು ತುಂಬಿ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ತಪ್ಪ ಮಾಡಿಬಿಟ್ಟೆ ಸಾಹೇಬ್ರ, ತಪ್ಪ ಮಾಡಿಬಿಟ್ಟೆ. ಹೆಂಡತಿ ಮಕ್ಕಳಿಗೆ ಅನ್ನ ಹಾಕೋ ನೌಕರಿಗೆ ದ್ರೋಹ ಮಾಡಿಬಿಟ್ಟೆ. ಎಂಜಿಲ್ ದುಡ್ಡಿಗೆ ಆಸೆ ಪಟ್ಟು ನನ್ನನ್ನು ಹೆಂಗಾರ ಮಾಡಿ ಉಳಿಸ್ರಿ ಸಾಹೇಬ್ರ, ಹೆಂಗಾರ ಮಾಡಿ ಉಳಿಸ್ರಿ. ನಡೆದಿದ್ದೇನು ಅಂತ ನಿಜ ಹೇಳಿದ್ರೆ ಹೇಗಾದ್ರೂ ಮಾಡಿ ನಾನು ನಿನ್ನ ಉಳಿಸ್ಕೋತೀನಿ. ಹೇಳ್ತೀನಿ ಸಾಹೇಬ್ರ, ಎಲ್ಲ ಹೇಳ್ತೀನಿ. ನಾನು ರುದ್ರಯ್ಯ, ಗಿರಿಯಪ್ಪ, ನಿನ್ನೆ ರಾತ್ರಿ ಗೆಸ್ಟ್ ಹೌಸ್ ಅಲ್ಲಿ ರಮ್ ಕುಡ್ದಿದ್ದಕ್ಕೂ ಅದಕ್ಕೂ ಒಳ್ಳೆ ಅರಬ್ಬಿ ಕುದುರೆ ರೈಡ್ ಮಾಡ್ದಂಗಿತ್ತು ಕಣೆ ಆ ಗಿರಿಯಪ್ಪ. ಏನ್ ಮಾವ, ಬಹಳ ಗಮ್ಮತ್ತಲ್ಲಿರೋ ಹಾಗಿದೆ. ಬಾರಯ್ಯ ಮನ್ಮಥ್ ರಾಜ, ಬಾ ಬಾ. ಸಮಯ ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ, ಬಾಬಾ. ಸಾರಿ ಅಂಕಲ್, ನಾನು ಇದನ್ನೆಲ್ಲ ಬಿಟ್ಬಿಟ್ಟು ತುಂಬಾ ಒಳ್ಳೆಯವನಾಗಿದ್ದೀನಿ. ಅರೇ ಇವನ ಸುಖ ಪಡೋ ವಯಸ್ಸಿನಾಗ ಸನ್ಯಾಸಿ ಆಗಕ್ ಹೊಂಟಿದ್ದೇನೋ ತಮ್ಮ.
ಇವನೆಲ್ ಸನ್ಯಾಸಿ ಆಗ್ತಾನೆ, ಇವನ ನಮ್ ಬಂದವ್ರನ್ನ ಮಠ ಸೇರಿಸ್ಬಿಡ್ತಾನೆ. ಒಂದ್ ಗಂಟೆ ಮುಂಚೆ ಯಾವ್ದೋ ಹಕ್ಕಿನ ಹಿಡ್ಕೊಂಡು ಬಂದ ನಮ್ ಹೋಟ್ಲಗ್ ಬಿಟ್ಟಿದಾನ. ಇದೇ ಕೊನೆ ಹಕ್ಕಿ, ನಾಳೆ ಅದ್ರ ಹೊಟ್ಟೆ ಕೊಯ್ದು ಮೊಟ್ಟೆ ತೆಗೆದ್ಮೇಲೆ ನೆಮ್ಮದಿ ಆಗಿರ್ತೀನಿ. ಆದ್ರೆ ಅಂಕಲ್, ನೀವ್ ನನಗ್ ಕಣ್ಣು ಕೊಡ್ಬೇಕು. ಇದೇನಯ್ಯ ಇಷ್ಟು ದಿವಸ ಹಣ ಹಣ ಅಂತ ಜೀವ ತೆಗಿತಿದ್ದನು, ಇವತ್ತೇನೋ ವಿಚಿತ್ರವಾಗಿ ಕಣ್ಣು ಮೂಗು ಕಿವಿ ಅಂತ ಏನೇನೋ ಕೇಳ್ತಾ ಇದೀಯಾ? ಹೆಣ್ಕೊಟ್ ಮಾವ ಕಣ್ಕೊಟ್ ದೇವರಿದ್ದ ಹಾಗೆ ಅಂತ ಗಾದೆ ನಿನ್ ಗೊತ್ತಿಲ್ವಾ? ಬೆಂಗಳೂರಿನಲ್ಲಿ ಓದ್ತಾ ಇರೋ ನಿನ್ ಮಗಳನ್ನ ನನ್ ಕೊಟ್ ಮದುವೆ ಮಾಡ್ಬಿಡು, ಆಮೇಲೆ ನಾನು ನೆಮ್ಮದಿಯಾಗಿ ಸಂಸಾರಿ ಆಗ್ಬಿಡ್ತೀನಿ. ತಿರ್ಬೋಕಿ ನನ್ನ ಮಗನ್ ತಂದು ಏನೋ ತಂಗಿ ಮಗ ತಾಯಿಲ್ ತಬ್ಲಿ ಅಂತ ಸದ್ರ ಕೊಟ್ಟು ಬೆಳೆಸಿದ್ರೆ ನನ್ನ ಮಗಳನ್ನ ಕೆಲವಷ್ಟು ಧೈರ್ಯ ಬಂತೇನೋ ನಿನ್ಗೆ. ಗಂಟು ನಂಟು ಎರಡು ಉಳಿಲಿ ಅಂತ ಮರ್ಯಾದೆಯಿಂದ ಕೇಳ್ದೆ. ಉಳಿಸ್ಕೊಳಕ್ ನಿನ್ಗೆ ಇಷ್ಟ ಇಲ್ಲ, ನಿನ್ ಮಗಳನ್ನ ನೀನ್ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ಕೋ, ಆದ್ರೆ ಅದಕ್ ಮುಂಚೆ ಈ ಪ್ರಸ್ತುತ ಫೋಟೋ ನೋಡು. ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ ಮಾವ. ನಿನ್ ಮಗಳ ಮದುವೆಗೆ ಇದೆ ನನ್ ಚಿಕ್ ಪ್ರೆಸೆಂಟೇಶನ್. ಈಗ ಹೇಳಿ ಮಾವ, ಈ ತಿರುಬೋಕಿ ಬಗ್ಗೆ ಏನ್ ಡಿಸೈಡ್ ಮಾಡ್ತೀರಾ? ನಂಟು ಗಂಟು ಉಳಿಸ್ಕೊಳ್ಳೋ ಯೋಗ್ಯತೆ ಇರೋನು ಅಂದ್ರೆ ನೀನೊಬ್ನೆ, ಈ ಮಾವನಿಗೆ ತಕ್ಕ ಅಳಿಯ. ಆಮ್ ಐ ಕರೆಕ್ಟ್? ಟೇಕ್ ದಿಸ್. ಚಿಯರ್ಸ್. ಬೈ ಫ್ರೆಂಡ್ಸ್. ಇದೇನ್ ಸ್ವಾಮಿ ನಿಮ್ಗೆ ಇಟ್ಟಿದಾನಲ್ಲ ಬತ್ತಿ. ಹಾವು ಸಾಕ್ದವನ್ಗೆ ಹಲ್ ಕೇಳೋದ್ ಗೊತ್ತಿಲ್ವೇನಯ್ಯ? ಅವನು ಹಕ್ಕಿ ಹೊಟ್ಟೆ ಕುಯ್ದು ಮೊಟ್ಟೆ ಹೊಡಿಲಿ. ಇವನ್ ಕತೆ ನಾನು ಮುಗಿಸಿ ಎಳ್ಳು ನೀರು ಬಿಟ್ಬಿಡ್ತೀನಿ. ಚೋಟುದ್ದ ಇದ್ರು ಘಾಟಿ ಮಾವನಿಗೆ ಚಳಿ ಹಣ್ಣು ತಿನ್ನಿಸ್ಬಿಟ್ಟ ಸಾಹೇಬ್ರ. ಚಾಪೆ ಕೆಳಗ್ ನುಗ್ಗಿದ ವಿಕ್ರಮ್ ಯಾವತ್ತಿದ್ರು ತಲೆನೋವು ಅವನ ಮುಗಿಸ್ಬಿಡ್ಬೇಕು ಅಂತ ನಿಮ್ ರುದ್ರಯ್ಯ ನಿರ್ಧಾರ ಮಾಡ್ದ. ಮುಂದೆ ನಡೀತು. ಆಮೇಲೆ ವಿಕ್ರಮ್ ಹುಡುಕೊಂಡು ಹೋಟೆಲ್ ಹತ್ರ ಹೋದ್ವಿ. ಅವ ನದಿ ತಿರುಗಿ ಹೋಗ್ಯಾನಂತ ಗೊತ್ತಾಗಿ ಅವನ್ ಹುಡುಕೊಂಡು ಹೋದಾಗ ಅಲ್ಲಿ ಶೇಖರ್ನಿಗೂ ವಿಕ್ರಮನಿಗೂ ಹೊಡೆದಾಟ ನಡೆದಿತ್ತು. ನಾವು ಮಾಡ್ಬೇಕಾಗಿದ್ದ ಬೇರೆ ಯಾವನ ಮಾಡಿ ಮುಗಿಸ್ತಾ ಇದ್ದಾನೆ. ಯಡಿಯಪ್ಪ ಬಡ್ಡಿ ಮಗ ಸತ್ತ ಕಡ. ಇದೇ ಖುಷಿ. ನಿಮ್ಗೆ ಬಗ್ನಿ ಊಟ ಇಡಕ್ ಬಂದ ಅವನಿಗೆ ಅಟಕಾಯಿಸ್ಕೊಂತು ನೋಡಿದ್ರ. ಹುಟ್ಟಿದಾಗಿಂದ ಈಜ್ ಕಲಿಯಬೇಕಂತನೇ ಆಗ್ವಲ್ದು ಇವನ ಅವನ ಹೆಣ ಇದ್ರಿ ಕತ್ತಲ್ರಿ. ಬಾರಗರಿಯಪ್ಪ. ಪಾಪದ ಕೆಲಸ ಮಾಡೋಕೆ ಅಂತಾನೆ ನನ್ನಂಥ ಪುಣ್ಯಾತ್ಮರು ಹುಟ್ಟಿರೋದು. ನಿನ್ನ ನೇರವಾಗಿ ಸ್ವರ್ಗಕ್ಕೆ ಕಳಿಸೋ ಜವಾಬ್ದಾರಿ ನನಗಿರ್ಲಿ. ಅವತ್ತು ಅಬ್ಬೆಪಾರಿ ಅಂತ ಹಾಲು ಕುಡಿಸ್ ಬೆಳೆಸ್ದೆ, ಇವತ್ತು ಪೋಲಿ ಮುಂಡೆದು ಅಂತ ಪಾಷಾಣ ಹಾಕಿ ಪರಲೋಕ ಕಳಿಸ್ತಾ ಇದ್ದೀನಿ. ಹ್ಮ್
ಬಾಬಾ ಬಾಳ ತನಕ ಈಜಬಾರ್ದು ಬಾರಪ್ಪ, ಈಜಬೇಕು ಇದ್ದು ಜಯಿಸಬೇಕು. ಬಾರು ಬಾರು ಬಾರು. ಇದೇ ಸಾಹೇಬ್ರ ನಡೆದಿದ್ದು. ಕಳ್ಳರು ಕೊಲೆಪಾತಕರ ಕೈಗೆ ಕೋಳ ತೊಡಸಿ ಕಾನೂನು ರಕ್ಷಿಸಿ ಸಮಾಜದಲ್ಲಿ ಶಾಂತಿ ಕಾಪಾಡೋ ಪವಿತ್ರವಾದ ಕಾಕಿ ಬಟ್ಟೆ. ನಿನ್ನಂತ ದರಿದ್ರದವರ ಮೈ ಮೇಲೆ ಇರಬಾರ್ದು. ಡಿಪಾರ್ಟ್ಮೆಂಟ್ ನಾಗ ಇಷ್ಟು ವರ್ಷ ದುಡ್ದನಿ, ಅದಕ್ಕರ ಸ್ವಲ್ಪ ಕರುಣಾ ತೋರಿಸ್ರಿ ಸಾಹೇಬ್ರ. ಕಾಕಿ ಬಟ್ಟೆ ಹಾಕೊಂಡು ಕರ್ತವ್ಯ ಮಾಡುವಾಗ ಕಾನೂನು ಮುಂದೆ ಕರುಣೆ ಕಣ್ಮರೆ ಆಗ್ಬಿಡುತ್ತಲ್ಲ ಸಾಹೇಬ್ರ. ಆದ್ಯ ಬ್ರಹ್ಮಣ್ಯೇ ದ್ವಿತೀಯ ಪ್ರಹರಾರ್ಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ಮಂತರೆ ಕಲಿಯುಗೆ ಪ್ರಥಮ ಪಾದೆ ಭರತ ವರ್ಷೆ ಭರತಖಂಡೆ ಜಂಬುದ್ವೀಪೆ ದಂಡಕಾರಹೋ ಗೋದಾವರಿಯ ದಕ್ಷಿಣ ತೀರೆ ಶಾಲಿವಾಹನಶಕ ಬೌಧವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕ ಚಾಂದ್ರಮಾನೇನ. ಇಂಥ ಕಾರ್ಯ ನಡೀತಾ ಇದೆ ಅಂದ್ರೆ ಸಾಕು, ಹೇಳಿ ಕಳಿಸದೆ ಹೋದ್ರು ಬರಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ದೊಡ್ಡ ಮನಸ್ಸು ಮಾಡಿ ನೀವೇ ಬಂದ್ರಲ್ಲ, ತುಂಬಾ ಸಂತೋಷ. ಬನ್ನಿ ಬನ್ನಿ. ಐನೋರೆ ಸ್ವಾಮಿ ಮಂತ್ರ ಹೇಳಿ. ರಾಮಕ್ಷೇತ್ರೇ ಮಂತ್ರ ನಿಲ್ಸಿ, ನಾನಿಲ್ಲಿ ತಿಥಿ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ನಾನಿಲ್ಲಿ ಬಂದಿರೋದು. ಯಾವ ಕಾರಣಕ್ಕಾಗಿ ನೀವು ನನ್ನ ಅರೆಸ್ಟ್ ಮಾಡ್ತಿದ್ದೀರಾ? ವಿಕ್ರಮ್ನ ಕೊಲೆ ಮಾಡಿರೋ ಆರೋಪದ ಮೇಲೆ. ಏನು, ನಾನು ಕೊಲೆ ಮಾಡಿದ್ದೀನ? ಅದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಆಧಾರ ಇಲ್ಲದೆ ಈ ಆನಂದ್ ಯಾವ ಕೆಲಸನೂ ಮಾಡಲ್ಲ. ರುದ್ರಯ್ಯ, ಬಲವಂತವಾಗಿ ನೀನು ವಿಷ ಕುಡಿಸೋದಕ್ಕೆ ಉಪಯೋಗಿಸಿದ ಬಾಟ್ಲ್ ಮೇಲಿದ್ದ ಫಿಂಗರ್ ಪ್ರಿಂಟ್ ರಿಪೋರ್ಟು, ವಿಕ್ರಮ್ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಉಪಯೋಗಿಸಿದ ಫೋಟೋಸ್ನು ಆಧಾರವಾಗಿ ಇಟ್ಕೊಂಡೆ ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೆ. ರೇ ಇನ್ಸ್ಪೆಕ್ಟ್ರೆ, ನಾನು ಖುಷಿಗೂ ಕುಡಿತೀನಿ, ಸಂಕಟಕ್ಕೂ ಕುಡಿತೀನಿ. ದಿವಸಕ್ಕೆ 16 ಬಾಟ್ಲ್ಗಳ ಮೇಲೆ ನನ್ನ ಬೆರಳುಗಳು ಗುರ್ತಿರುತ್ತೆ. ಯಾವತ್ತೋ ಎಲ್ಲೋ ಕುಡಿದು ಬಿಸಾಡಿದ ಬಾಟ್ಲು, ಎಲ್ಲೋ ಮೂಲೆಯಲ್ಲಿ ಬಿದ್ದಿದ್ದ ಫೋಟೋಗಳನ್ನು ಆಧಾರವಾಗಿ ಇಟ್ಕೊಂಡು ನೀನೇ ಕೊಲೆಗಾರ ಅಂತ ನನ್ ಮೇಲೆ ಕತೆ ಕಟ್ತಾ ಇದ್ದೀರಾ? ನಿನ್ನ ಅರೆಸ್ಟ್ಗೆ ವಾರಂಟ್ ತಂದಿದ್ದೀನಿ, ಅಲ್ಲಿ ನೋಡು. ಈ ಬೆಣ್ಣೆ ಮಸಾಲೆ ಕರ್ಕೊಂಡೋಗಿ ರೋಸ್ಟ್ ಮಾಡ್ರು. ಇನ್ಸ್ಪೆಕ್ಟರ್, ಈ ಕೋಳನ ಕಳಿಸಿ ಹೇಗೆ ಹೊರಗಡೆ ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.
ರುದ್ರಯ್ಯ, ಕಾದಿಗಿಂತ ಈ ಕಾಕಿಗೆ ಆಯುಷ್ ಜಾಸ್ತಿ ಅನ್ನೋದನ್ನ ಮರಿಬೇಡ. ಜನರ ಹಿತ ತೊಳೆದು ಅಧಿಕಾರದ ಅಮಲಲ್ಲಿ ಮೆರೆದು ಸಮಾಜ ಕಂಟಕರ ನೆಂಟರಾಗಿ ಜನಸೇವೆಯ ಬ್ಯಾನರ್ನಲ್ಲಿ ಕೊಲೆ ಸುಲಿಗೆ ವಂಚನೆ ನಡೆಸೋ ನಿಮ್ಮ ದೌರ್ಜನ್ಯಕ್ಕೆ ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಕ್ಷಮೆ ಇಲ್ಲ. ನಿಮ್ಮಂತ ಕೆಟ್ಟು ಹುಳುಗಳ ಹುಟ್ಟು ಅಡಗಿಸೋದಕ್ಕೆ ಈ ಕಾಕಿ ಬಟ್ಟೆ ಕಾನೂನಿನ ಕೋವಿಯಾಗಿ ಬರುತ್ತೆ. ಅದಕ್ಕೆ ನಾನೇ ಸಾಕ್ಷಿ.